ಗಾಂಧಿ ಜಯಂತಿಯ ಶುಭಾಶಯಗಳು. ಹಾಗೇನೇ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಹಳ್ಳಿಕೆರೆ ಹಾಗೂ ಕುಡಿಗೆ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಕುಡಿಗೆ ಕೊಡಗು ಜಿಲ್ಲೆ ವತಿಯಿಂದ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಆಶಾ ಅಂತೇಳಿ ಸಹಾಯಕ ಕೃಷಿ ನಿರ್ದೇಶಕರು, ಹಾಗೆ ನಮ್ಮೊಂದಿಗೆ ಸಹಾಯಕ ಕೃಷಿ ಅಧಿಕಾರಿಗಳಾದ ಶ್ರೀಮತಿ ಸುಜಾತ ಹಾಗೂ ಗಣೇಶ್ ಅವರು, ಹಾಗೆ ಈ ತರಬೇತಿಯ ಸಂಯೋಜಕರಾದ ಸಹಾಯಕ ಕೃಷಿ ನಿರ್ದೇಶಕರಾದ ಗೌರಿ ಅವರು ಸಹ ಈ ತರಬೇತಿಯಲ್ಲಿ ಪಾಲ್ಗೊಂಡಿದ್ದಾರೆ. ಅವ್ರಿಗೂ ಸಹ ಸ್ವಾಗತ. ಮೊದಲನೇದಾಗಿ ನಾವೀಗಾಗಲೇ ತಿಳ್ಕೊಂಡಿದ್ದೀವಿ ಬೆಳೆ ಸಮೀಕ್ಷೆ ಆಪ್ ಬಗ್ಗೆ ಬಹಳಷ್ಟು ಜನರಿಗೆ ಅರಿವಿರುತ್ತೆ. ಹಾಗೇನೆ ಈ ತರಬೇತಿಯನ್ನ ಆಯೋಜನೆ ಯಾಕೆ ಮಾಡಿದೀವಿ ಅನ್ನೋ ಬಗ್ಗೆ ವಿಸ್ತೃತವಾಗಿ ಒಂದು ನಿಮಿಷ. ಜಿಪಿಎಸ್ ಆಧಾರಿತ ಬೆಳೆ ಸಮೀಕ್ಷೆಯು ಈಗಾಗಲೇ ಮುಂಗಾರು ಹಂಗಾಮಿನಲ್ಲಿ ಸ್ಟಾರ್ಟ್ ಆಗಿದೆ. ಅದೇ ರೀತಿ ಮೊದಲಿಗೆ ಕರ್ನಾಟಕ ಸರ್ಕಾರವು ಸ್ವಾಭಿಮಾನಿ ರೈತರಿಗಾಗಿ ಬೆಳೆ ಸಮೀಕ್ಷೆ ಅಂದ್ರೆ ನನ್ನ ಬೆಳೆ ನನ್ನ ಹಕ್ಕು ಅಂತ ಹೇಳಿ ಜಿಪಿಎಸ್ ಆಧಾರಿತ ಆಪ್ನ ಸಹ ಬಿಡುಗಡೆ ಮಾಡಿತ್ತು. ಅದಾದ ನಂತರ ಜಿಪಿಎಸ್ ಆಧಾರಿತ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಇದು ಸಹ ಜಾರಿಯಲ್ಲಿದ್ದು, ಪ್ರಸ್ತುತವಾಗಿ ಖಾಸಗಿ ನಿವಾಸಿಗಳ ಮೂಲಕ ಪ್ರತಿ ಹಳ್ಳಿಯಲ್ಲೂ ಸಹ ಬೆಳೆ ಸಮೀಕ್ಷೆ ನಡೀತಾ ಇದೆ. ಈಗ ಬೆಳೆ ಸಮೀಕ್ಷೆ ನಮ್ಮಲ್ಲಿ ಆಗೋಗಿದ್ಯಪ್ಪ ಅಂತ ರೈತರು ಅನ್ಕೊಂಡಿದ್ರೆ, ಅವ್ರೀಗ ಹಾಕಿರೋ ಬೆಳೆ ಸಮೀಕ್ಷೆಯಲ್ಲಿ ಬೆಳೆ ನಮೂದು ಮಾಡಿದ್ಯಾ ಹೇಗೆ ಏನು ಅಂತ ಹೇಳಿ ನೋಡ್ಬೇಕು ಅಂತಂದ್ರೆ, ಈಗ ಮುಕ್ತಾಯವಾದ ಬೆಳೆ ಸಮೀಕ್ಷೆಯಲ್ಲಿ ನಮೂದಾದ ಬೆಳೆಗಳ ಬಗ್ಗೆ ರೈತರಿಗೆ ಆಕ್ಷೇಪ, ಈ ಬೆಳೆ ಸರಿ ಇಲ್ಲ ಹಾಕಿರೋದು ಅನ್ನೋದು ಏನಾದ್ರು ಇದ್ರೆ ಅದನ್ನ ಬೆಳೆ ದರ್ಶ ಅಂತ ಆಗಿದೆ. ಅದ್ರ ಮೂಲಕ ಆಕ್ಷೇಪಣೆಗಳನ್ನ ಸಲ್ಲಿಸೋ ಅವಕಾಶ ಇರುತ್ತೆ. ರೈತರು ಇದ್ರ ಬಗ್ಗೆ ಸದುಪಯೋಗನ ಈ ಆಪ್ನ ಬಳಕೆನ ಸಹ ಪಡ್ಕೋಬಹುದು, ಹಾಗೆ ಸದುಪಯೋಗನ ಪಡ್ಕೋಬಹುದು. ಇದ್ರ ಸಲುವಾಗಿ ಈ ಹಿಂದಿನ ತರಬೇತಿ ಕಾರ್ಯಕ್ರಮವನ್ನ ಬೆಳೆ ದರ್ಶಕ್ ಕರ್ನಾಟಕ 2020-21 ಬೆಳೆ ಸಮೀಕ್ಷೆ ಮಾಹಿತಿ ವೀಕ್ಷಣೆ ಆಪ್ ಈ ವಿಷಯದ ಕುರಿತು ಆಯೋಜಿಸಲಾಗಿದೆ. ಇದರಲ್ಲಿ ಮುಖ್ಯವಾಗಿ ಬೆಳೆ ವಿವರನ ಹೇಗೆ ನೋಡೋದು ಅಥವಾ ಮತ್ತು ಬೆಳೆ ಮಾಹಿತಿ ನಮೂದು ಮಾಡಿರೋ ತಪ್ಪಾದ್ರೆ ಹೇಗೆ ಆಕ್ಷೇಪಣೆ ಸಲ್ಲಿಸೋದು, ಹಾಗೆ ಬೆಳೆ ಸಮೀಕ್ಷೆಯ ಮಾಹಿತಿಯನ್ನ ಎಲ್ಲೆಲ್ಲಿ ಬಳಸ್ಕೊಳ್ತಿದ್ದಾರೆ ಇತ್ಯಾದಿ ವಿಷಯಗಳ ಕುರಿತು ನಮ್ಗೆ ಮಾಹಿತಿ ನೀಡಲಿದ್ದಾರೆ ಕೃಷಿ ಅಧಿಕಾರಿಗಳಾದ ಪೃಥ್ವಿ ಟಿಎಂ, ಡಿಟಿಎಂ, ಉಪ ಕೃಷಿ ನಿರ್ದೇಶಕರ ಕಚೇರಿ ವಿಜಯಪುರ ಇವರು. ಇವರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹಾಗೆ ರೈತ ಬಾಂಧವರಲ್ಲಿ ಒಂದು ಮನವಿ ಅಂತಂದ್ರೆ, ದಯವಿಟ್ಟು ಮೈಕ್ರೋಫೋನ್ ಅನ್ನ ಮ್ಯೂಟ್ ಮಾಡಿ ತರಬೇತಿ ಈ ಕಾರ್ಯಕ್ರಮದ ಕೊನೆಯಲ್ಲಿ ತಮಗೆ ಏನು ಪ್ರಶ್ನೆಗಳಿದ್ರೆ ಅದನ್ನ ಸಂಪನ್ಮೂಲ ವ್ಯಕ್ತಿಗಳಿಂದ ತಮ್ಮ ಪ್ರಶ್ನೆಗಳಿಗೆ ಪರಿಹಾರನ ಕಂಡುಕೊಳ್ಬಹುದು. ಹಾಗೇನೆ ದಯವಿಟ್ಟು ಚಾಟ್ ಅನ್ನೋ ಬಾಕ್ಸ್ ಅಲ್ಲಿ ತಮ್ಮ ಹೆಸರು ಮತ್ತೆ ಊರನ್ನ ನಮೂದಿಸಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಪೃಥ್ವಿ ಸರ್ ವಿಷಯ ಮಂಡನ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಎಲ್ರಿಗೂ ಸಹ ನಮಸ್ಕಾರ. ನೇರವಾಗಿ ಈಗ ವಿಚಾರಕ್ಕೆ ಬರುತ್ತೇನೆ. ಈಗಾಗಲೇ ಎಡಿಎ ಮೇಡಮ್ ಅವರು ತಮಗೆ ತಿಳಿಸಿದಂತೆ ಮುಂಗಾರು ಬೆಳೆ ಸಮೀಕ್ಷೆ ಈಗಾಗಲೇ ಸಾಕಷ್ಟು ಪ್ರಗತಿ ಸಾಧಿಸಿ ಶೇಕಡ 90% ಭಾಗ ಈಗಾಗಲೇ ಸಮೀಕ್ಷೆ ಮುಗಿದಿದೆ. ಸೊ ಈ ರೀತಿ ಸಮೀಕ್ಷೆ ಮಾಡಿದಂತಹ ಮಾಹಿತಿಯನ್ನ ನಾವು ಎಲ್ಲಿ ನೋಡಬಹುದು, ಯಾವ ರೀತಿ ನೋಡೋದು ಅನ್ನೋದನ್ನ ತಿಳಿಲಿಕ್ಕೆ ಘನ ಸರ್ಕಾರ ಈ ಒಂದು ಬೆಳೆ ದರ್ಶಕ ಆಪ್ ಅನ್ನ ಬಿಡುಗಡೆ ಮಾಡಿರ್ತಾರೆ. ಸೊ ಆ ಆಪ್ ಅನ್ನ ನಾವು ಯಾವ ರೀತಿ ಬಳಸ್ಕೋಬೇಕು ಅನ್ನೋದನ್ನ ನಾವು ಈ ದಿನ ಈ ಒಂದು ತರಬೇತಿಯಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಬೆಳೆ ಸಮೀಕ್ಷೆ ಅಂದ್ರೆ ಏನು ಅಂತೇಳಿ ತಿಳ್ಕೊಳೋದಾದ್ರೆ, ಮೊದಲನೇದಾಗಿ ಪ್ರತಿ ರೈತರ ಜಮೀನಿನಲ್ಲಿ ಬೆಳೆದ ಬೆಳೆಗಳ ವಿವರವನ್ನ ಬೆಳೆ ಆವರಿಸಿದ ವಿಸ್ತೀರ್ಣದೊಂದಿಗೆ, ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತಹ ಪ್ರತಿ ಜಮೀನಿನ ಮಾಹಿತಿ, ಆ ಜಮೀನಿನಲ್ಲಿ ಎಷ್ಟು ವಿಸ್ತೀರ್ಣದಲ್ಲಿ ಎಷ್ಟು ಎಕರೆ ಪ್ರದೇಶದಲ್ಲಿ ಯಾವ ಬೆಳೆ ಬೆಳೆದಿದ್ದಾರೆ ಅನ್ನುವಂತ ಮಾಹಿತಿ, ಜೊತೆಗೆ ಜಿಪಿಎಸ್ ಆಧಾರಿತ ಛಾಯಾಚಿತ್ರವನ್ನ ನೋಡ್ತಕ್ಕಂತಹ ಒಂದು ಮಾಹಿತಿಯನ್ನ ಕಲೆ ಹಾಕ್ತಕ್ಕಂತಹ ಪ್ರಕ್ರಿಯೆಯನ್ನ ನಾವು ಬೆಳೆ ಸಮೀಕ್ಷೆ ಅಂತೇಳಿ ಕರಿತೀವಿ. ಸೊ ಈ ರೀತಿಯಾಗಿ ಜಿಪಿಎಸ್ ಆಧಾರಿತ ಬೆಳೆ ಸಮೀಕ್ಷೆ ಪ್ರಕ್ರಿಯೆ 2017-18 ಸಾಲಿನಿಂದ ನಮ್ಮ ಇಡೀ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಪ್ರಾಯೋಗಿಕವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಆಯಿತು. ನಂತರದಲ್ಲಿ 2018-19 ಸಾಲಿನಿಂದ ಈ ಬೆಳೆ ಸಮೀಕ್ಷೆ ಮಾಹಿತಿಯನ್ನ ಸರ್ಕಾರ ವಿವಿಧ ಯೋಜನೆಗಳಿಗೆ, ಅಂದ್ರೆ ಸರ್ಕಾರ ಯಾವ ಯೋಜನೆಗಳನ್ನ ಕೃಷಿಗೆ ಸಂಬಂಧಪಟ್ಟಂತಹ ಯೋಜನೆಗಳನ್ನ ಸವಲತ್ತುಗಳನ್ನ ನೀಡೋದಕ್ಕೆ ಬರ್ತಾರೆ, ಅಂತ ಸಂದರ್ಭದಲ್ಲಿ ಈ ಬೆಳೆ ಸಮೀಕ್ಷೆ ಮಾಹಿತಿಯನ್ನ ಬಳಸಿಕೊಂಡು ಫಲಾನುಭವಿಗಳನ್ನ ಆಯ್ಕೆ ಮಾಡೋದಕ್ಕೆ ಪ್ರಾರಂಭ ಮಾಡಿತು. ಯಾವಾಗ 2018-19 ಈ 2018-19 ಕೇವಲ ಒಂದು ಹಂಗಾಮಿಗೆ, ಮುಂಗಾರು ಹಂಗಾಮಿಗೆ ಮಾತ್ರ ಸರ್ವೆಯನ್ನ ಮಾಡಲಾಗಿತ್ತು. ನಂತರದಲ್ಲಿ ಕಳೆದ ವರ್ಷ 19-20 ಮುಂಗಾರು, ಹಿಂಗಾರು ಮತ್ತೆ ಬೇಸಿಗೆ ಮೂರು ಹಂಗಾಮಿನಲ್ಲೂ ಬೆಳೆ ಸಮೀಕ್ಷೆ ಕಾರ್ಯ ನಡೆದಿತ್ತು.
ಹಾಗೇನೆ ಈ ವರ್ಷ 2020-21 ಸಾಲಿನಲ್ಲಿ ಈ ಮುಂಗಾರು ಹಂಗಾಮಿನಲ್ಲಿ ಕೆಲವೊಂದಿಷ್ಟು ವಿಶೇಷತೆಗಳನ್ನ ಅಳವಡಿಸಲಾಯಿತು ಈ ಒಂದು ಬೆಳೆ ಸಮೀಕ್ಷೆಯಲ್ಲಿ. ಅದಕ್ಕೊಂದು ಹೊಸ ಆಯಾಮವನ್ನ ನೀಡಲಾಯಿತು. ಏನು ಅಂತ ಹೇಳಂತಂದ್ರೆ, ಸ್ವಾಭಿಮಾನಿ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದಿರ್ತಕ್ಕಂತಹ ಬೆಳೆ ವಿವರವನ್ನ ತಾವೇ ಇವರಿಗೆ ಸರ್ಕಾರಕ್ಕೆ ವರದಿ ಮಾಡೋ ಒಂದು ಅವಕಾಶವನ್ನ ಈ ಒಂದು ರೈತರ ಬೆಳೆ ಸಮೀಕ್ಷೆ ಆಪ್ ಮುಖಾಂತರ ಅವಕಾಶವನ್ನ ರೈತರಿಗೇನೆ ಕೊಡ್ತು. 2023-09-2020 ತನಕ ಅಂದ್ರೆ ಕಳೆದ ತಿಂಗಳು 23ನೇ ತಾರೀಕು ತನಕನು ಸಹ ರೈತರಿಗೆ ಈ ಒಂದು ಅವಕಾಶವನ್ನ ಕೊಡಲಾಗಿತ್ತು. ನಂತರದಲ್ಲಿ ಈಗ ಯಾವ ರೈತರು ಈ ನಿಗದಿತ ಅವಧಿಯೊಳಗಡೆ ತಮ್ಮ ಜಮೀನಿನ ಮಾಹಿತಿಯನ್ನ ಬೆಳೆ ಮಾಹಿತಿಯನ್ನ ಇದರಲ್ಲಿ ರೈತರ ಬೆಳೆ ಸಮೀಕ್ಷೆ ಮುಖಾಂತರ ನಮೂದಿಸಲಿಕ್ಕೆ ಆಗ್ಲಿಲ್ಲ ಅಂತವರಿಗೆ ಖಾಸಗಿ ನಿವಾಸಿಗಳು ಅವರ ಜಮೀನಿಗೆ ಹೋಗಿ ಸರ್ವೆ ಕಾರ್ಯವನ್ನ ಮಾಡ್ಕೊಡ್ತಾ ಇದ್ದಾರೆ. ಒಟ್ಟಾರೆ ಉದ್ದೇಶ ಏನು ಅಂತ ಹೇಳಿದ್ರೆ, ಓಕೆ ಮೊಬೈಲಲ್ಲಿ ಸೊ ಒಟ್ಟಿನಲ್ಲಿ ಸರ್ಕಾರದ ಉದ್ದೇಶ ಏನು ಅಂತ ಹೇಳಂದ್ರೆ, ನಮ್ಮ ಇಡೀ ರಾಜ್ಯದಲ್ಲಿ ಎಷ್ಟು ಜಮೀನುಗಳಿದವೋ ಅಷ್ಟು ಜಮೀನಿನ ಮಾಹಿತಿ ಬೆಳೆ ವಿವರ ನಮಗೆ ಬರಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಅಂದ್ರೆ 100%+ ಈ ಬೆಳೆ ಸಮೀಕ್ಷೆ ಆಗ್ಲೇಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಸೊ 23ನೇ ತಾರೀಕು ತನಕ ಯಾವ ರೈತರು ಸರ್ವೆ ಮಾಡ್ಕೊಳ್ಲಿಕ್ಕಾಗಿಲ್ಲ ಅವರಿಗೆ ಈ ತಿಂಗಳು 15ನೇ ತಾರೀಕು ತನಕನು ಸಹ ಖಾಸಗಿ ನಿವಾಸಿಗಳು ಅವ್ರ ಜಮೀನುಗಳಿಗೆ ಹೋಗಿ ಯಾರ್ಯಾರ ಜಮೀನು ಬಿಟ್ಟೋಗಿರುತ್ತೆ ಸರ್ವೆ ಮಾಡಿರಲ್ಲ ಅಂತ ಜಮೀನುಗಳಿಗೆ ಹುಡುಕೊಂಡು ಹೋಗಿ ಆ ಖಾಸಗಿ ನಿವಾಸಿಗಳು ಅಂತ ಹೇಳಿ ನೇಮಕ ಮಾಡಿರ್ತಾರೆ ಸರ್ಕಾರದಿಂದ, ಅವರು ಹೋಗಿ ಆ ಒಂದು ಸಮೀಕ್ಷೆಯನ್ನ ಬೆಳೆ ವಿವರವನ್ನ ದಾಖಲೆ ಮಾಡಿ ಕೊಡ್ತಾ ಇದ್ದಾರೆ. ಸೊ ಪ್ರಗತಿ ಯಾವ ರೀತಿ ಆಗಿದೆ, ಇಲ್ಲಿ ತನಕ ಏನು ಪ್ರಗತಿ ಆಗಿದೆ ಈ ಸಮೀಕ್ಷೆ ಕಾರ್ಯ? ಈಗಾಗಲೇ 11ನೇ ತಾರೀಕಿಂದನೂ ಸಮೀಕ್ಷೆ ಕಾರ್ಯ ಪ್ರಾರಂಭ ಆಗಿತ್ತು. ಸೊ ಎಷ್ಟು ಪ್ರಗತಿ ಆಗಿದೆ ಅಂತೇಳಿ ನಾವು ನೋಡೋದಾದ್ರೆ, ಈಗಾಗಲೇ ಇವತ್ತಿನ ಬೆಳಿಗ್ಗೆ ಈ ದಿನ ಬೆಳಿಗ್ಗೆ 8:30 90%+ ಭಾಗ ಸರ್ವೆ ಕಾರ್ಯ ಮುಗಿದಿದೆ. ಅಂದ್ರೆ ಇಡೀ ರಾಜ್ಯದಲ್ಲಿ 90%+ ಭಾಗ ಸರ್ವೆ ಕಾರ್ಯ ಮುಗಿದಿದೆ. ಅದರಲ್ಲಿ 38%+ ಮಾಹಿತಿ ಏನು ಕಲೆ ಹಾಕಿದರೆ ಅವರು ರೈತರ ಕಡೆಯಿಂದನೇ ಕಲೆ ಹಾಕಲಾಗಿದೆ. ಅಂದ್ರೆ ರೈತರ ಮೊಬೈಲ್ ಆಪ್ ನಿಂದ ಕಲೆ ಹಾಕಿರ್ತಕ್ಕಂತಹ ಬೆಳೆ ಸಮೀಕ್ಷೆ ಮಾಹಿತಿ 38.06%. ನಂತರ 52%+ ಮಾಹಿತಿಯನ್ನ ಈ ಖಾಸಗಿ ನಿವಾಸಿಗಳ ಕಡೆಯಿಂದ ಮಾಹಿತಿಯನ್ನ ಕಲೆ ಹಾಕಲಾಗಿದೆ. ಈಗಾಗಲೇ ಹಲೋ ಸರ್, ಕೇಳಿಸ್ತಾ ಇದೆಯಾ? ಸೊ ಈಗಾಗಲೇ ನಾವು 2 ಜಿಲ್ಲೆಗಳು ಈ ಒಂದು ಸಮೀಕ್ಷೆ ಕಾರ್ಯವನ್ನ ಮುಗಿಸಿದವೆ. ಮೊದಲನೇದಾಗಿ ಚಾಮರಾಜನಗರ ಜಿಲ್ಲೆ 100%+ ಸಮೀಕ್ಷೆ ಮುಗಿದಿದೆ. ಹಾಗೇನೆ ಬಿಜಾಪುರ ಜಿಲ್ಲೆಯಲ್ಲೂ ಸಹ 10%+ ಇವತ್ತಿಗೆ ಇನ್ನೊಂದು ಕೇವಲ 625 ಪ್ಲಾಟ್ಗಳು ಮಾತ್ರ ಜಮೀನುಗಳು ಮಾತ್ರ ಬಾಕಿ ಉಳಿದಿದೆ ಸಮೀಕ್ಷೆ ಕಾರ್ಯದಲ್ಲಿ. ಸೊ ಈ 2 ಜಿಲ್ಲೆಗಳದ್ದು ಸಮೀಕ್ಷೆ ಕಾರ್ಯ ಆಲ್ಮೋಸ್ಟ್ ಮುಗ್ದಂಗೆ ಇದೆ. ಹಾಗೇನೆ 90%+ ಪ್ರಗತಿಯನ್ನ ಸಾಧಿಸಿರುವಂತವು 19 ಜಿಲ್ಲೆಗಳು ಇವೆ. ಸೊ ಈಗ 19 ಜಿಲ್ಲೆಗಳಲ್ಲಿ 90%+ ಒಂದು ಸಮೀಕ್ಷೆ ಕಾರ್ಯ ನಡೆದಿದೆ. ಹಾಗೇನೆ ಈ ರೀತಿಯಾಗಿ ಕಲೆ ಹಾಕ್ತಾ ಇದೀವಿ ನಾವು ಮಾಹಿತಿಯನ್ನ, ಯಾವ್ಯಾವ ಬೆಳೆ ಬೆಳೀತಾ ಇದ್ದಾರೆ, ಎಷ್ಟೆಷ್ಟು ವಿಸ್ತೀರ್ಣ ಬೆಳೀತಾ ಇದ್ದಾರೆ ಅನ್ನೋದನ್ನ ಮಾಹಿತಿಯನ್ನ ಕಲೆ ಹಾಕ್ತಾ ಇದೀವಿ. ಈ ಒಂದು ಮಾಹಿತಿ ಸರ್ಕಾರಕ್ಕೆ ಎಲ್ಲೆಲ್ಲಿ ಅನುಕೂಲಕ್ಕೆ ಬರುತ್ತೆ, ಅಥವಾ ಈ ಮಾಹಿತಿಯನ್ನ ಯಾವ ಯಾವ ಯೋಜನೆಗಳಿಗೆ ನಾವು ಮಾಹಿತಿಯನ್ನ ಬಳಸ್ಕೋತೀವಿ ಅನ್ನೋದನ್ನ ನಾವು ನೋಡೋದಾದ್ರೆ, ಮೊದಲನೇದಾಗಿ SDRF ಮತ್ತೆ NDRF ಯೋಜನೆ ಅಡಿಯಲ್ಲಿ ಪ್ರವಾಹ ಅಥವಾ ಬರಗಾಲ ಬಂದಂತ ಸಂದರ್ಭದಲ್ಲಿ ಆ ಬೆಳೆ ನಷ್ಟ ಪರಿಹಾರವನ್ನ ನೀಡುವಂತ ಸಂದರ್ಭದಲ್ಲಿ, ಈಗಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಿ ಪ್ರವಾಹ ಬಂದಿದೆ. ಸೊ ಮಳೆ ಹೆಚ್ಚಾಗಿರೋದ್ರಿಂದ ಪ್ರವಾಹದ ಪರಿಸ್ಥಿತಿ ಉಂಟಾಗಿ ಅಲ್ಲಿ ಪರಿಹಾರವನ್ನ ಸರ್ಕಾರದಿಂದ ಕೊಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಫಲಾನುಭವಿಗಳನ್ನ ಆಯ್ಕೆ ಮಾಡೋದಕ್ಕೆ ಈ ಒಂದು ಮಾಹಿತಿ, ಬೆಳೆ ಸಮೀಕ್ಷೆ ಮಾಹಿತಿ ಉಪಯೋಗ ಆಗುತ್ತೆ. ಹಾಗೇನೆ ಕನಿಷ್ಠ ಬೆಂಬಲ ಬೆಲೆ MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಹೇಳಿ ಹೇಳ್ತೀವಿ. ಇದರಲ್ಲಿ ಒಂದು ಖರೀದಿ ಕೇಂದ್ರಗಳನ್ನ ತೆಗಿತಾರೆ. ಈಗಾಗಲೇ ಹೆಸರು ಮತ್ತೆ ಉದ್ದಿನ ಖರೀದಿ ಕೇಂದ್ರಗಳನ್ನ ತೆಗಿಲಿಕ್ಕೆ ಉದ್ದು ಬೆಳೆ ಖರೀದಿ ಕೇಂದ್ರಗಳನ್ನ ಬೆಂಬಲ ಬೆಲೆಯಲ್ಲಿ ರೈತರು ಬೆಳೆದಿರ್ತಕ್ಕಂತಹ ಪದಾರ್ಥವನ್ನ ಸರ್ಕಾರ ಖರೀದಿ ಮಾಡಿ ಅವರಿಗೆ ಬೆಂಬಲ ಬೆಲೆಯನ್ನ, ರೈತರಿಗೆ ಬೆಂಬಲ ಬೆಲೆಯನ್ನ ನೀಡತಕ್ಕಂತಹ ಯೋಜನೆ ಇದು ಕನಿಷ್ಠ ಬೆಂಬಲ ಬೆಲೆ ಯೋಜನೆ. ಅಲ್ಲಿ ಖರೀದಿ ಕೇಂದ್ರಗಳನ್ನ ತೆಗೆಯಲಾಗುತ್ತೆ.
ಸೊ ಆ ಖರೀದಿ ಕೇಂದ್ರಗಳಲ್ಲಿ ನಾವು ಉತ್ಪನ್ನವನ್ನ ನಾವು ರೈತರು ಬೆಳೆದಿರ್ತಕ್ಕಂತ ಉತ್ಪನ್ನವನ್ನ ನಾವು ಮಾರಾಟ ಮಾಡಬೇಕು ಅಂತ ಹೇಳಂದ್ರೆ ನಾವು ಯಾವ ಉತ್ಪನ್ನ ಮಾರಾಟ ಮಾಡ್ತೀವೋ ಅದೇ ಬೆಳೆ ವಿವರ ನಮ್ಮ ಬೆಳೆ ಸಮೀಕ್ಷೆಯಲ್ಲಿ ದಾಖಲಾಗಿರ್ಬೇಕು. ಉದಾಹರಣೆಗೆ ನಾವು ಇಲ್ಲಿ ಉದಾಹರಣೆಗೆ ನಾವು ತಗೊಳೋದಾದ್ರೆ ಈ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ನಾವು ತೊಗರಿಯನ್ನ ನಾವು ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಈ ಖರೀದಿ ಕೇಂದ್ರಕ್ಕೆ ಕೊಡಕ್ ಹೋಗ್ತೀವಿ ಅಂತೇಳಿ ತಿಳ್ಕೊಳ್ಳೋಣ. ಅಥವಾ ಭತ್ತವನ್ನ ಕೊಡೋದಕ್ಕೆ ಹೋಗ್ತೀವಿ ಅಂತೇಳಿ ತಿಳ್ಕೊಳ್ಳೋಣ. ಆದ್ರೆ ಕೊಡೋದಕ್ಕೆ ಅಂತ ಹೋದಂತಹ ಸಂದರ್ಭದಲ್ಲಿ ನಮ್ಮ ಬೆಳೆ ಸಮೀಕ್ಷೆಯಲ್ಲಿ ತೊಗರಿ ಅಥವಾ ಭತ್ತ ನಾವ್ ಯಾವ ಪದಾರ್ಥ ಕೊಡಕ್ ಹೋಗಿರ್ತೀವೋ ಆ ಪದಾರ್ಥ ಅಲ್ಲಿ ಆ ಬೆಳೆ ದಾಖಲಾಗಿಲ್ಲ ಅಂತೇಳಂತ ಅಂದ್ರೆ ಆ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ನಾವು ಫಲಾನುಭವಿ ಆಗ್ಲಿಕ್ಕೆ ಅರ್ಹರಾಗಿರೋದಿಲ್ಲ. ಹಾಗಾಗಿ ಈ ಬೆಳೆ ಸಮೀಕ್ಷೆ ಮಾಹಿತಿಯನ್ನ ಈಗಲೇ ನೀವು ಪರಿಶೀಲಿಸಿಕೊಳ್ಳೋದು ಬಹಳ ಒಳ್ಳೆಯದು ಅಂತೇಳಿ ನಾವು ಹೇಳ್ತಾ ಇರೋದು. ಹಾಗೇನೆ ಬೆಳೆ ವಿಮೆ ಕ್ರಾಪ್ ಇನ್ಶೂರೆನ್ಸ್ ಅಂತೇಳಿ ಏನ್ ಕರಿತೀವಿ, ಈ ಒಂದು ಬೆಳೆ ವಿಮೆ ಏನಾದ್ರು ನಷ್ಟ ಆದಂತಹ ಸಂದರ್ಭದಲ್ಲಿ ವಿಮೆ ಮೊತ್ತವನ್ನ ನಿರ್ಧಾರ ಮಾಡಿ ಯಾವ ಬೆಳೆಗೆ ಎಷ್ಟು ವಿಮೆಯನ್ನ ನಾವು ಕೊಡಬೇಕು ಅನ್ನೋದನ್ನ ನಿರ್ಧಾರ ಮಾಡೋದಕ್ಕೂ ಸಹ ಮತ್ತು ಅದರಲ್ಲಿ ಫಲಾನುಭವಿಗಳನ್ನ ಆಯ್ಕೆ ಮಾಡೋದಕ್ಕೂ ಸಹ ಈ ಒಂದು ಬೆಳೆ ಸಮೀಕ್ಷೆ ಮಾಹಿತಿ ನಮಗೆ ಅನುಕೂಲ ಆಗುತ್ತೆ. ನಾವಿವಾಗ ಭತ್ತಕ್ಕೆ ನಾವು ಬೆಳೆ ವಿಮೆಯನ್ನ ಕಟ್ಟಿರ್ತೀವಿ ಅಂತ ಹೇಳಿ ತಿಳ್ಕೊಳ್ಳೋಣ. ಆದ್ರೆ ಅಲ್ಲಿ ನಾವು ಸರ್ವೆ ಮಾಹಿತಿ ಬೆಳೆ ಸಮೀಕ್ಷೆ ಮಾಹಿತಿಯನ್ನ ನಾವು ತೆಗೆದು ನೋಡಿದಾಗ ಅಲ್ಲಿ ಏನಾದ್ರೂ ಅಡಿಕೆ ಅಂತೇಳಿ ಆಗಿತ್ತು ಅಂತೇಳಂದ್ರೆ ನಮಗೆ ಭತ್ತಕ್ಕೆ ಕಟ್ಟಿರ್ತಕ್ಕಂತ ಇನ್ಶೂರೆನ್ಸ್ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ಇನ್ಶೂರೆನ್ಸ್ ಸಲುವಾಗೂ ಸಹ ಬಹಳ ಒಂದು ಈ ಒಂದು ಮಾಹಿತಿ ಬೆಳೆ ಸಮೀಕ್ಷೆ ಮಾಹಿತಿ ಬಹಳ ಉಪಕಾರ ಆಗುತ್ತೆ. ಹಾಗಾಗಿ ಇದನ್ನ ಇಲ್ಲಿ ಬೆಳೆ ಸಮೀಕ್ಷೆಯಲ್ಲಿ ತಪ್ಪಾಗಿ ಎಂಟ್ರಿ ಆಗಿತ್ತು ಅಂತ ಹೇಳಂದ್ರೆ ಇನ್ಶೂರೆನ್ಸ್ ಇಂದ ರೈತರು ವಂಚಿತರಾಗತಕ್ಕಂತಹ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರನೇ ಈ ಒಂದು ತರಬೇತಿಯನ್ನ ಆಯೋಜನೆ ಮಾಡಿರೋದು, ಈ ಒಂದು ಆಪ್ ಅನ್ನ ಬಿಡುಗಡೆ ಮಾಡಿರೋದು. ದಯವಿಟ್ಟು ಎಲ್ಲರೂ ಸಹ ಅದಕ್ಕೆ ಈ ಒಂದು ಬೆಳೆ ಸಮೀಕ್ಷೆ ಮಾಹಿತಿಯನ್ನ ನಿಮ್ ಜಮೀನಿನ ಮಾಹಿತಿಯನ್ನ ನೀವು ಪರಿಶೀಲಿಸಿಕೊಳ್ಳೋದು ಇವಾಗ್ಲೇ ಪರಿಶೀಲಿಸಿಕೊಳ್ಳೋದು ಬಹಳ ಉತ್ತಮ. ಹಾಗೇನೆ ಇನ್ನ ಎಲ್ಲಿ ಈ ಬೆಳೆ ಸಮೀಕ್ಷೆ ಮಾಹಿತಿ ಯೂಸ್ ಆಗುತ್ತೆ ಅಂತ ಹೇಳಂದ್ರೆ ಸಾಂಖ್ಯಿಕ ಇಲಾಖೆ, ಕೃಷಿ ಇಲಾಖೆ, ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆಗಳ ಬೆಳೆ ವಿಸ್ತೀರ್ಣ ವರದಿ ಕಾರ್ಯದಲ್ಲಿ, ಅಂದ್ರೆ ನಮ್ಮ ಇಲಾಖೆಯಿಂದ ನಾವು ಇಂತಿಂಥ ಬೆಳೆಯನ್ನ ಇಷ್ಟಿಷ್ಟು ಪ್ರದೇಶದಲ್ಲಿ ನಮ್ಮ ತಾಲೂಕು ಅಥವಾ ಜಿಲ್ಲೆಯಲ್ಲಿ ಬೆಳೀತಾ ಇದ್ದಾರೆ ರೈತರು ಅಂತೇಳಿ ವರದಿ ಮಾಡ್ತೀವಿ. ಇಷ್ಟು ವರ್ಷದ ತನಕ ಯಾವ ರೀತಿ ನಡೀತಿತ್ತು ಅಂತ ಹೇಳಂದ್ರೆ ಕಣ್ಣಂದಾಜಿನ ಮೇಲೆ ನಮ್ಮ ವಿಎರ್ಒಗಳು ಅಥವಾ ಕೃಷಿ ಸಹಾಯಕ ಕೃಷಿ ಅಧಿಕಾರಿಗಳು ಅಥವಾ ಕೃಷಿ ಅಧಿಕಾರಿಗಳು ಆ ಗ್ರಾಮದಲ್ಲಿ ಅಡ್ಡಾಡ್ಕೊಂಡ್ ಬರೋದು, ಅಡ್ಡಾಡ್ಕೊಂಡ್ಬಂದು ಕಣ್ಣಂದಾಜಿಗೆ ಇಷ್ಟು ಎಕರೆ ಇಂತ ಬೆಳೆ ಇರ್ಬೋದು ಅಂತೇಳಿ ಕಣ್ಣಂದಾಜಿನ ಮೇಲೆನೆ ಹಾಕೋದಾಗ್ತಾ ಇತ್ತು. ಆದ್ರೆ ಇವಾಗ ಆ ರೀತಿ ಇಲ್ಲ. ನಾವು ಯಾವ ಬೆಳೆಯನ್ನ ಎಷ್ಟು ವಿಸ್ತೀರ್ಣದಲ್ಲಿ ಬೆಳೆದಿದೀವಿ, ಯಾವ ಜಮೀನಲ್ಲಿ ಬೆಳೆದಿದೀವಿ ಅನ್ನೋದನ್ನು ಸಹ ನಿಖರವಾಗಿ ಹೇಳುವಂತ ಒಂದು ಅವಕಾಶ ನಮಗೆ ಈ ಬೆಳೆ ಸಮೀಕ್ಷೆಯಿಂದ ಸಿಕ್ಕಿದೆ. ಈ ಮಾಹಿತಿ ಏನಾಗುತ್ತೆ ನಮಗೆ ಅಂತ ಹೇಳಂದ್ರೆ, ಉದಾಹರಣೆಗೆ ನಮ್ಮ ಜಿಲ್ಲೆಯಲ್ಲಿ ಇಂತ ಬೆಳೆಯನ್ನ ನಾವು ಇಷ್ಟು ಎಕರೆ ಪ್ರದೇಶದಲ್ಲಿ ಬೆಳೆದಿದೀವಿ ಅಂತೇಳಿ ವರದಿ ಮಾಡ್ತೀವಿ ಬೆಳೆ ಸಮೀಕ್ಷೆ ಪ್ರಕಾರ. ಆ ನಂತರದಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೋ ಒಂದು ಹೊಸ ಯೋಜನೆಯನ್ನ ಸರ್ಕಾರ ರೂಪಿಸಬೇಕಾಗಿರ್ತಕ್ಕಂತಹ ಒಂದು ಚಿಂತನೆಯನ್ನ ಮಾಡ್ತೀವಿ. ಆ ಸಂದರ್ಭದಲ್ಲಿ ನಮಗೆ ಫಸ್ಟ್ ಏನ್ ಬೇಕಾಗುತ್ತೆ, ಆ ಬೆಳೆ ಎಷ್ಟು ಎಕರೆನಲ್ಲಿ ಇದೆ ಆ ಜಿಲ್ಲೆಯಲ್ಲಿ ಆ ಮಾಹಿತಿ ಸಿಗುತ್ತೆ. ಅಷ್ಟು ಎಕರೆಯಲ್ಲಿ ಇಂಥ ಬೆಳೆಯನ್ನ ಬೆಳೆದಿದ್ದಾರೆ ಅಂತ ಹೇಳಂದ್ರೆ ಆ ಬೆಳೆ ಅಷ್ಟು ಎಕರೆ ಪ್ರದೇಶದಿಂದ ಎಷ್ಟು ಕ್ವಿಂಟಾಲ್ ನಮಗೆ ಉತ್ಪಾದನೆ ಬರಬಹುದು ಅನ್ನೋ ಒಂದು ಮಾಹಿತಿ ಸಿಗುತ್ತೆ. ಹಾಗೇನೆ ಈ ಒಂದು ಉತ್ಪಾದನೆ ಬಂದಿತ್ತು ಅಂತ ಹೇಳಂದ್ರೆ ಅದಕ್ಕೆ MSP ಮಿನಿಮಮ್ ಬೆಂಬಲ ಬೆಲೆಯನ್ನ ನಾವು ಎಷ್ಟು ನಿಗದಿ ಮಾಡಬೇಕಾಗುತ್ತೆ, ಅಥವಾ ಮಾರುಕಟ್ಟೆಯಲ್ಲಿ ಯಾವ ರೀತಿ ಬದಲಾವಣೆಗಳಾಗ್ಬೋದು, ಮಾರುಕಟ್ಟೆಯಲ್ಲಿ ದರ ಯಾವ ರೀತಿ ವ್ಯತ್ಯಾಸ ಆಗ್ಬೋದು ಅನ್ನೋದನ್ನು ಸಹ ನಾವು ಊಹೆ ಮಾಡ್ಲಿಕ್ಕೆ ಈ ಒಂದು ಬೆಳೆ ಸಮೀಕ್ಷೆ ಮಾಹಿತಿ ನಮಗೆ ಅನುಕೂಲ ಆಗುತ್ತೆ. ಹಾಗೇನೆ ಬೆಳೆ ಕಟಾವು ಪ್ರಯೋಗಗಳು ಅಂತೇಳಿ ಕರಿತೀವಿ. ಈಗ ಇಳುವರಿ ಮಾಹಿತಿಯನ್ನ ದಾಖಲು ಮಾಡೋದಕ್ಕೆ 5x5 meter ಆಯ್ದ ತಾಕುಗಳಲ್ಲಿ ಕಟಾವನ್ನ ಮಾಡಿ ಇಂಥ ಬೆಳೆ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು ಎಕರೆಗೆ ಅಥವಾ ಒಂದು ಹೆಕ್ಟೇರ್ಗೆ ಇಷ್ಟು ಕ್ವಿಂಟಾಲ್ ಉತ್ಪಾದನೆ ಬರ್ತಾ ಇದೆ ಈ ವರ್ಷ, ಕಳೆದ ವರ್ಷ ಇಷ್ಟು ಬಂದಿತ್ತು, ಈ ವರ್ಷ ಎಷ್ಟು ಬಂದಿದೆ ಅನ್ನೋದನ್ನ ಇಳುವರಿಯನ್ನ ಅಂದಾಜು ಮಾಡೋ ಒಂದು ಪ್ರಕ್ರಿಯೆಗೆ ಬೆಳೆ ಕಟಾವು ಪ್ರಯೋಗಗಳು ಅಂತೇಳಿ ಕರಿತೀವಿ. ಅದನ್ನ ಆ ತಾಕುಗಳನ್ನ ಆಯ್ಕೆ ಮಾಡೋದಕ್ಕೂ ಸಹ ನಮಗೆ ಈ ಬೆಳೆ ಸಮೀಕ್ಷೆ ಮಾಹಿತಿ ಅನುಕೂಲ ಆಗುತ್ತೆ. ಹಾಗೇನೆ ಬೆಳೆ ಮಾನದಂಡದ ಅನುಗುಣವಾಗಿ ಕೃಷಿ ಹಾಗೇನೆ ಬೆಳೆ ಮಾನದಂಡದ ಮೇಲೆ ಕೃಷಿ ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆಯ ಫಲಾನುಭವಿಗಳನ್ನ ಆಧರಿಸಿ
ಏನು ಯೋಜನೆಗಳನ್ನ ಅನುಷ್ಠಾನ ಮಾಡ್ಲಿಕ್ಕೂ ಸಹ ಇದು ಅನುಕೂಲ ಆಗುತ್ತೆ. ಉದಾಹರಣೆಗೆ ಈಗ ಮೆಕ್ಕೆಜೋಳ ಬೆಳೆದಿರ್ತಕ್ಕಂತಹ ರೈತರಿಗೆ ನಾವು ಪರಿಹಾರ ಧನವನ್ನ ಅಥವಾ ಪ್ರೋತ್ಸಾಹ ಧನವನ್ನ ನಾವು ಕೊಡ್ತೀವಿ ಅಂತ ಹೇಳಿ ಬಂತು. ಅಥವಾ ಮುಂದಿನ ದಿನಗಳಲ್ಲಿ ಮತ್ತು ಕಳೆದ ಬಾರಿನೂ ಸಹ ಬಂದಿತ್ತು. ಅದೇ ರೀತಿ ಈಗ ಏನು ಮಿಲ್ಲೆಟ್ಸ್ ಅಂತೇಳಿ ಏನು ನಾವು ಕರಿತೀವಿ, ಆ ಒಂದು ಮಿಲ್ಲೆಟ್ಸ್ ಗಳನ್ನ ಬೆಳಿತಕ್ಕಂತಹ ರೈತರಿಗೆ ನಾವೇನಾದ್ರು ಪ್ರೋತ್ಸಾಹ ಧನ ಕೊಡಬೇಕು ಅಂತೇಳಿ ಸರ್ಕಾರ ನಿರ್ಧಾರ ಮಾಡ್ತು ಅಂದ್ರೆ ಯಾರ್ಯಾರು ಬೆಳೆದಿದ್ದಾರೆ ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಯಾರು ಫಲಾನುಭವಿ ಆಗ್ಲಿಕ್ಕೆ ಅರ್ಹರಿರ್ತಾರೆ ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಮಗೆ ಈ ಒಂದು ಬೆಳೆ ಸಮೀಕ್ಷೆ ಮಾಹಿತಿ ಅನುಕೂಲ ಆಗುತ್ತೆ. ಹಾಗೇನೆ ವಿಶೇಷವಾಗಿ ಪಾಣಿಯಲ್ಲಿ ನಾವು ಬೆಳೆದಿರ್ತಕ್ಕಂತಹ ಬೆಳೆಯನ್ನ ನಾವೇ ದಾಖಲು ಮಾಡ್ಕೊಳ್ಳೋದಕ್ಕೂ ಸಹ ಇದೊಂದು ಸುವರ್ಣ ಅವಕಾಶ. ಇಲ್ಲಿ ಇಷ್ಟು ಪ್ರದೇಶಗಳಲ್ಲಿ ನಾವು ಈ ಒಂದು ಬೆಳೆ ಸಮೀಕ್ಷೆ ಮಾಹಿತಿಯನ್ನ ಬಳಸ್ಕೋತೀವಿ. ಮುಂದಿನ ದಿನಗಳಲ್ಲಿ ಇದು ಇನ್ನೂ ಹಲವಾರು ಯೋಜನೆಗಳಿಗೆ ಲಿಂಕ್ ಆಗುವಂತಹ ಒಂದು ಸಂಭವ ಇದೆ. ಜೊತೆಗೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಬೆಳೆ ಸಾಲ ತಗೊಂಡ್ಬೇಕಾದ್ರೂ ಸಹ ಪ್ರತಿ ಬ್ಯಾಂಕ್ ಅಲ್ಲೂ ಸಹ ಇವಾಗ ಬೆಳೆ ಸಮೀಕ್ಷೆ ಮಾಹಿತಿಯನ್ನ ನೋಡೇನೆ ಅವರು ಬೆಳೆ ಸಾಲವನ್ನ ಕೊಡ್ತಾ ಇರೋದು. ಇವಾಗ ನಾನು ಬೆಳೆ ಸಮೀಕ್ಷೆ ಪ್ರಕಾರ ಭತ್ತ ಬೆಳೆದಿರ್ತೀನಿ, ಜಮೀನಿನಲ್ಲೂ ಭತ್ತ ಇರುತ್ತೆ, ಆದ್ರೆ ನಾನು ಬೆಳೆ ಸಾಲ ಅಡಿಕೆಗೆ ಹೋಗಿ ತಗೊಂತೀನಿ ಅಂತ ಹೇಳಂತ ಅಂದ್ರೆ ಅಲ್ಲಿ ಅವಕಾಶ ಸಿಗೋದಿಲ್ಲ. ನೀವು ಬೆಳೆ ಸಮೀಕ್ಷೆ ಪ್ರಕಾರ ಏನ್ ಮಾಹಿತಿ ಇದೆ ಅದೇ ಬೆಳೆಗೆ ನಾವು ಸಾಲವನ್ನ ಕೊಡ್ತೀವಿ ಅಂತೇಳಿ ಬ್ಯಾಂಕಿನ ಅಧಿಕಾರಿಗಳು ಸಹ ಒಂದು ನಿರ್ಧಾರವನ್ನ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಈ ಒಂದು ಬೆಳೆ ಸಮೀಕ್ಷೆ ಮಾಹಿತಿಯನ್ನ ನಾವು ಏನ್ ದಾಖಲಾಗಿದೆ ಅನ್ನೋದನ್ನ ಪರಿಶೀಲನೆ ಮಾಡ್ಕೊಳ್ಳೋದು ಬಹಳ ಮುಖ್ಯವಾಗಿರ್ತದೆ. ಈಗ ಈ ಸಂದರ್ಭದಲ್ಲೇ ಮಾಡ್ಕೊಳ್ಳೋದು ಬಹಳ ಉತ್ತಮ. ಯಾಕೆಂದ್ರೆ ಈಗಿನ್ನು ಕಟಾವು ಇನ್ನು ಅಷ್ಟಾಗಿ ಪ್ರಾರಂಭ ಆಗಿಲ್ಲ. ಸೊ ಬೆಳೆ ನಿಂತಿರೋವಂತಹ ಬೆಳೆ ಇರ್ತದೆ, ನಾವು ಒಂದು ವೇಳೆ ಬೆಳೆ ವಿವರ ತಪ್ಪಾಗಿತ್ತು ಅಂದ್ರೂ ಅದನ್ನ ಸರಿಪಡಿಸ್ಕೊಳ್ಳಿಕ್ಕೆ ಇವಾಗ ಅವಕಾಶ ಇರುತ್ತೆ. ಸೊ ಈ ಮಾಹಿತಿಯನ್ನ ನೋಡೋದಕ್ಕೆ ರೈತರಿಗೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ಈ ಒಂದು ಬೆಳೆ ದರ್ಶಕ 2020-21 ಅಂತಕ್ಕಂತಹ ಒಂದು ಮೊಬೈಲ್ ಅಪ್ಲಿಕೇಶನ್ ಅನ್ನ ಗಣ ಸರ್ಕಾರ ಬಿಡುಗಡೆ ಮಾಡಿರುತ್ತೆ. ಬೆಳೆ ದರ್ಶಕ ಅಪ್ಲಿಕೇಶನ್ ನಲ್ಲಿ ಕೆಲವೊಂದಿಷ್ಟು ವೈಶಿಷ್ಟ್ಯತೆಗಳಿದೆ. ಅದು ಏನೇನು ಅಂತೇಳಿ ತಿಳ್ಕೊಳ್ಳೋದಾದ್ರೆ, ನಿಮ್ಮ ಜಮೀನಿನಲ್ಲಿ ಬೆಳೆ ಸಮೀಕ್ಷೆ ಪ್ರಕಾರ ದಾಖಲಾಗಿರುವ ಬೆಳೆ ವಿವರಗಳು ಮತ್ತು ವಿಸ್ತೀರ್ಣದ ಮಾಹಿತಿಯನ್ನ ನಾವು ಈ ಬೆಳೆ ದರ್ಶಕ ಆಪ್ ಅಲ್ಲಿ ಪಡ್ಕೋಬಹುದು. ಹಾಗೇನೆ ಬೆಳೆ ಸಮೀಕ್ಷೆ ಸಮಯದಲ್ಲಿ ನಿಮ್ಮ ಜಮೀನಿನಲ್ಲಿ ತೆಗೆಯಲಾದ GPS ಆಧಾರಿತ ಛಾಯಾಚಿತ್ರವನ್ನು ಸಹ, ಆ ಫೋಟೋ ಏನ್ ತೆಗೆದಿರ್ತೀರಿ ಅದನ್ನು ಸಹ ನಾವು ನೋಡ್ಬೋದು. ಹಾಗೇನೆ ಆ ಸಮೀಕ್ಷೆಯನ್ನ ಸರ್ವೆಯನ್ನ ಯಾರು ಮಾಡಿದ್ರು, ಅವ್ರ ಹೆಸರೇನು, ಅವರ ಮೊಬೈಲ್ ನಂಬರ್ ಏನು ಅನ್ನೋದನ್ನು ಸಹ ನಾವು ಈ ಆಪ್ ಅಲ್ಲಿ ತಿಳ್ಕೋಬಹುದು. ಜೊತೆಗೆ ಈ ಸಮೀಕ್ಷೆ ಮಾಹಿತಿ ಏನ್ ಬಂದಿರುತ್ತೆ ಅದನ್ನ ಪರಿಶೀಲನೆ ಮಾಡ್ತಾರೆ ಯಾರು, ಮೇಲ್ವಿಚಾರಕರು ಅಂತೇಳಿ ಸರ್ಕಾರಿ ಅಧಿಕಾರಿಗಳಿರ್ತಾರೆ. ಅವರು ಸರ್ವೆಗೆ ಮಾಡಿರ್ತಕ್ಕಂತ ಫೋಟೋಗೂ ಮತ್ತೆ ಹಾಕಿರ್ತಕ್ಕಂತ ಮಾಹಿತಿಗೂ ಹೊಂದಾಣಿಕೆ ಇದೆಯಾ ಇಲ್ವಾ ಅನ್ನೋದನ್ನ ಪರಿಶೀಲನೆ ಮಾಡ್ತಾ ಇರ್ತಾರೆ. ಸೊ ಅವರು ಆ ಪರಿಶೀಲನೆ ಮಾಡಿ ಒಂದ್ ವೇಳೆ ಅಪ್ರೂವ್ ಮಾಡ್ಬೋದು ಅಥವಾ ಅಂಗೀಕರಿಸಬಹುದು, ಅಥವಾ ಒಂದ್ ವೇಳೆ ಏನಾದ್ರು ತಪ್ಪಾಗಿ ದಾಖಲಾಗಿತ್ತು ಅಂತ ಹೇಳಂದ್ರೆ ಅವರು ತಿರಸ್ಕರಿಸಬಹುದು ಆ ಸಮೀಕ್ಷೆ ಮಾಹಿತಿಯನ್ನ. ಸೊ ಅವ್ರು ಏನ್ ಅಂಗೀಕರಿಸಿದ್ದಾರೋ ಅಥವಾ ತಿರಸ್ಕರಿಸಿದಾರೋ ಅನ್ನೋದನ್ನ ಮಾಹಿತಿಯನ್ನು ಸಹ ನಾವು ಈ ಒಂದು ಬೆಳೆ ದರ್ಶಕದಲ್ಲಿ ನೋಡ್ಬೋದು. ಬೆಳೆ ಸಮೀಕ್ಷೆ ವಿವರ ತಪ್ಪಾಗಿದೆ ಪ್ರೆಸೆಂಟೇಶನ್ ಎಸ್ ಒಂದ್ ವೇಳೆ ದಯವಿಟ್ಟು ಬೇರೆ ಯಾರು ಪ್ರೆಸೆಂಟ್ ಮಾಡಬೇಡಿ, ಮಧ್ಯೆ ಡಿಸ್ಟರ್ಬ್ ಮಾಡಬೇಡಿ. ಒಂದ್ ವೇಳೆ ಬೆಳೆ ಸಮೀಕ್ಷೆ ಮಾಹಿತಿ ಬೆಳೆ ದರ್ಶಕದಲ್ಲಿ ನೋಡಿದಾಗ ಏನಾದ್ರು ಒಂದು ತಪ್ಪಾಗಿದೆ ಅಂತ ನಮಗೆ ಕಂಡು ಬಂತು. ಸೊ ಆ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ, ನಮ್ಮ ಸಮೀಕ್ಷೆ ನಮ್ಮ ಜಮೀನಿನಲ್ಲಿ ಮಾಡಿರ್ತಕ್ಕಂತಹ ಸಮೀಕ್ಷೆ ತಪ್ಪಾಗಿದೆ, ಅದನ್ನ ಸರಿಪಡಿಸ್ಕೊಡಿ ಅಂತೇಳಿ ಒಂದು ಆಕ್ಷೇಪಣೆ ಅರ್ಜಿಯನ್ನ ನಾವು ಸಲ್ಲಿಸಬೇಕಾಗತ್ತೆ. ಅದಕ್ಕೂ ಸಹ ಆಕ್ಷೇಪಣೆಯನ್ನು ಆನ್ಲೈನ್ ನಲ್ಲೇ ಸಲ್ಲಿಸೋದಕ್ಕೆ ಈ ಒಂದು ಬೆಳೆ ದರ್ಶಕದಲ್ಲಿ ಅವಕಾಶವನ್ನ ಕಲ್ಪಿಸಲಾಗಿದೆ. ಹಾಗೇನೆ ನಾವಿವಾಗ ಆಕ್ಷೇಪಣೆ ಏನ್ ಸಲ್ಲಿಸಿದ್ವಿ, ತಪ್ಪಾಗಿದೆಯಪ್ಪ ಅಂತೇಳಿ ನಾವು ಇವಾಗ ಒಂದು ಅಪ್ಲಿಕೇಶನ್ ಅನ್ನ ಕೊಟ್ಟಿದ್ವಿ. ಸೊ ಆ ಅಪ್ಲಿಕೇಶನ್ ಯಾರಿಗೆ ಕೊಟ್ಟಿರ್ತೀವಿ, ಅವ್ರ ಹೆಸರೇನು, ಅವರ ಮೊಬೈಲ್ ನಂಬರ್ ಏನು ಅನ್ನೋದು ಸಹ ನಮಗೆ ಇಲ್ಲಿ ಸಿಗುತ್ತೆ. ಜೊತೆಗೆ ಅವ್ರು ಏನ್ ಆಕ್ಷನ್ ತಗೊಂಡ್ರು, ನಮ್ಮ ಆಕ್ಷೇಪಣೆಯನ್ನ ಅವರು ಆಕ್ಷೇಪಣೆಗೆ ತಕ್ಕಂತೆ ಏನ್ ಕ್ರಮ ಕೈಗೊಂಡ್ರು ಅನ್ನೋದನ್ನು ಸಹ ನಾವು ಈ ಬೆಳೆ ದರ್ಶಕದಲ್ಲಿ ನೋಡ್ಬೋದು. ಹಾಗೇನೆ ಅತ್ಯಂತ ಮುಖ್ಯವಾಗಿರ್ತಕ್ಕಂತಹ ಒಂದು ಸೂಚನೆ, ರೈತರಿಂದ ಬೆಳೆ ಸಮೀಕ್ಷೆ ಕುರಿತು ಆಕ್ಷೇಪಣೆ ಏನಾದ್ರು ಇದ್ರೆ ಅಂತ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಕಡೆ ದಿನಾಂಕ 15/10 ಅಂದ್ರೆ ಇದೇ ತಿಂಗಳು October 15 ಲಾಸ್ಟ್ ಡೇಟ್ ಆಗಿರುತ್ತೆ. ಅಷ್ಟ್ರ ಒಳಗಡೆ ಮಾತ್ರ ನೀವು ಏನಾದ್ರು ಸಮಸ್ಯೆ ಇತ್ತು ಅಂತ ಹೇಳಂತಂದ್ರೆ ಅಷ್ಟ್ರ ಒಳಗಡೆ ಪರಿಶೀಲನೆ ಮಾಡಿಕೊಂಡು ಆಕ್ಷೇಪಣೆಯನ್ನ ಸಲ್ಲಿಸಬಹುದಾಗಿರುತ್ತೆ. ಈ ಒಂದು ಬೆಳೆ ದರ್ಶಕ ಆಪ್ ಅನ್ನ ನಾವು ಇನ್ಸ್ಟಾಲ್ ಮಾಡ್ಕೋಬೇಕು ಅಂತೇಳಂದ್ರೆ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ನಾವು ಬೆಳೆ ದರ್ಶಕ 2020-21 ಅಂತೇಳಿ ನಾವು ಸರ್ಚ್ ಮಾಡ್ಬೇಕಾಗತ್ತೆ. ಸರ್ಚ್ ಮಾಡಿ ಆ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಅದ್ ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೊಳ್ಳೋದು
ಅದು ಏನು ಅನ್ನೋದನ್ನ ಈಗ ಒಂದು ಡೆಮೋ ಮುಖಾಂತರ ನಿಮಗೆ ಲೈವ್ ಆಗಿ ತೋರಿಸ್ಬಿಟ್ಟು. ಇದು ಗೂಗಲ್ ಪ್ಲೇ ಸ್ಟೋರ್. ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ನಾವು ಬೆಳೆ ದರ್ಶಕ ಕರ್ನಾಟಕ ಅಂತೇಳಿ ನಾವು ಟೈಪ್ ಮಾಡಿ ಹುಡುಕ್ಬೇಕು, ಸರ್ಚ್ ಕೊಡ್ಬೇಕು. ಸರ್ಚ್ ಕೊಟ್ರೆ ನಮಗೆ ಈ ರೀತಿ ಬೆಳೆ ದರ್ಶಕ ಅಂತೇಳಿ ಸಿಗುತ್ತೆ. ಅಲ್ಲಿ ಇನ್ಸ್ಟಾಲ್ ಬಟನ್ ಇರುತ್ತೆ, ಇನ್ಸ್ಟಾಲ್ ಅನ್ನ ಮಾಡ್ಕೋಬೇಕಾಗುತ್ತೆ. ಕೇವಲ ಒಂದ್ 4 MB ಅಷ್ಟು ಅಷ್ಟೇ ಮೆಮೊರಿ ಇರುತ್ತೆ, ತಕ್ಷಣಕ್ಕೆ ಇನ್ಸ್ಟಾಲ್ ಆಗುತ್ತೆ. ನೆನಪಿರ್ಲಿ, ಈ ಒಂದು ಬೆಳೆ ದರ್ಶಕ ಆಪ್ ಏನಿದೆ ಇದು ಆನ್ಲೈನ್ ಆಧಾರಿತ ಬೆಳೆ ದರ್ಶಕ ಇದಾಗಿರುತ್ತೆ. ಸೊ ಇದನ್ನ ಆಪ್ ನ ನಾವು ಬಳಸಬೇಕು ಅಂತ ಹೇಳಂದ್ರೆ ನಾವು ಆನ್ಲೈನ್ ನಲ್ಲಿ ಇರ್ಲೇಬೇಕಾಗತ್ತೆ. ಅಂದ್ರೆ ಇಂಟರ್ನೆಟ್ ಆನ್ ಇಟ್ಕೊಂಡೆ ನಾವು ಆಪ್ ಬಳಕೆ ಮಾಡ್ಕೋಬೇಕು. ಈ ರೀತಿ ಇನ್ಸ್ಟಾಲ್ ಆದ್ಮೇಲೆ ನಾವು ಓಪನ್ ಕೊಡ್ಬೇಕು. ಓಪನ್ ಕೊಟ್ಮೇಲೆ ಈ ವರ್ಷನ್ ನೋಡಿ 1.0.1 ಅಂತ ಹೇಳಿದೆ. ಕೆಲವೊಂದಿಷ್ಟು ಸಮಸ್ಯೆಗಳು ಏನಾದ್ರು ಕಂಡು ಬಂತು ಅಂತ ಹೇಳಿದ್ರೆ ಅದನ್ನು ವರ್ಷನ್ ಅನ್ನ ಹೊಸ ವರ್ಷನ್ ಅನ್ನ ಬಿಡ್ತಾ ಇರ್ತಾರೆ, ಅವಾಗ ನಾವು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಇನ್ಸ್ಟಾಲ್ ಆದ್ಮೇಲೆ ಕೆಲವೊಂದಿಷ್ಟು ಪರ್ಮಿಷನ್ ಗಳನ್ನ ಅದ್ ಕೇಳತ್ತೆ. ಪ್ರತಿಯೊಂದಕ್ಕೂ ನಾವು ಅಲೋ ಅಲೋ ಅಂತೇಳಿ ಕೊಡ್ಬೇಕು. ಈ ರೀತಿ 4-5 ಪರ್ಮಿಷನ್ ಅನ್ನ ಕೇಳತ್ತೆ, ಅವಷ್ಟಕ್ಕೂ ನಾವು ಗ್ರಾಂಟ್ ಪರ್ಮಿಷನ್ ಅಂತೇಳಿ ಅಲೋ ಅಂತೇಳಿ ಕೊಡ್ಬೇಕು. ನೋಡಿ, ನಾವು ಪ್ರತಿ ಸಲಿ ಆಪ್ ನ ನಾವು ಓಪನ್ ಮಾಡುವಂತ ಸಂದರ್ಭದಲ್ಲಿ ಏನಾದ್ರು ಹೊಸ ವರ್ಷನ್ ಇತ್ತು ಅಂತ ಹೇಳಂದ್ರೆ ತನ್ನಿಂದ ತಾನೇ ಆಪ್ ಅಪ್ಡೇಟ್ ಆಗತ್ತೆ. ಅಪ್ಡೇಟ್ ಆದ್ಮೇಲೆ ನಮಗೆ ನಾವು ಫಸ್ಟ್ ವರ್ಷವನ್ನ ಆಯ್ಕೆ ಮಾಡ್ಕೋಬೇಕು. ಇಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಅಲ್ಲಿ ಫಸ್ಟ್ ಒಂದು ಮಾಹಿತಿಯನ್ನ ಕೇಳತ್ತೆ. ಅಲ್ಲಿ ನೀವು ರೈತರ ಅಥವಾ ಖಾಸಗಿ ನಿವಾಸಿಗಳ ಅಂತೇಳಿ ಒಂದ್ ಮಾಹಿತಿಯನ್ನ ಕೇಳತ್ತೆ. ಆ ಸಂದರ್ಭದಲ್ಲಿ ನಾವು ರೈತರು ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡ್ರೆ, ರೈತರಾಗಿದ್ದಲ್ಲಿ ರೈತರು ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕು. ಅಥವಾ ಖಾಸಗಿ ಅಥವಾ ಸರ್ಕಾರಿ ಅಧಿಕಾರಿಗಳೇನಾದ್ರು ಮಾಹಿತಿಯನ್ನ ಬಳಸ್ಕೋತೀವಿ ಅನ್ನೋದಾದ್ರೆ ಅಲ್ಲಿ ಖಾಸಗಿ ನಿವಾಸಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳಿಗೆ ಅಲ್ಲೊಂದು ಅವಕಾಶ ಕಲ್ಪಿಸಿರ್ತಾರೆ, ಅದನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಆ ನಂತರ ಒಳಗಡೆ ಬಂದ ನಂತರ ಒಂದ್ ವೇಳೆ ನಾವು ಸರ್ಕಾರಿ ಅಧಿಕಾರಿ ಒಂದ್ ಇದೊಂದು ಗಮನದಲ್ಲಿ ಇಟ್ಕೋಬೇಕು. ಒಂದ್ ವೇಳೆ ನಾವು ಸರ್ಕಾರಿ ಅಧಿಕಾರಿ ಅಥವಾ ಇವರು ಅಂತೇಳಿ ನಾವು ಏನಾದ್ರು ಆಯ್ಕೆ ಮಾಡ್ಕೊಂಡ್ರೆ, ಖಾಸಗಿ ನಿವಾಸಿ ಅಂತೇಳಿ ಆಯ್ಕೆ ಮಾಡ್ಕೊಂಡ್ರೆ, ಅಂತ ಸಂದರ್ಭದಲ್ಲಿ ನಾವು ಆಕ್ಷೇಪಣೆಯನ್ನ ಸಲ್ಲಿಸೋದಿಕ್ಕೆ ಅವಕಾಶ ಇರೋದಿಲ್ಲ. ಓನ್ಲಿ ರೈತರು ಅಂತೇಳಿ ಆಯ್ಕೆ ಮಾಡ್ಕೊಂಡಲ್ಲಿ ಮಾತ್ರ ನಮಗೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶ ಇರತ್ತೆ. ಆ ನಂತರ ಇನ್ಸ್ಟಾಲ್ ಆಗಿ ನಾವು ಆಯ್ಕೆ ಮಾಡ್ಕೊಂಡಾದ ನಂತರ ವರ್ಷವನ್ನ ನಾವು ಆಯ್ಕೆ ಮಾಡ್ಕೋತೀವಿ, ಋತುವನ್ನ ಆಯ್ಕೆ ಮಾಡ್ಕೋತೀವಿ, ಮುಂಗಾರು. ಹಾಗೇನೆ ನಾವು ಒಂದು ಜಿಲ್ಲೆ, ತಾಲೂಕು, ಹೋಬಳಿ ಹಾಗೂ ಗ್ರಾಮವನ್ನ ನಾವು ಆಯ್ಕೆ ಮಾಡ್ಕೋತೀವಿ. ಸೊ ಇದಿಷ್ಟು ಆಯ್ಕೆ ಮಾಡ್ಕೊಂಡಾದ ನಂತರ ನಾವು ನಮ್ಮ ಜಮೀನಿನ ಸರ್ವೆ ನಂಬರ್ ಅನ್ನ ಹಾಕ್ಬೇಕು. ಇಲ್ಲಿ ಸರ್ವೆ ನಂಬರ್ ಅಂತ ಹೇಳಿ ಕೇಳ್ತಿರತ್ತೆ, ಅಲ್ಲಿ ಸರ್ವೆ ನಂಬರ್ ಅನ್ನ ಹಾಕಿ ವಿವರ ಪಡೆಯಿರಿ ಅಂತೇಳಿ ಕ್ಲಿಕ್ ಮಾಡ್ಬೇಕು. ನಾವು ವಿವರ ಪಡೆಯಿರಿ, ಇಲ್ಲಿ ಸರ್ವೆ ನಂಬರ್ ಮಾತ್ರ ಹಾಕ್ಬೇಕು, ಇಸಾ ನಂಬರ್ ಹಾಕ್ಬಾರ್ದು. ಸೊ ಇಸಾ ನಂಬರ್ ಹಾಕಿದ್ರೆ ನಮಗೆ ಸರ್ವೆ ನಂಬರ್ಗಳು ಕಾಣಿಸೋದಿಲ್ಲ. ಕೇವಲ 61/2 ಅಂತೇಳಿ ಇತ್ತು ಅಂದ್ರೆ 61 ಅಂತೇಳಿ ಮಾತ್ರ ಹಾಕ್ಬೇಕು. ಆ ಕೆಳಗಡೆ ಇರ್ತಕ್ಕಂತ ಇಸ್ಸಾವನ್ನ ಈ ವಿವರ ಪಡೆಯಿರಿ ಅಂತೇಳಿ ಕೊಟ್ಟಾದ್ಮೇಲೆ ನಮಗೆ ಈ ರೀತಿ ಡ್ರಾಪ್ ಡೌನ್ ಅಲ್ಲಿ ಇಸ್ಸಾ ಆಯ್ಕೆ ಮಾಡಿ ಅಂತೇಳಿ ಕೊಡತ್ತೆ. ಸೊ ನಾವಲ್ಲಿ ಇಸ್ಸಾವನ್ನ ಆಯ್ಕೆ ಮಾಡ್ಕೋತೀವಿ. ಅದರ ಕೆಳಗಡೆ ಮಾಲೀಕರು, ಆ ಒಂದೇ ಇಸ್ಸಾಲದಲ್ಲಿ 4-5 ಜನ ಮಾಲೀಕರು ಇರ್ಬೋದು. ಇವಾಗ ನೋಡಿ ನಾವು ಸೆಲೆಕ್ಟ್ ಮಾಡಿರುವಂತ ಇಸ್ಸಾದಲ್ಲಿ 4 ಜನ ಮಾಲೀಕರು ಇದ್ದಾರೆ. ಅವರಲ್ಲಿ ನಮ್ಮ ಹೆಸರನ್ನ ನಾವು ಹುಡುಕೊಂಡು ನಾವು ಆಯ್ಕೆ ಮಾಡ್ಕೋಬೇಕು. ನಂತರ ಇಲ್ಲಿ ಕೆಳಗಡೆ ಸಮೀಕ್ಷೆಯ ವಿವರಗಳನ್ನ ಪಡೆಯಿರಿ ಅಂತ ಹೇಳಿದೆ, ಅದ್ರ ಮೇಲ್ಗಡೆ ನಾವು ಕ್ಲಿಕ್ ಮಾಡ್ಬೇಕು. ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ಇನ್ನೂ ಒಂದು ಅವಕಾಶವನ್ನ ಕಲ್ಪಿಸಿದ್ದಾರೆ. ಏನು ಅಂತ ಹೇಳಂದ್ರೆ, ನಿಮ್ಮ ಗ್ರಾಮದಲ್ಲಿ ಸರ್ವೆ ಮಾಡಿರ್ತಕ್ಕಂಥವ್ರು ಯಾರು ಅನ್ನೋದನ್ನ ತಿಳಿಯೋದಕ್ಕೆ ನಮ್ಗೆ ಇಲ್ಲೊಂದು ಅವಕಾಶ ಕೊಟ್ಟಿದ್ದಾರೆ, ಗ್ರಾಮದ ಬೆಳೆ ಸಮೀಕ್ಷೆಗಾರರ ವಿವರ ಅಂತೇಳಿ. ಸೊ ನೀವು ಇಲ್ಲಿ ಗ್ರಾಮವನ್ನ ಆಯ್ಕೆ ಮಾಡ್ಕೊಂಡಾದ್ಮೇಲೆ ಗ್ರಾಮದ ಬೆಳೆ ಸಮೀಕ್ಷೆಗಾರರ ವಿವರ ಅಂತೇಳಿ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಆ ಗ್ರಾಮಕ್ಕೆ ಯಾರಿದ್ದಾರೆ ಸರ್ವೆ, PR ಅಂತೇಳಿ ಕರಿತೀವಿ, ಅಥವಾ ಖಾಸಗಿ ನಿವಾಸಿ ಅಥವಾ ಸರ್ವೆ ಮಾಡೋರು ಯಾರಿದ್ದಾರೆ ಅನ್ನೋದನ್ನ ಇಲ್ಲಿ ಅವರ ಹೆಸರು, ಮೊಬೈಲ್ ನಂಬರು ಮತ್ತೆ ಸರ್ವೆ ನಂಬರ್ ಅನ್ನು ಸಹ ತೋರಿಸುತ್ತೆ. 1-100 ಸರ್ವೆ ನಂಬರ್ಗೆ ಇಂಥವ್ರಿದ್ದಾರೆ, 101-200 ಸರ್ವೆ ನಂಬರ್ಗೆ ಇಂಥವ್ರಿದ್ದಾರೆ ಅನ್ನೋದನ್ನ ಈ ಮಾಹಿತಿಯನ್ನ ಇಲ್ಲಿ ಹೆಸರು, ಫೋನ್ ನಂಬರ್ ಸಮೇತ ಆ ಸಮೀಕ್ಷೆಗಾರರ ಮಾಹಿತಿಯನ್ನ ಇಲ್ಲಿ ತೋರಿಸುತ್ತೆ. ಆ ನಂತರ ನಾವು ನಮ್ಮ ಜಮೀನಿನಲ್ಲಿ ಸರ್ವೆ ಆಗಿರೋದನ್ನ ನಾವು ಯಾವ ರೀತಿ ಪರಿಶೀಲನೆ ಮಾಡಬೇಕು ಅಂದ್ರೆ, ಇಲ್ಲಿ ಸಮೀಕ್ಷೆಯ ವಿವರಗಳನ್ನು ಪಡೆಯಿರಿ ಅಂತ ಹೇಳಿದೆ. ಇದ್ರ ಮೇಲ್ಗಡೆ ನಾವು ಕ್ಲಿಕ್ ಮಾಡ್ಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ಹೆಸರುಗಳು ಬಂದು, ಏನು ಈ ಜಮೀನಿಗೆ ಈ ಪರ್ಟಿಕ್ಯುಲರ್ ಒಂದು ಹೊಲಕ್ಕೆ
ಎರಡು ಜನ ಸಮೀಕ್ಷೆ ಮಾಡಿದ್ದಾರೆ. ಒಂದು ಮಲ್ಲಣ್ಣ ಗದಗ ಅಂತ, ಅಂದ್ರೆ ಮಲ್ಲಣ್ಣ ಗದಗ ಅಂದ್ರೆ ಅವ್ರ ರೈತರು ಸ್ವತಃ ಮಾಡಿದ್ದಾರೆ ಒಂದು ಸಮೀಕ್ಷೆಯನ್ನ ಅದೇ ಜಮೀನಿಗೆ ಹೋಗಿ. ಮತ್ತೆ ಇವರು ಹನುಮಂತ ಅಂತ ಏನಂತಂದ್ರೆ ಆ ಗ್ರಾಮದ ಖಾಸಗಿ ನಿವಾಸಿಯವರು, ಅಂದ್ರೆ ಸರ್ವೆ ಮಾಡ್ತಕ್ಕಂಥವ್ರು. ಸೊ ಅವರು ಒಂದ್ಸಲಿ ಹೋಗಿ ಸರ್ವೆ ಮಾಡಿದ್ದಾರೆ. ಸೊ ಒಂದೇ ಜಮೀನಿಗೆ ಎರಡ್ ಸಲ ಸರ್ವೆ ಆಗಿದೆ, ರೈತರು ಮಾಡಿದ್ದಾರೆ ಖಾಸಗಿ ನಿವಾಸಿನೂ ಮಾಡಿದ್ದಾರೆ. ಸೊ ನಾವು ಫಸ್ಟ್ ಯಾರು ಅಪ್ಲೋಡ್ ಮಾಡಿರೋ ಮಾಹಿತಿಯನ್ನ ನಾವು ನೋಡ್ಬೇಕು ಅನ್ನೋದನ್ನ ಅವ್ರ ಹೆಸರನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಈ ರೀತಿ ಹಸಿರು ಬಣ್ಣಕ್ಕೆ ಅದು ಅವ್ರ ಹೆಸರು ತಿರುಗುತ್ತೆ. ನಂತರ ಕೆಳಗಡೆ ಬೆಳೆ ವಿವರ ವೀಕ್ಷಿಸಿ ಅಂತೇಳಿ ಇಲ್ಲೊಂದು ಬಟನ್ ಬರುತ್ತೆ, ಅದ್ರ ಮೇಲ್ಗಡೆ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ನಮಗೆ ಆ ಬೆಳೆ ವಿವರಗಳು ಎಲ್ಲ ಡೌನ್ಲೋಡ್ ಆಗ್ತಾ ಇದೆ, ನಿರೀಕ್ಷಿಸಿ ಅಂತೇಳಿ ಬರುತ್ತೆ. ಇವಾಗ ನಾನು ರೈತರ ಹೆಸರನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ, ರೈತರು ಸ್ವತಃ ತಾವು ಮಾಡಿರೋ ಅಂತ ಮಾಹಿತಿಯನ್ನ ನೋಡೋಣ ಅಂತೇಳಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದ್ ಸ್ವಲ್ಪ ನಮಗೆ ಟೈಮ್ ಅನ್ನ ತಗೊಳುತ್ತೆ, ಯಾಕೆಂದ್ರೆ ಇದು ಇಂಟರ್ನೆಟ್ ಬೇಸಿಸ್ ಮೇಲೆ ನಡೆಯೋದು, ಇಂಟರ್ನೆಟ್ ಆಫ್ ಇದ್ರೆ ಬರೋದಿಲ್ಲ. ಸ್ವಲ್ಪ ಸರ್ವರ್ ಸಮಸ್ಯೆ ಇದ್ರೂ ಈ ರೀತಿ ಮಾಹಿತಿ ಸರಿಯಾಗಿ ಡೌನ್ಲೋಡ್ ಆಗಿಲ್ಲ ಅಂತೇಳಿ ಬರುತ್ತೆ, ಒಂದ್ ಸ್ವಲ್ಪ ರೀಟ್ರೈ ಮಾಡ್ಬೇಕಾಗತ್ತೆ. ಸೊ ಈ ರೀತಿ ಏನಾದ್ರು ರಿಪೀಟೆಡ್ ಆಗಿ ಬಂತು ಅಂದ್ರೆ ಒಂದ್ಸಲ ಆಪ್ ಅನ್ನ ಕ್ಲೋಸ್ ಮಾಡಿ ಹೊಸದಾಗಿ ಓಪನ್ ಮಾಡ್ಕೊಂಡ್ರೆ ನಮಗೆ ಅದ್ ಸಮಸ್ಯೆ ಬಗೆಹರಿಸ್ಬಿಡತ್ತೆ, ತಕ್ಷಣಕ್ಕೆ ಸರ್ವರ್ ಕನೆಕ್ಟ್ ಆಗುತ್ತೆ. ನೋಡಿ, ಇವಾಗ ರೈತರು ಸ್ವತಃ ಮಾಡಿರೋ ಅಂತ ಮಾಹಿತಿಯನ್ನ ನಾನು ನೋಡ್ತಾ ಇದ್ದೀನಿ. ಅವರು ಮೆಕ್ಕೆಜೋಳ ಮತ್ತೆ ಈರುಳ್ಳಿ ಮತ್ತು ಕಬ್ಬು ಈ ಮೂರು ಬೆಳೆಗಳನ್ನ ಎಷ್ಟೆಷ್ಟು ವಿಸ್ತೀರ್ಣ ಹಾಕಿದ್ದಾರೆ ಅಂತೇಳಿ ನಮಗೆ ಇಲ್ಲಿ ಸಿಗತ್ತೆ. ಹಾಗೇನೆ ಶರಾಕಾಲಂ, ಇಲ್ಲಿ ಶರಾಕಾಲಂ ಮುಖ್ಯ. ಈ ಶರಾಕಾಲಂ ಅಲ್ಲಿ ಏನಿದೆ ಅಂತೇಳಿ ನಾವು ನೋಡ್ಬೇಕು. ಈ ಶರಾಕಾಲಂ ಏನಿರುತ್ತೆ ಅಂತೇಳಂದ್ರೆ ಈ ಮೇಲ್ವಿಚಾರಕರು ನೀವು ಸಮೀಕ್ಷೆ ಮಾಡಿರೋದನ್ನ ಒಪ್ಪಿದಾರೋ ಇಲ್ಲೋ ಅಂತೇಳಿ ಇದು ತೋರಿಸುತ್ತೆ. ಇಲ್ಲಿ ಅಪ್ರೂವ್ಡ್ ಅಂತೇಳಿ ಇತ್ತು ಅಂತೇಳಂತಂದ್ರೆ ನೀವು ಸಮೀಕ್ಷೆ ಮಾಡಿರೋದನ್ನ ಮೇಲ್ವಿಚಾರಕರು ಒಪ್ಪಿದ್ದಾರೆ ಅಂತೇಳಿ. ಆ ನಂತರ ಇಲ್ಲಿ ಇನ್ನೊಂದು ಛಾಯಾಚಿತ್ರ ವೀಕ್ಷಿಸಿ ಅಂತೇಳಿದೆ, ಅದ್ರ ಮೇಲ್ಗಡೆ ನಾವು ಕ್ಲಿಕ್ ಮಾಡಿದ್ರೆ ಅಲ್ಲಿ ಫೋಟೋ ಅಂತೇಳಿ ಇರುತ್ತೆ, ಹಸಿರು ನೀಲಿ ಬಣ್ಣದ್ದು, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಆ ಫೋಟೋಗಳು ನಮಗೆ ಗೋಚರಿಸ್ತಾ ಹೋಗ್ತದೆ. ನೋಡಿ, ಉಳ್ಳಾಗಡ್ಡಿ ಈರುಳ್ಳಿದು ಫೋಟೋ ಕಾಣಿಸ್ತಾ ಇದೆ, ಹಾಗೇನೆ ಕಬ್ಬು ಅಂತೇಳಿ ಎಂಟ್ರಿ ಮಾಡಿದರೆ ಕಬ್ಬಿನ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಕಬ್ಬಿನ ಫೋಟೋ ನಮಗೆ ಕಾಣಿಸ್ತಾ ಇದೆ. ಸೊ ಇದನ್ನ ಸೂಪರ್ವೈಸರ್ ಅಥವಾ ಮೇಲ್ವಿಚಾರಕರು ಒಪ್ಪಿದ್ದಾರೆ ಅನ್ನೋದು ಶರಾಕಾಲಂ ಅಲ್ಲಿ ನಮಗೆ ಅಪ್ರೂವ್ಡ್ ಅಂತೇಳಿ ತೋರಿಸ್ತಾ ಇದೆ. ಹಾಗೇನೆ ಇನ್ನೊಬ್ರು ಮಾಡಿದ್ದಾರೆ ಇದೇ ಜಮೀನಿಗೆ ಅಂತೇಳಂದ್ರೆ ಯಾರು, ಹನುಮಂತ್ ಅಂತೇಳಿ, ಹನುಮಂತ್ ಮಾದಾರ್ ಅಂತೇಳಿ, ಇವರು ಖಾಸಗಿ ನಿವಾಸಿ, ಆ ಜಮೀನಿನ ಗ್ರಾಮದ ಖಾಸಗಿ ನಿವಾಸಿ. ಸೊ ಅವರು ಏನ್ ಮಾಹಿತಿಯನ್ನ ಹಾಕಿದ್ದಾರೆ ಅನ್ನೋದನ್ನ ನಾವು ನೋಡೋಣ. ಸೊ ಅವರು ಸಹ ಮೂರು ಬೆಳೆಯನ್ನ ಹಾಕಿದ್ದಾರೆ, ಮೆಕ್ಕೆಜೋಳ, ಈರುಳ್ಳಿ ಮತ್ತು ಕಬ್ಬು, ಎರಡು ಮೂರು ಬೆಳೆಗಳನ್ನು ಸಹ ಹಾಕಿದ್ದಾರೆ. ಆದ್ರೆ ವಿಸ್ತೀರ್ಣದಲ್ಲಿ ವ್ಯತ್ಯಾಸ ಇದೆ ಅವ್ರು ಹಾಕಿದ್ದಕ್ಕೂ ಇವ್ರು ಹಾಕಿರೋದಕ್ಕೂ. ಹಾಗೇನೆ ಸೂಪರ್ವೈಸರ್ ಏನಿದ್ದಾರೆ ಅವರು ಇದನ್ನ ರಿಜೆಕ್ಟ್ ಮಾಡಿದ್ದಾರೆ, ಅಂದ್ರೆ ಸ್ವತಃ ರೈತರು ಮಾಡಿರೋದನ್ನ ಅಕ್ಸೆಪ್ಟ್ ಮಾಡಿದ್ದಾರೆ, ಈ ಪಿ ಆರ್ ಮಾಡಿರೋದನ್ನ ಇಲ್ಲಿ ರಿಜೆಕ್ಟ್ ಮಾಡಿದ್ದಾರೆ. ಸೊ ಇವ್ರು ತೆಗೆದಿರ್ತಕ್ಕಂತ ಫೋಟೋವನ್ನ ನೋಡ್ಬೋದು. ನೋಡಿ, ಅವ್ರು ರೈತರು ಎರಡೆರಡು ಫೋಟೋ ತೆಗೆದು ಹಾಕಿದ್ರು, ಇವ್ರು ಒಂದೊಂದು ಫೋಟೋವನ್ನ ಹಾಕಿದ್ದಾರೆ, ಮೆಕ್ಕೆಜೋಳ, ಈರುಳ್ಳಿ, ಹಾಗೇನೆ ಕಬ್ಬು, ಮೂರು ಬೆಳೆಯ ಒಂದು ಫೋಟೋವನ್ನು ಸಹ ಹಾಕಿದ್ದಾರೆ. ಆದ್ರೆ ಸೂಪರ್ವೈಸರ್ ಇದನ್ನ ರಿಜೆಕ್ಟ್ ಮಾಡಿದ್ದಾರೆ, ಯಾಕಂದ್ರೆ ರೈತರು ಸ್ವತಃ ಮಾಡಿರ್ಬೇಕಲ್ಲ, ಅದನ್ನೇ ನಾವು ಫಸ್ಟ್ ಒಪ್ಪಬೇಕಾಗತ್ತೆ ಅಂತೇಳಿ ರೈತರು ಅಪ್ಲೋಡ್ ಮಾಡಿರೋದನ್ನ ಅಕ್ಸೆಪ್ಟ್ ಮಾಡಿ ಪಿ ಆರ್ ಅಪ್ಲೋಡ್ ಮಾಡಿರೋದನ್ನ ರಿಜೆಕ್ಟ್ ಮಾಡಿದ್ದಾರೆ. ಆ ನಂತರ ಒಂದು ವೇಳೆ ಇನ್ನು ನಿಮ್ಮ ಸೂಪರ್ವೈಸರ್ ಇನ್ನು ಬೆಳೆ ಸಮೀಕ್ಷೆ ಮಾಹಿತಿಯನ್ನ ಚೆಕ್ಕೇ ಮಾಡಿರಲ್ಲ ಕೆಲವೊಂದು ಸಂದರ್ಭದಲ್ಲಿ. ಸೊ ಆ ಸಂದರ್ಭದಲ್ಲಿ ನಮಗೆ ಯಾವ ರೀತಿ ಕಾಣಿಸುತ್ತೆ ಅಂತೇಳಿ ನಾವು ನೋಡೋದಾದ್ರೆ ಇಲ್ಲಿ ಒಂದು ಉದಾಹರಣೆ ಇದೆ. ಇದಕ್ಕೂ ಸಹ, ಈ ಒಂದು ಜಮೀನಿಗೂ ಸಹ ಎರಡು ಜನ ಸರ್ವೆ ಮಾಡಿದ್ದಾರೆ, ಹನುಮಂತ ಅಂತೇಳಿ ಅವರು ಪಿ ಆರ್ ಆದ್ರು, ಹಾಗೇನೆ ಮಲ್ಲಪ್ಪ ಅಂತೇಳಿ ಅವರು ರೈತರ ಪರವಾಗಿ ಇನ್ನೊಬ್ರು ಅಪ್ಲೋಡ್ ಮಾಡಿರ್ತಾರೆ. ಸೊ ಅವ್ರು ಅಪ್ಲೋಡ್ ಮಾಡಿದಂತ ಮಾಹಿತಿ, ಅಪ್ಲೋಡ್ ಮಾಡಿದಂತ ಡೇಟು ಸಹ ನಮಗೆ ಸಮೀಕ್ಷೆ ದಿನಾಂಕನು ಸಹ ಇಲ್ಲಿ ತೋರಿಸುತ್ತೆ. ಸೊ ಇವ್ರದ್ದು ಒಂದು ಮಾಹಿತಿಯನ್ನ ನಾವು ನೋಡೋಣ. ಈ ಜಮೀನಿನ ಮಾಹಿತಿ ಇಲ್ಲಿ ನೋಡಿದ್ರೆ ಇಲ್ಲಿ ಶರಾ ಕಾಲಂ ಅಲ್ಲಿ ನಾಟ್ ಅಪ್ರೂವ್ಡ್ ಅಂತ ಹೇಳಿದೆ.
ನಾಟ್ ಅಪ್ರೂವ್ಡ್ ಅಂತ ಹೇಳಂತಂದ್ರೆ ಈ ಒಂದು ಏನು ಬೆಳೆ ವಿವರ ಏನಿದೆ ಅದನ್ನ ಇನ್ನೂ ಸಹ ಮೇಲ್ವಿಚಾರಕರು ಪರಿಶೀಲನೆ ಮಾಡಿಲ್ಲ, ಅವ್ರ ಲಾಗಿನ್ ನಲ್ಲಿ ಪೆಂಡಿಂಗ್ ಇದೆ ಅಂತೇಳಿ ಅರ್ಥ. ಸೊ ಇದು ಸಹ ನಾವು ಫೋಟೋಸ್ ಅನ್ನ ನಾವು ನೋಡಬಹುದು. ಪ್ರೆಸೆಂಟೇಶನ್ ಮತ್ತೆ ಹೋಗಿದೆ. ಸೊ ನಾಟ್ ಅಪ್ರೂವ್ಡ್ ಅಂತ ಹೇಳಿತ್ತು ಅಂತ ಹೇಳಂದ್ರೆ ಆ ಒಂದು ಮಾಹಿತಿಯನ್ನ ಬೆಳೆ ಸಮೀಕ್ಷೆ ಮಾಹಿತಿಯನ್ನ ಇನ್ನೂ ಮೇಲ್ವಿಚಾರಕರು ಪರಿಶೀಲನೆ ಮಾಡಿಲ್ಲ ಅಂತೇಳಿ ಅರ್ಥ. ಇತ್ತೀಚೆಗೆ ಒಂದ್ ಸ್ವಲ್ಪ ಈ ಒಂದು ಸರ್ವರ್ ಇದು ಸರ್ವೆ ಕಾರ್ಯ ಬಹಳ ಇದ್ರಲ್ಲಿ ನಡೀತಾ ಇರೋದ್ರಿಂದ ಸರ್ವರ್ ಒಂದ್ ಸ್ವಲ್ಪ ಡೌನ್ ಆಗ್ತದೆ. ಸಾಮಾನ್ಯವಾಗಿ ರಾತ್ರಿ ಹೊತ್ತು ತೀರಾ ಮುಂಜಾನೆ ಒಂದು 10 ಗಂಟೆ ತನಕ ನಮಗೆ ಚೆನ್ನಾಗಿ ಸಿಗುತ್ತೆ. ಆದಷ್ಟು ನಾವು ರಾತ್ರಿ ಹೊತ್ತು ಪರಿಶೀಲನೆ ಮಾಡ್ಕೊಳೋದು, 9 ಗಂಟೆ ಸುಮಾರಿಗೆ 9 ನಂತರ ನಾವು ಪರಿಶೀಲನೆ ಮಾಡ್ಕೊಂಡ್ರೆ ಬೇಗನೆ ನಮಗೆ ಈ ಒಂದು ಮಾಹಿತಿ ಸಿಗುತ್ತೆ. ಹಾಗೆ ನಮ್ಮ ಇಂಟರ್ನೆಟ್ ಸ್ಪೀಡ್ ಮೇಲೂ ಸಹ ಈ ಒಂದು ಮಾಹಿತಿಯನ್ನ ತಗೊಳ್ಳುವಂತ ಪ್ರಕ್ರಿಯೆ ಎಷ್ಟು ಸಮಯ ಹಿಡಿಯುತ್ತೆ ಅನ್ನೋದು ಅದ್ರ ಮೇಲೂ ಸಹ ನಿರ್ಧಾರ ಆಗುತ್ತೆ. ನೋಡಿ ಇನ್ನು ಸಹ ಇನ್ನೊಬ್ಬರು ರೈತರ ಪರವಾಗಿ ಅವರು ಸಹ ಬೆಳೆ ವಿವರ ದಾಖಲಿಸಿದ್ದಾರೆ. ಇನ್ನು ಸಹ ಶರಾದಲ್ಲಿ ನಾಟ್ ಅಪ್ ಪ್ರೆಸೆಂಟೇಶನ್ ಹೋಗಿದೆ. ಸೊ ಈ ಮಾಹಿತಿ ಇಲ್ಲಿ ಶರಲಿ ನಮಗೆ ನಾಟ ಮಾಹಿತಿಯನ್ನ ಅಂತೇಳಿ ಅರ್ಥ. ಸೊ ಇನ್ನೊಂದು ಎಕ್ಸಾಂಪಲ್ ಇದೆ. ಈ ಒಂದು ಸರ್ವೆ ನಂಬರ್ ಅನ್ನ ನಾವು ಪರಿಶೀಲನೆ ಮಾಡೋಣ. 12/3 ಇಲ್ಲಿ ಆಗಿದೆ. ಈ ರೀತಿ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದೆ. ಈ ಸರ್ವೆ ನಂಬರ್ ಬೆಳೆ ಸಮೀಕ್ಷೆ ಇನ್ನೂ ಪೂರ್ಣಗೊಂಡಿಲ್ಲ ಅಂತೇಳಿ. ಅಂದ್ರೆ ಈ ಸಮಯ ಏನು 12/2 ಈ ಸರ್ವೆ ನಂಬರಿನ ಬೆಳೆ ಸಮೀಕ್ಷೆ ಇನ್ನೂ ಮಾಡಿಲ್ಲ ಅಂತೇಳಿ. ಆ ಸಮೀಕ್ಷೆನ ಸರ್ವೆ ಹೊಲದ ಸರ್ವೆ ಇನ್ನೂ ಆಗಿಲ್ಲ ಅಂತೇಳಿ. ಈ ಸರ್ವೆ ನಂಬರ್ ಬೆಳೆ ಸಮೀಕ್ಷೆ ಇನ್ನೂ ಪೂರ್ಣಗೊಂಡಿಲ್ಲ ಅಂತೇಳಿ ಮೆಸೇಜ್ ಬಂತು ಅಂದ್ರೆ ಆ ಸರ್ವೆ ಆಗಿಲ್ಲ ಅಂತೇಳಿ, ತಮ್ಮ ಹೊಲದ ಸರ್ವೆ ಆಗಿಲ್ಲ ಅಂತೇಳಿ. ಅಂತ ಸಂದರ್ಭದಲ್ಲಿ ಈ ಖಾಸಗಿ ನಿವಾಸಿಗಳು ಅಂತ ಹೇಳಿರ್ತಾರಲ್ಲ, ಅವ್ರನ್ನ ಕರ್ಕೊಂಡೋಗಿ ನೀವು ಇಮಿಡಿಯೇಟ್ ಸರ್ವೆಯನ್ನ ಮಾಡಿಸ್ಕೋಬಹುದು. ಇನ್ನ ಒಂದು ಮೆಸೇಜ್ ಅನ್ನ ತೋರಿಸುತ್ತೆ ಇಲ್ಲಿ ಏನು ಅಂತೇಳಂದ್ರೆ, ಸರ್ವೆ ನಂಬರ್ ಅನ್ನ ಹಾಕಿ ವಿವರ ಪಡೆಯಿರಿ ಅಂತ ಹೇಳ್ಕೊಟ್ಟಾಗ ಸರ್ವೆ ನಂಬರ್ ಲಭ್ಯವಿಲ್ಲ ಅಂತೇಳಿ ತೋರಿಸುತ್ತೆ. ಸೊ ಲಭ್ಯವಿಲ್ಲ ಅಂತೇಳಿ ತೋರಿಸ್ತು ಅಂತೇಳಂದ್ರೆ ಇದು ಈ ಸರ್ವೆ ನಂಬರು ಇದಕ್ಕೆ ಸಮೀಕ್ಷೆಗೆ ಬೆಳೆ ಸಮೀಕ್ಷೆಗೆ ಬಂದೇ ಇಲ್ಲ ಅಂತೇಳಿ ಅರ್ಥ. ಸೊ ಇನ್ನು ಸರ್ವೆ ಆಗಿಲ್ಲ ಅಂತೇಳಂದ್ರೆ ಸರ್ವೆ ಮಾಡಿಲ್ಲ ಇನ್ನು ಅಂತೇಳಿ ಅರ್ಥ. ಆದ್ರೆ ಸರ್ವೆ ನಂಬರೇ ಲಭ್ಯವಿಲ್ಲ ಅಂತೇಳಂದ್ರೆ ಇದು ಬೆಳೆ ಸಮೀಕ್ಷೆಗೆನೆ ಬಂದಿಲ್ಲ ಅಂತೇಳಿ ಅರ್ಥ. ಇಂತಹ ಸಂದರ್ಭದಲ್ಲಿ ಈ ಮೆಸೇಜ್ ಬಂತು ಅಂದ್ರೆ ಸರ್ವೆ ನಂಬರ್ ಲಭ್ಯವಿಲ್ಲ ಅಂತೇಳಿ ಬಂತು ಅಂತೇಳಂದ್ರೆ ಅಂತ ಸಂದರ್ಭದಲ್ಲಿ ನಾವು ಸಂಬಂಧಪಟ್ಟ ತಹಸೀಲ್ದಾರ್ ಕಚೇರಿಯನ್ನ ಭೇಟಿ ನೀಡಿ ಅಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಸೊ ಇನ್ನೂ ಒಂದು ಸಂದರ್ಭ ಇರುತ್ತೆ ಏನು ಅಂದ್ರೆ, ಇಲ್ಲಿ ಇಸ್ಸಾಗಳು ಕಾಣಿಸ್ತಾ ಇರತ್ತೆ. ಈ ಇಸ್ಸಾದಲ್ಲಿ ಯಾವ್ದಾದ್ರು ಒಂದು ಇಸ್ಸಾ ಮಿಸ್ ಆಗಿರತ್ತೆ. ಅಂದ್ರೆ ನಮ್ದು 12/4 ಅಂತ ಹೇಳಿತ್ತು ಅಂತ ಹೇಳಿ ತಿಳ್ಕೊಳ್ಳೋಣ. 12/4 ಇಲ್ಲಿ ತೋರಿಸ್ತಾ ಇಲ್ಲ. ಸೊ ಈ ರೀತಿ ಇಸ್ಸಾನು ಅಲ್ಲಿ ತೋರಿಸ್ತಾ ಇಲ್ಲ ಅಥವಾ ನಮ್ಮ ಹೆಸರನ್ನ ಅಲ್ಲಿ ತೋರಿಸ್ತಾ ಇಲ್ಲ ಅಂತೇಳಂತಂದ್ರೆ ಅಂತ ಸಂದರ್ಭದಲ್ಲಿ ನಾವು ಸಂಬಂಧಪಟ್ಟಂತ ತಹಸೀಲ್ದಾರ್ ಕಚೇರಿಗೆ ಹೋಗಿ ನಾವು ಒಂದು ಅರ್ಜಿಯನ್ನ ನಾವು ಕೊಡಬೇಕಾಗುತ್ತೆ. ಇನ್ನ ಇಷ್ಟು ಎಲ್ಲ ಮಾಹಿತಿಯನ್ನ ನಾವು ಯಾವ ರೀತಿ ಚೆಕ್ ಮಾಡೋದು ಅನ್ನೋದಾಯ್ತು. ಒಂದು ವೇಳೆ ನಾವು ಸಮೀಕ್ಷೆ ಮಾಡಿರುವಂತ ಮಾಹಿತಿ ತಪ್ಪಾಗಿತ್ತು ಅಂತ ಹೇಳಂದ್ರೆ, ತಪ್ಪಾಗಿ ಸಮೀಕ್ಷೆ ಮಾಡಿದ್ರು ಅಥವಾ ನಾವೇ ಏನಾದ್ರು ಸರ್ವೆ ಮಾಡ್ತಾ ಇರ್ತೀವಿ, ರೈತರೇ ಸರ್ವೆ ಮಾಡುವಂತ ಸಂದರ್ಭದಲ್ಲೂ ತಪ್ಪಾಗಿರ್ಬೋದು, ಯಾಕಂದ್ರೆ ಇದು ಮೊದಲನೇ ಸರಿ ರೈತರಿಗೆ ಕೊಟ್ಟಿರುವಂತ ಅವಕಾಶ. ಸೊ ಹಾಗಾಗಿ ಸರ್ವೆ ಮಾಡುವಂತ ಸಂದರ್ಭದಲ್ಲಿ ತಪ್ಪಾಗಿರ್ಬೋದು.
ಅಂತ ಸಂದರ್ಭದಲ್ಲಿ ನಾವು ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಇಲ್ಲಿ ಅವಕಾಶ ಇದೆ ಅಂತ ಹೇಳಿದ್ರೆ ಸೋ ಆಕ್ಷೇಪಣೆಯನ್ನ ಯಾವ ರೀತಿ ಸಲ್ಲಿಸೋದು ಅಥವಾ ಯಾವ ಯಾವ ಸಂದರ್ಭದಲ್ಲಿ ನಾವು ಆಕ್ಷೇಪಣೆಯನ್ನ ಸಲ್ಲಿಸಬಹುದು ಅನ್ನೋದನ್ನ ಮಾಹಿತಿಯನ್ನ ನಾವು ಈಗ ತಿಳ್ಕೊಳ್ಳೋಣ. ಇಲ್ಲಿ ಒಂದು ಸರ್ವೆ ನಂಬರ್ ಇದೆ 193. ಪ್ರೆಸೆಂಟೇಶನ್ ಹೋಗಿದೆ ಸರ್. ಬೇರೆಯವರು ಅನಾವಶ್ಯಕ ಪ್ರೆಸೆಂಟೇಶನ್ ಗೆ ಎಂಟ್ರಿ ಆಗ್ತಿರ್ತಾರೆ, ಅದನ್ನು ದಯವಿಟ್ಟು ಎಂಟ್ರಿ ಆಗಬೇಡಿ ಸರ್. ಸೊ ಇಲ್ಲಿ ಒಂದು ಜಮೀನ್ ಮಾಹಿತಿಯನ್ನ ನಾವು ಪರಿಶೀಲನೆ ಮಾಡೋಣ. ಇಲ್ಲಿ ಮಹಾದೇವಪ್ಪ ಅಂತೇಳಿ, ಮಹಾದೇವಪ್ಪ ನ್ಯಾಮಗೌಡರು ಅಂತೇಳಿ ಅವರು ಅವರ ಸ್ವತಃ ಅವರದೇ ಜಮೀನಿನ ಒಂದು ಸರ್ವೆಯನ್ನ ಮಾಡ್ಕೊಂಡಿದ್ದಾರೆ. ಸೊ ಇದರ ಪರಿಶೀಲನೆಯನ್ನ ನಾವು ನೋಡೋಣ ಯಾವ ರೀತಿ ಸಮೀಕ್ಷೆ ಆಗಿದೆ ಏನಿದೆ ಅಂತೇಳಿ. ಇಲ್ಲಿ ನೋಡಿ, ಬೆಳೆ ಕಟಾವು ಪ್ರದೇಶ, ಬೆಳೆ ಹೆಸರಿನಲ್ಲಿ ಬೆಳೆ ಕಟಾವು ಅಂತೇಳಿ ಆಗಿ ಸಿಹಿ ಮೆಕ್ಕೆಜೋಳ ಅಂತೇಳಿ ಆಗಿದೆ. ಸೊ ಸ್ವೀಟ್ ಕಾರ್ನ್ ಬೆಳೆದಿದ್ದೀವಿ ನಾವು, ಈಗಾಗಲೇ ಕಟಾವ್ ಮಾಡ್ಬಿಟ್ಟಿದೀವಿ, ಸರ್ವೆ ಮಾಡೋದಕ್ಕಿಂತ ಮುಂಚೆ ಕಟಾವ್ ಮಾಡ್ಬಿಟ್ಟಿದೀವಿ, ಹಾಗಾಗಿ ಅದು ಪಾಳು ಅಥವಾ ಬೆಳೆ ಕಟಾವು ಪ್ರದೇಶ ಅಂತೇಳಿ ಇಲ್ಲಿ ಎಂಟ್ರಿ ಆಗಿದೆ. ಅದನ್ನ ಮೇಲ್ವಿಚಾರಕರು ಶರಾ ಕಾಲಮಲ್ಲಿ ನೋಡೋದಾದ್ರೆ ಮೇಲ್ವಿಚಾರಕರು ಅದನ್ನ ಅಪ್ರೂವ್ ಸಹ ಮಾಡ್ಬಿಟ್ಟಿದ್ದಾರೆ. ಆದ್ರೆ ನಾವು ಫೋಟೋ ತೆಗೆದು ನೋಡೋಣ, ಛಾಯಾಚಿತ್ರ ವೀಕ್ಷಿಸಿ ಅಂತ ಹೇಳಿ ಕೊಟ್ಟಾಗ ಇಲ್ಲಿ ಕಟಾವ್ ಆಗಿರೋ ಪ್ರದೇಶ ಅಂತ ಹೇಳಿ ಕೊಟ್ಟಿದ್ದಾರೆ, ಬೆಳೆ ಕಟಾವ್ ಆಗಿದೆ ಅಂತೇಳಿ. ಆದ್ರೆ ಫೋಟೋದಲ್ಲಿ ನಾವು ನೋಡಿದ್ರೆ ಅಲ್ಲಿ ಇನ್ನೂ ಸಹ ನಿಂತಿರೋ ಬೆಳೆ ಕಾಣಿಸ್ತಾ ಇದೆ. ಸೊ ಇಂತಹ ಸಂದರ್ಭದಲ್ಲಿ ತಪ್ಪಾಗಿ ಇದು ಕಟಾವ್ ಆಗಿರೋ ಪ್ರದೇಶ ಅಂತ ಹೇಳಿ ದಾಖಲಾಯ್ತು ಅಂತ ಹೇಳಂದ್ರೆ ಅಲ್ಲಿ ಈಗಾಗಲೇ ಬೆಳೆ ಕಟಾವ್ ಮುಗಿದೋಗಿದೆ ಅಂತೇಳಿ. ಇನ್ನೊಂದು ವಿಶೇಷವಾಗಿ ನೀವು ಈ ಫೋಟೋವನ್ನ ನೀವು ಓಪನ್ ಮಾಡಿ ನೋಡಿದ್ರೆ ಏನ್ ನೋಡ್ಬೋದು ಅಂದ್ರೆ ಆ ಸಮೀಕ್ಷೆ ಯಾವ ಡೇಟ್ ಆಯ್ತು, ಎಷ್ಟು ಟೈಮಿಗ್ ಆಯ್ತು ಅನ್ನೋದು ಸಹ ನಾವು ಆ ಫೋಟೋ ಮೇಲ್ಗಡೆ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ನಾವು ನೋಡಿದ್ರೆ ಬೆಳೆ ನಿಂತಿರೋ ಬೆಳೆಯನ್ನ ಬೆಳೆ ಕಟಾವು ಅಂತೇಳಿ ತಪ್ಪಾಗಿ ನಮೂದು ಮಾಡಿದ್ದಾರೆ. ಸೊ ಅಂತ ಸಂದರ್ಭದಲ್ಲಿ ನಾವು ಆಕ್ಷೇಪಣೆಯನ್ನ ಸಲ್ಲಿಸ್ಕೋಬಹುದು. ಇಲ್ಲ ಅಂತೇಳಂತಂದ್ರೆ ಇನ್ನೂ ಒಂದು ಸಂದರ್ಭ ಏನು ಅಂತೇಳಿದ್ರೆ, ನಾವಿವಾಗ ನಾಲ್ಕೈದು ಬೆಳೆಯನ್ನ ಬೆಳೆದಿರ್ತೀವಿ, ಆದ್ರೆ ಸಮೀಕ್ಷೆ ಮಾಡಕ್ಕೆ ಸರ್ವೆ ಮಾಡಕ್ ಹೋಗಿದ್ದವರು ಕೇವಲ ಒಂದು ಅಥವಾ ಎರಡು ಬೆಳೆಯನ್ನ ಹಾಕಿ ಕೈ ಬಿಟ್ಬಿಟ್ಟಿರ್ತಾರೆ. ಅಥವಾ ಇನ್ನೊಂದು ಸಂದರ್ಭ ಏನು ಅಂತೇಳಂತಂದ್ರೆ ವಿಸ್ತೀರ್ಣವನ್ನ ತಪ್ಪಾಗಿ ಹಾಕಿರ್ಬೋದು. ನಾವಿವಾಗ ಎರಡು ಬೆಳೆ ಬೆಳೆದಿರ್ತೀವಿ, ಒಂದು ಭತ್ತವನ್ನ ಬೆಳೆದಿರ್ತೀವಿ ಮತ್ತೆ ಅಡಿಕೆಯನ್ನ ಬೆಳೆದಿರ್ತೀವಿ. ನಮ್ಮ ಎರಡು ಎಕರೆ ಪ್ರದೇಶದಲ್ಲಿ ಒಂದು ಎಕರೆ ಭತ್ತವನ್ನ ಬೆಳೆದಿದ್ದೀವಿ, ಒಂದು ಎಕರೆ ಅಡಿಕೆಯನ್ನ ಬೆಳೆದಿದ್ದೀವಿ ಅಂತೇಳಂದ್ರೆ ಆ ಸಮೀಕ್ಷೆ ಮಾಡೋರು ತಪ್ಪಾಗಿ ಒಂದೂವರೆ ಎಕರೆ ಭತ್ತ ಅಂತೇಳಿ ತೋರಿಸಿದ್ರು, ಕೇವಲ ಅರ್ಧ ಎಕರೆ ಅಂತೇಳಿ ಅಡಿಕೆ ತೋರಿಸಿದ್ರು ಅಂದ್ರೆ ಅಂತ ಸಂದರ್ಭದಲ್ಲಿ ವಿಸ್ತೀರ್ಣ ತಪ್ಪಾಗಿದ್ದಾಗ ನಾವು ಆಕ್ಷೇಪಣೆ ಸಲ್ಲಿಸಬಹುದು. ಬೆಳೆಗಳು ಎಲ್ಲಾ ಬೆಳೆಗಳು ದಾಖಲಾಗಿಲ್ಲ ಅಂತೇಳಂದಾಗ ನಾವು ಆಕ್ಷೇಪಣೆ ಸಲ್ಲಿಸಬಹುದು. ಅಥವಾ ಬೆಳೆ ಹೆಸರು ತಪ್ಪಾಗಿ ದಾಖಲು ಮಾಡಿದ್ರೆ, ಅಂದ್ರೆ ಇವಾಗ ಹೆಸರು ಇದು ಬರುತ್ತೆ ಆಲೂಗಡ್ಡೆ ಅಂತೇಳಿ ನಾವು ದಾಖಲು ಮಾಡೋದಕ್ಕೆ ಹೋಗ್ತೀವಿ, ಅಂತ ಸಂದರ್ಭದಲ್ಲಿ ಆಲೂಗಡ್ಡೆ ಬದಲು ಅಲಸಂದೆ ಅಂತೇಳಿ ಅಪ್ಲೋಡ್ ಮಾಡ್ಬಿಟ್ಟಿರ್ತಾರೆ. ಸೊ ಈಗ ಫೋಟೋ ತೆಗೆದು ನೋಡಿದಾಗ ನಮಗೆ ಆಲೂಗಡ್ಡೆ ಬೆಳೆಯನ್ನೇ ಕಾಣಿಸ್ತಾ ಇರತ್ತೆ, ಆದ್ರೆ ಇವರು ಪಿ ಆರ್ ಸರ್ವೆ ಮಾಡುವಂತ ಸಂದರ್ಭದಲ್ಲಿ ಆಲೂಗಡ್ಡೆ ಸೆಲೆಕ್ಟ್ ಮಾಡೋದ್ರ ಬದಲು ಅಲಸಂದೆ ಸೆಲೆಕ್ಟ್ ಮಾಡ್ಕೊಂಡು ಅವರು ಅಪ್ಲೋಡ್ ಮಾಡಿರ್ತಾರೆ. ಅಂತ ಸಂದರ್ಭದಲ್ಲಿ ಬೆಳೆ ಹೆಸರು ತಪ್ಪಾದಂತ ಸಂದರ್ಭದಲ್ಲೂ ನಾವು ಆಕ್ಷೇಪಣೆಯನ್ನ ಸಲ್ಲಿಸಬಹುದು. ಈ ಎಲ್ಲಾ ಸಂದರ್ಭದಲ್ಲಿ ವಿಸ್ತೀರ್ಣ ತಪ್ಪಾಗಿದ್ದಲ್ಲಿ ಅಥವಾ ಬೆಳೆ ಹೆಸರು ತಪ್ಪಾಗಿದ್ದಲ್ಲಿ ಅಥವಾ ಎಲ್ಲಾ ಬೆಳೆಗಳು ತಪ್ಪಾಗಿ ಎಲ್ಲಾ ಬೆಳೆಗಳು ನಮೂದಾಗಿಲ್ಲ ಅಂತಕ್ಕಂತ ಸಂದರ್ಭದಲ್ಲಿ ನಾವು ಆಕ್ಷೇಪಣೆಗಳನ್ನ ಸಲ್ಲಿಸಬಹುದು. ಸೊ ಇಲ್ಲಿ ಆಕ್ಚುಲಿ ನಿಂತಿರೋ ಬೆಳೆ ಬದಲು ಬೆಳೆ ಕಟಾವು ಅಂತೇಳಿ ಇದಾಗಿದೆ. ಸೊ ಅಂತ ಸಂದರ್ಭದಲ್ಲಿ ನಾವು ಆಕ್ಷೇಪಣೆ ಇದೆ ಅಂತೇಳಿ ಸೆಲೆಕ್ಟ್ ಮಾಡ್ಕೋಬಹುದು. ಒಂದು ವೇಳೆ ಬೆಂಬಲ ಬೆಲೆ ಯೋಜನೆಗೆ ಸಂಬಂಧಪಟ್ಟಂತಹ ಬೆಳೆ ಏನಾರು ಆಗಿದ್ರೆ, ಇವಾಗ ಉದಾಹರಣೆ ಹೇಳಿದೆ ನಾನು, ಹೆಸರು ಉದ್ದು ಬೆಳೆ ಬೆಂಬಲ ಬೆಲೆ ಖರೀದಿಗೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಸೊ ಆ ಬೆಳೆಗಳಿಗೆ ಸಂಬಂಧಪಟ್ಟಂತಹ ಆಕ್ಷೇಪಣೆ ಇದ್ರೆ, ಸೊ ಬೆಂಬಲ ಬೆಲೆ ಯೋಜನೆಗೆ ಸಂಬಂಧಿಸಿದ ಆಕ್ಷೇಪಣೆ ಅಂತೇಳಿ ಆಯ್ಕೆ ಮಾಡ್ಕೋಬೇಕು. ಇಲ್ಲ ಸಾಮಾನ್ಯ ಆಕ್ಷೇಪಣೆ, ನಾ ಈಗಾಗಲೇ ಹೇಳಿದ್ನಲ್ಲ ನಾಲ್ಕೈದು ರೀಸನ್ಸ್, ಆ ಕಾರಣದಿಂದ ನಾವು ಆಕ್ಷೇಪಣೆ ಸಲ್ಲಿಸ್ತಿದೀವಿ ಅಂದ್ರೆ ಆಕ್ಷೇಪಣೆ ಇದೆ ಅಂತೇಳಿ ನಾವಿಲ್ಲಿ ಆಯ್ಕೆ ಮಾಡ್ಕೊಂಡು ಆಕ್ಷೇಪಣೆ ವಿವರ ದಾಖಲಿಸಿ ಅಂತೇಳಿ ಕೊಡಬೇಕು. ಸೊ ಆಕ್ಷೇಪಣೆ ವಿವರ ದಾಖಲಿಸಿ ಅಂತೇಳಿ ಕೊಟ್ಟಾಗ ಆಟೋಮೆಟಿಕ್ ನಾವು ಎಲ್ಲಿ ನಿಂತು ಬರ್ತಾ
ಸೊ ಆಕ್ಷೇಪಣೆ ನಾವು ಇದೆ ಅಂತ ಹೇಳಿ ಸಲ್ಲಿಸು ಆಕ್ಷೇಪಣೆ ವಿವರ ಸಲ್ಲಿಸಿ ಅಂತ ಹೇಳಿ ಕೊಟ್ಟಾಗ ಪೃಥ್ವಿ ಸರ್ ಬೇರೆಯವರು ಸರ್ ಯಾವಾಗ ಸ್ಕ್ರೀನ್ ಸ್ಟಾಪ್ ಆಗುತ್ತೋ ಯಾರು ಒಬ್ರು ಗಣೇಶ್ ಸರ್ ಹೇಳ್ತಾರೆ ಅವ್ರು ಸ್ಕ್ರೀನ್ ಸ್ಟಾಪ್ ಆದ ತಕ್ಷಣ ಅವ್ರು ಹೇಳ್ತಾರೆ ಏನು ಮಾಡ್ಲಿಕ್ಕೆ ಆಗಲ್ಲ ನಾವು ಹೇಳಿರ್ತೀವಿ ಸೊ ಆದ್ರೂ ಕೆಲವರು ಇದ್ ಮಾಡ್ತಾ ಇರ್ತಾರೆ ಗೊತ್ತಿಲ್ದಲ್ಲೇನೆ ಆಗ್ತವೆ ಕೆಲವು ಸೊ ಏನು ಮಾಡ್ಲಿಕ್ಕೆ ಆಗಲ್ಲ ಸ್ಕ್ರೀನ್ ಸ್ಟಾಪ್ ಆದಾಗ ಒಂದ್ ಮಾತು ಹೇಳ್ಬಿಟ್ರೆ ಸಾಕು ಯಾರು ನಾವು ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಸೊ ಇಲ್ಲಿ ನಾವು ಆಗ್ಲೇ ಹೇಳ್ತಾ ಇದ್ದೆ ಈಗಲೂ ಬರ್ತಾ ಇಲ್ಲ ಸರ್ ಪ್ರೆಸೆಂಟೇಶನ್ ಬರ್ತಾ ಇಲ್ಲ ಸರ್ ಪರಮೇಶ್ ಸಿಪಿವೈ ಪರಮೇಶ್ ಸಿಪಿವೈ ಅವರು ದಯವಿಟ್ಟು ಅಲ್ಲಿ ಸ್ಟಾಪ್ ಪ್ರೆಸೆಂಟಿಂಗ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ದಯವಿಟ್ಟು ಯಾರು ಪ್ರೆಸೆಂಟ್ ಮಾಡಕ್ ಹೋಗ್ಬೇಡಿ ಸೊ ಆಕ್ಷೇಪಣೆ ಇದೆ ಅಂತೇಳಿ ನಾವು ಆಯ್ಕೆ ಮಾಡಿಕೊಂಡು ಆಕ್ಷೇಪಣೆ ವಿವರ ದಾಖಲಿಸಿ ಅಂತ ಹೇಳ್ಕೊಟ್ಟಾಗ ಆಟೋಮೆಟಿಕ್ ನಮ್ಮ ಮೊಬೈಲಿನ GPS ಆನ್ ಆಗುತ್ತೆ ಹಾಗೇನೆ ಇಲ್ಲಿ ಆಕ್ಷೇಪಣೆಗಾರರ ಹೆಸರು ಅಂದ್ರೆ ಯಾರು ಆಕ್ಷೇಪಣೆ ಸಲ್ಲಿಸ್ತಾ ಇದೀವೋ ಅವ್ರ ಹೆಸರನ್ನು ನಾವಿಲ್ಲಿ ಟೈಪ್ ಮಾಡಬೇಕು ಹಾಗೇನೆ ಮೊಬೈಲ್ ನಂಬರ್ ಅನ್ನ ನಮಗೆ ಟೈಪ್ ಮಾಡಬೇಕು ಅಂದ್ರೆ ಯಾರ್ದು ಆಕ್ಷೇಪಣೆ ಇರುತ್ತೋ ಅವ್ರದ್ದು ಮೊಬೈಲ್ ನಂಬರ್ ಹಾಕ್ಬೇಕು ಮೊಬೈಲ್ ನಂಬರ್ ಅನ್ನ ಹಾಕಿ ರೈತರ ಏನು ಜಮೀನಿನ ಮಾಲೀಕರೊಂದಿಗೆ ಸಂಬಂಧ ಅಂದ್ರೆ ನಮ್ದೇ ಜಮೀನಿದೆ ನಾವೇ ಆಕ್ಷೇಪಣೆ ಹಾಕ್ತಾ ಇದೀವಿ ಅಂದ್ರೆ ಸ್ವತಃ ಅಥವಾ ಜಮೀನು ತಂದೆ ಹೆಸರಲ್ಲಿದ್ರೆ ತಂದೆ ಅಂತ ಹೇಳಿ ಆಯ್ಕೆ ಮಾಡ್ಕೊಳ್ಳೋದು ತಾಯಿ ಹೆಸರಲ್ಲಿದ್ರೆ ತಾಯಿ ಅಥವಾ ನಮ್ಮ ಸಂಬಂಧಿಕರು ಬೇರೆ ಯಾವ್ದೋ ಜಮೀನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಸಂಬಂಧಿಕರು ಅಂತೇಳಿ ನಾವು ಆಕ್ಷೇಪಣೆಯನ್ನ ಸಲ್ಲಿಸಬಹುದು ಅವ್ರ ಪರವಾಗಿ ನಮ್ಮ ಸಂಬಂಧಿಕರ ಪರವಾಗಿ ನಾವು ಆಕ್ಷೇಪಣೆಯನ್ನ ಸಲ್ಲಿಸಬಹುದು ಜಮೀನಿನ ಉಸ್ತುವಾರಿ ಅಂದ್ರೆ ಇವಾಗ ಗುತ್ತಿಗೆ ಕೊಟ್ಟಿರ್ತಾರೆ ಅಂತ ಸಂದರ್ಭದಲ್ಲಿ ಯಾರು ಗುತ್ತಿಗೆ ಮಾಡ್ತಾ ಇರ್ತಾರಲ್ಲ ಅವರು ಆಕ್ಷೇಪಣೆಯನ್ನ ಸಲ್ಲಿಸಬಹುದು ಅಥವಾ ಮೂರನೇ ವ್ಯಕ್ತಿ ರೈತರ ಪರವಾಗಿ ನಾವು ಬೇರೆ ಯಾರು ನಾವು ಇದನ್ನ ಆಕ್ಷೇಪಣೆ ಸಲ್ಲಿಸ್ತಾ ಇದೀವಿ ಅಂದ್ರೆ ರೈತರ ಪರವಾಗಿ ಅಂತೇಳಿ ನಾವು ಆಕ್ಷೇಪಣೆಯನ್ನ ಸಲ್ಲಿಸಬಹುದು ಸೊ ಆಯ್ಕೆ ಮಾಡ್ಕೊಂಡಾದ ನಂತರ ಇಲ್ಲಿ OTP ಪಡೆದುಕೊಳ್ಳಿ ಅಂತೇಳಿ ಬರುತ್ತೆ ನಾವು ಇಲ್ಲಿ OTP ಪಡೆದುಕೊಳ್ಳಿ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಮಗೆ ಆ ಒಂದು ಮೊಬೈಲ್ ನಂಬರ್ ಏನ್ ಕೊಟ್ಟಿರ್ತೀವಲ್ಲ ಆ ಮೊಬೈಲ್ ನಂಬರ್ಗೆ ಒಂದು OTP ಸಂಖ್ಯೆ ಬರುತ್ತೆ ಆ OTP ಸಂಖ್ಯೆಯನ್ನ ನಾವು ಇಲ್ಲಿ ಎಂಟ್ರಿ ಮಾಡಬೇಕು OTP ಸಂಖ್ಯೆಯನ್ನ ನಾವು ಇಲ್ಲಿ ಎಂಟ್ರಿ ಮಾಡಬೇಕು OTP ನಮೂದಿಸಿ ಅಂತ ಹೇಳಿದೆಯಲ್ಲ ಅಲ್ಲಿ ನಾವು OTP ಸಂಖ್ಯೆಯನ್ನ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿ ಕೆಳಗಡೆ ಆಕ್ಷೇಪಣೆ ವಿವರ ಆಯ್ಕೆ ಮಾಡಿ ಅಂದ್ರೆ ಇಲ್ಲಿ ನಾವು ಯಾವ ಕಾರಣಕ್ಕೆ ಆಗ್ಲೇ ಹೇಳಿದ್ನಲ್ಲ ಯಾವ್ಯಾವ ಕಾರಣದಲ್ಲಿ ಹಾಕ್ಬಹುದು ಅಂತೇಳಿ ಬೆಳೆಯನ್ನು ತಪ್ಪಾಗಿ ನಮೂದಿಸಲಾಗಿದೆ ಅಂತೇಳಿ ಆಕ್ಷೇಪಣೆ ಸಲ್ಲಿಸಬಹುದು ಇಲ್ಲ ಎಲ್ಲಾ ಬೆಳೆಗಳನ್ನು ನಮೂದಿಸಿಲ್ಲ ಅಂತೇಳಿ ನಾವು ಆಕ್ಷೇಪಣೆ ಸಲ್ಲಿಸಬಹುದು ಬೆಳೆಯ ಮಾಹಿತಿಯು ಸರಿಯಾಗಿದೆ ಆದರೆ ವಿಸ್ತೀರ್ಣ ತಪ್ಪಾಗಿದೆ ಅಂತೇಳಿ ಆಕ್ಷೇಪಣೆ ಸಲ್ಲಿಸಬಹುದು ಗಿಡ ಅಥವಾ ಮರಗಳ ಸಂಖ್ಯೆಯನ್ನ ನಾವು ಏನು ಬಹುವಾರ್ಷಿಕ ಬೆಳೆ ತೋಟಗಾರಿಕೆ ಬೆಳೆಗಳನ್ನ ಹಾಕ್ಬೇಕಾದ್ರೆ ಗಿಡ ಅಥವಾ ಮರಗಳ ಸಂಖ್ಯೆಯನ್ನ ಹಾಕಿರ್ತಾರೆ ಸೊ ಆ ಸಂಖ್ಯೆ ಏನಾದ್ರು ತಪ್ಪಾಗಿದ್ರೆ ಅದಕ್ಕೆ ಆಕ್ಷೇಪಣೆ ಸಲ್ಲಿಸಬಹುದು ಅಥವಾ ಪಕ್ಕದ ಜಮೀನಿನ ವಿವರವನ್ನ ದಾಖಲಿಸಿದ್ದಾರೆ ಅಂದ್ರೆ ಇವಾಗ ಅವರಿಗೆ ಸರ್ವೆ ಇಸಾನ ನಂಬರ್ಗಳು ಗೊತ್ತಾಗಲ್ಲ ಸಮೀಕ್ಷೆ ಮಾಡಕ್ ಹೋದವರಿಗೆ ಸೊ ಈ ಜಮೀನಿಗೆ ಇಂತಾರೇ ಮಾಲೀಕರು ಅಂತೇಳಿ ಅವರಿಗೆ ಗೊತ್ತಾಗೋದಿಲ್ಲ ಆದ್ರೆ ಅದೇ ನಿಮ್ಮ ಗ್ರಾಮದವರೇ ಖಾಸಗಿ ನಿವಾಸಿಗಳು ಇರೋದ್ರಿಂದ ಒಂದ್ ಸ್ವಲ್ಪ ಅವರಿಗೆ ಅಂದಾಜ್ ಇರುತ್ತೆ ಅಂತೇಳಿ ಅವ್ರನ್ನ ಆಯ್ಕೆ ಮಾಡ್ಕೊಂಡಿರ್ತೀವಿ ಆದ್ರೆ ಅಲ್ಲಿ ಚಾನ್ಸಸ್ ಇರುತ್ತೆ ನಿಮ್ ಹೊಲದ ಬದಲು ನಿಮ್ ಪಕ್ಕದ ಹೊಲದ ಒಂದು ಮಾಹಿತಿಯನ್ನ ಅಪ್ಲೋಡ್ ಮಾಡೋ ಅಂತ ಚಾನ್ಸಸ್ ಇರುತ್ತೆ ಸೊ ಅಂತ ಸಂದರ್ಭದಲ್ಲೂ ನಾವು ಆಕ್ಷೇಪಣೆಯನ್ನ ಸಲ್ಲಿಸಬಹುದು ಅಥವಾ ಇತರೆ ಆಕ್ಷೇಪಣೆ ಅಂತೇಳಿ ನಾವು ಕೊಡಬಹುದು ಆಮೇಲೆ ಕ್ರಾಪ್ ಸರ್ವೆ ಇನ್ನೂ ಆಗೇ ಇಲ್ಲ ನಮ್ ಜಮೀನಿಗೆ ಇನ್ನೂ ಬೆಳೆ ಸಮೀಕ್ಷೆ ಆಗೇ ಇಲ್ಲ ಅಂತೇಳಿ ನಾವು ಆಕ್ಷೇಪಣೆ ಸಲ್ಲಿಸಬಹುದು ಬೆಳೆದ ಬೆಳೆ ಸರಿಯಾಗಿದೆ ಆದ್ಯತೆಯ ಮೇರೆಗೆ ಅನುಮೋದಿಸಲು ಅಂತೇಳಿ ಈ ರೀತಿ ನಾನಾ ಕಾರಣಗಳಿರ್ತವೆ ಸೊ ನಾವು ಸೂಕ್ತವಾಗಿರ್ತಕ್ಕಂಥ ಕಾರಣವನ್ನ ನಾವು ಆಯ್ಕೆ ಮಾಡ್ಕೋಬೇಕು ನಾನು ಇಲ್ಲಿ ಏನು ಆಕ್ಷೇಪಣೆ ಸಲ್ಲಿಸ್ತಾ ಇದ್ದೀನಿ ಅದು ಬೆಳೆ ತಪ್ಪಾಗಿ ನಮೂದಿಸಲಾಗಿದೆ ಅಂತೇಳಿ ಆಯ್ಕೆ ಮಾಡ್ಕೋತಾ ಇದ್ದೀನಿ ಜೊತೆಗೆ ಇಲ್ಲಿ ಟೈಪ್ ಸಹ ಮಾಡ್ಬೋದು ನಾವು ಶರ ಕಾಲಂ ಅಲ್ಲಿ ನಮ್ಮ ಏನ್ ಆಕ್ಷೇಪಣೆ ಇರುತ್ತೆ ಅದ್ರ ವಿವರಣೆಯನ್ನ ನೋಡ್ಬೇಕು ಬೆಳೆ ಇಲ್ಲಿ ಆಕ್ಚುಲಿ ಏನಾಗಿದೆ ಬೆಳೆ ಕಟಾವು ಅಂತೇಳಿ ಇದಾಗಿದೆ ಬೆಳೆ ಕಟಾವಾದ ಪ್ರದೇಶ ಅಂತೇಳಿ ನಾವು ವಿವರಣೆಯನ್ನ ನಾವು ಕೊಡ್ಬೇಕಾಗತ್ತೆ ಪ್ರೆಸೆಂಟೇಶನ್ ಹೋಗಿದೆ ಸೊ ನಾವಿಲ್ಲಿ ವಿವರಣೆಯನ್ನ ಏನ್ ನಾವು ಆಕ್ಷೇಪಣೆ ಸಲ್ಲಿಸ್ತಾ ಇದೀವಿ ಆ ಆಕ್ಷೇಪಣೆಯ ವಿವರವನ್ನ ನಾವಿಲ್ಲಿ ಟೈಪ್ ಮಾಡಬಹುದು ಕನ್ನಡದಲ್ಲಾರು ಟೈಪ್ ಮಾಡಬಹುದು ಅಥವಾ ಇಂಗ್ಲಿಷ್ ಎಲ್ಲರೂ ಟೈಪ್ ಮಾಡಬಹುದು ನಾವು
ಒಂದು ವೇಳೆ ನಮಗೆ ಟೈಪ್ ಮಾಡೋದಕ್ಕೆ ಆಗ್ಲಿಲ್ಲ ಅಂತೇಳಿ ಅಂತಂದ್ರೆ ನಾವು ಇಲ್ಲಿ ಒಂದು ಮೈಕ್ ಆಪ್ಷನ್ ಇದೆ, ಇಲ್ಲಿ ಕೆಂಪು ಚಿತ್ರ ಇದೆ, ಇದನ್ನ ಕ್ಲಿಕ್ ಮಾಡಿ ನಾವು ವಾಯ್ಸ್ ರೆಕಾರ್ಡ್ ಮಾಡಿ ಸಹ ಆಕ್ಷೇಪಣೆ ವಿವರವನ್ನ ಕೊಡಬಹುದು. ಇಲ್ಲ ಅಂತೇಳಂದ್ರೆ ನಾವು ಬೆಳೆಯ ಒಂದು ಛಾಯಾಚಿತ್ರವನ್ನ, ಇಲ್ಲಿ ಫೋಟೋ ಚಿತ್ರ ಇದೆ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ನಾವು ಬೆಳೆಯ ಒಂದು ಛಾಯಾಚಿತ್ರವನ್ನ ತೆಗೆದು ಸಹ ಅಪ್ಲೋಡ್ ಮಾಡಬಹುದು. ಇಲ್ಲ ಅಂತೇಳಂದ್ರೆ ಇನ್ನೂ ಒಂದ್ ಏನ್ ಮಾಡಬಹುದು, ವಿವರಣೆಯನ್ನ ನಮಗೆ ಟೈಪ್ ಮಾಡೋದಕ್ಕಾಗಲಿಲ್ಲ ಅಂತೇಳಂದ್ರೆ ಒಂದು ಪೇಪರ್ ಮೇಲ್ಗಡೆ ಬರೆದು ನಾವು ಆ ಛಾಯಾಚಿತ್ರ ಇದಿರೋದ್ ಏನಿದೆಯಲ್ಲ ಅದ್ರ ಮೇಲ್ಗಡೆ ನಾವು ಆ ಫೋಟೋವನ್ನ ಪೇಪರ್ ಮೇಲ್ಗಡೆ ಬರ್ದಿರತಕ್ಕಂತ ಒಂದು ಫೋಟೋವನ್ನ ತೆಗೆದು ನಾವು ಅಪ್ಲೋಡ್ ಮಾಡಬಹುದು, ವಿವರಣೆಯನ್ನ ಕೊಡಬಹುದು, ನಮ್ದು ಈ ರೀತಿ ಆಕ್ಷೇಪಣೆ ಇದೆ ಅಂತ. ಸೊ ನಾವಿಲ್ಲಿ ವಿವರ ಸಲ್ಲಿಸಿ ಅಂತ ಹೇಳಿದೆ, ಇದ್ರ ಮೇಲ್ಗಡೆ ವಿವರ ಎಲ್ಲ ಕೊಟ್ಟಾದ್ಮೇಲೆ ವಿವರ ಸಲ್ಲಿಸಿ ಅಂತ ಹೇಳಿ ಕೊಟ್ರೆ ನಮಗೆ ಈ ರೀತಿ ಒಂದು ಸೂಚನೆ ಬರುತ್ತೆ, ನಿಮ್ಮ ಸಮಯಕ್ಕೆ ಆಕ್ಷೇಪಣೆ ಯಶಸ್ವಿಯಾಗಿ ನಮ್ಮಲ್ಲಿ ದಾಖಲಿಸಲಾಗಿದೆ, ನಿಮ್ಮ ಆಕ್ಷೇಪಣೆ ಸಂಖ್ಯೆಯು ಈ ರೀತಿ ಇದೆ ಅಂತೇಳಿ ಒಂದು 4 ನಂಬರ್ ಅಂಕೆಯ ಒಂದು ನಂಬರ್ ಬರುತ್ತೆ. ಇದು ಮುಂದಿನ ದಿನಗಳಲ್ಲಿ ನಮಗೆ ಸೊ ಇಂತ ಆಕ್ಷೇಪಣೆಯನ್ನ ಸರಿಪಡಿಸುವಂತ ಸಂದರ್ಭದಲ್ಲಿ ನಮಗೆ ಈ ಒಂದು ಆಕ್ಷೇಪಣೆ ಸಂಖ್ಯೆ ಬೇಕಾಗುತ್ತೆ. ಹಾಗೇನೆ ನಿಮ್ಮ ಆಕ್ಷೇಪಣೆ ಇತ್ಯರ್ಥವಾಗದಿದ್ದಂತಹ ಸಂದರ್ಭದಲ್ಲಿ ಈ ಸಂಖ್ಯೆಯನ್ನು ಬಳಸಿ ನಿಮ್ಮ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರನ್ನ ಸಂಪರ್ಕಿಸಿ ಅಂತೇಳಿ ನಮಗೆ ಮಾಹಿತಿ ಬರುತ್ತೆ, ಸರಿ ಅಂತೇಳಿ ಕೊಡ್ತೀವಿ. ಸೊ ಆ ನಂತರದಲ್ಲಿ ನಾವು ಈಗ ಸಮಿಗೆ ಇದೆಲ್ಲ ಆಕ್ಷೇಪಣೆ ಸಲ್ಲಿಸಾಯ್ತು, ಈ ಆಕ್ಷೇಪಣೆ ಸಲ್ಲಿಸಾದ್ಮೇಲೆ ನಾವು ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀವಲ್ಲ ಅಲ್ಲಿಗೊಂದು ಮೆಸೇಜ್ ಸಹ ಬರುತ್ತೆ. ಸೊ ನಿಮ್ಮ ಆಕ್ಷೇಪಣೆ ಸಂಖ್ಯೆ ಈ ರೀತಿ ಇದೆ ಅಂತೇಳಿ ಒಂದು ಮೆಸೇಜ್ ಸಹ ನಮಗೆ ಬರುತ್ತೆ. ಆ ನಂತರದಲ್ಲಿ ನಾವು ಸಮೀಕ್ಷೆ ಇದು ಆಕ್ಷೇಪಣೆ ಸಲ್ಲಿಸಿದೀವಿ ನಾವು. ಸೊ ಆಕ್ಷೇಪಣೆ ಯಾರಿಗೆ ಸಲ್ಲಿಸಿದೀವಿ ಅನ್ನೋದನ್ನ ನಾವು ನೋಡ್ಬೇಕಲ್ಲ. ಸೊ ಮೇಲ್ವಿಚಾರಕರು ಅಥವಾ ಸೂಪರ್ವೈಸರ್ ಅಂತ ಹೇಳಿರ್ತಾರೆ, ಅವರ ಹೆಸರನ್ನ ನಾವಿಲ್ಲಿ ಮೇಲ್ವಿಚಾರಕರ ಆಕ್ಷೇಪಣೆ ವಿವರ ಇಲ್ಲಿ ಕೆಳಗಡೆ ಬಂದಿರುತ್ತೆ, ಆಕ್ಷೇಪಣೆ ಸಂಖ್ಯೆ ಇಲ್ಲಿರುತ್ತೆ, ನಾವು ಯಾವ ಹೆಸರು ಮೇಲ್ಗಡೆ ಆಕ್ಷೇಪಣೆ ಸಲ್ಲಿಸಿರ್ತೀವಿ ಅಂತೇಳಿ ಇರುತ್ತೆ, ನಮ್ಮ ಮೊಬೈಲ್ ನಂಬರ್ ಯಾವ ನಂಬರ್ ಇಂದ ಆಕ್ಷೇಪಣೆ ಸಲ್ಲಿಸಿದೀವಿ ಅಂತ ಇರುತ್ತೆ. ಹಾಗೇನೆ ಆ ಗ್ರಾಮಕ್ಕೆ ಸಂಬಂಧಪಟ್ಟಂತಹ ಮೇಲ್ವಿಚಾರಕರ ಹೆಸರು ಮತ್ತು ಮೊಬೈಲ್ ಸಂಖ್ಯೆ ಅದು ಸಹ ಇಲ್ಲಿ ಕಾಣಿಸ್ತಾ ಇರತ್ತೆ. ಆಕ್ಷೇಪಣೆ ವಿವರ ನಾವ್ ಏನ್ ಸೆಲೆಕ್ಟ್ ಮಾಡಿರ್ತೀವಲ್ಲ ಅದು ಕಾಣಿಸ್ತಾ ಇರತ್ತೆ. ಹಾಗೇನೆ ದೂರಿನ ಸ್ಥಿತಿ ಏನಿದೆ ಅಂತೇಳಿ ಲಾಸ್ಟ್ ಕಾಲಮ್ ಇದೆ ನೋಡಿ, ಇಲ್ಲಿ ದೂರಿನ ಸ್ಥಿತಿ ನಾವ್ ಇವಾಗ ಆಕ್ಷೇಪಣೆ ಸಲ್ಲಿಸಿದೀವಿ ಏನಾಗಿದೆ ಅದನ್ನ ಮೇಲ್ವಿಚಾರಕರು ಸರಿಪಡಿಸಿದಾರಾ ಏನ್ ಮಾಡಿದಾರೆ ಅನ್ನೋದು ಇಲ್ಲಿ ದೂರಿನ ಸ್ಥಿತಿಯಲ್ಲಿ ಕಾಣಿಸ್ತಾ ಇರತ್ತೆ. ನಿಮ್ಮ ಆಕ್ಷೇಪಣೆಯನ್ನು ಮೇಲ್ವಿಚಾರಕರು ಪರಿಶೀಲಿಸುತ್ತಿದ್ದಾರೆ, ಈಗ ಇದೀಗ ತಾನೇ ನಾನು ಆಕ್ಷೇಪಣೆ ಸಲ್ಲಿಸಿದ್ದೀನಿ ಸೊ ಅದನ್ನ ಪರಿಶೀಲಿಸುತ್ತಿದ್ದಾರೆ ಅಂತೇಳಿ ದೂರಿನ ಸ್ಥಿತಿ ಇದೆ. ನಂತರದಲ್ಲಿ ಅವರು ಏನಾದ್ರು ಇದನ್ನ ಆಕ್ಷೇಪಣೆಯನ್ನ ರೀಸರ್ವೆಗೆ ಹಾಕಿದ್ರು, ಆಕ್ಷೇಪಣೆಯನ್ನ ನೋಡಿ ಅದನ್ನ ರೀಸರ್ವೆ ಅಂದ್ರೆ ಮರು ಸಮೀಕ್ಷೆಗೆ ಏನಾದ್ರು ಹಾಕಿದ್ರೆ ಇಲ್ಲಿ ಸೆಂಟ್ ಫಾರ್ ರೀಸರ್ವೆ ಅಂತೇಳಿ ಅಥವಾ ಮರು ಸಮೀಕ್ಷೆಗೆ ಕಳುಹಿಸಿದ್ದಾರೆ ಅಂತೇಳಿ ಬರುತ್ತೆ, ಅಥವಾ ನಿಮ್ಮ ಆಕ್ಷೇಪಣೆಯನ್ನ ಒಪ್ಪಿ ಬೆಳೆ ಹೆಸರನ್ನ ಬದಲಾಯಿಸಿದ್ದಾರೆ ಅಂತೇಳಿ ಬರುತ್ತೆ, ಅಥವಾ ಮಾಜರನ್ನ ಮಾಡ್ತಿದ್ದಾರೆ ಅಂತೇಳಿ ಬರುತ್ತೆ. ಈ ರೀತಿ ಬೇರೆ ದೂರಿನ ಸ್ಥಿತಿಗಳು ಇದಾಗುತ್ತೆ. ಒಂದ್ ವೇಳೆ ನಿಮ್ಮ ದೂರನ್ನ ಅವರು ತಿರಸ್ಕರಿಸಿದ್ರೆ ಇಲ್ಲಿ ರಿಜೆಕ್ಟೆಡ್ ಅಂತೇಳಿ ಬರುತ್ತೆ. ಸೊ ಈ ರೀತಿಯಾಗಿ ನಾವು ಆಕ್ಷೇಪಣೆಯನ್ನ ಸಲ್ಲಿಸಬಹುದು. ಹಾಗೇನೆ ಆಕ್ಷೇಪಣೆಯನ್ನ ಏನ್ ಮೇಲ್ವಿಚಾರಕರು ಯಾರು ಆಕ್ಷೇಪಣೆಯನ್ನ ಪರಿಶೀಲನೆ ಮಾಡೋರಿದ್ದಾರೆ ಅನ್ನೋದನ್ನು ಸಹ ನಾವಿಲ್ಲಿ ನೋಡಬಹುದು. ಒಂದ್ ವೇಳೆ ಬಹಳ ದಿನದ ತನಕ ಇದು ದೂರಸ್ಥಿತಿ ಇದೇ ರೀತಿ ಇತ್ತು, ಇನ್ನು ಪರಿಶೀಲಿಸುತ್ತಿದ್ದಾರೆ ಅಂತೇಳಿ ಒಂದ್ ವೇಳೆ ಬಹಳ ದಿನ ತನಕ ಈ ದೂರಸ್ಥಿತಿ ಇದೇ ರೀತಿ ಇತ್ತು ಪರಿಶೀಲಿಸುತ್ತಿದ್ದಾರೆ ಅಂತೇಳಿ ಇತ್ತು ಅಂತ ಹೇಳಿದ್ರೆ ಅವ್ರು ಸೂಪರ್ವೈಸರ್ ಮಲ್ಕೊಂಡಿದ್ದಾರೆ, ಒಂದ್ ಸ್ವಲ್ಪ ಫೋನ್ ಮಾಡಿ ಎಬ್ಬರಿಸ್ರಿ ಅಂತೇಳಿ ಅರ್ಥ. ಸೊ ಅಂತ ಸಂದರ್ಭದಲ್ಲಿ ನಾವು ಯಾರಿಗೆ ಫೋನ್ ಮಾಡಬೇಕು, ಇಲ್ಲಿ ಮೇಲ್ವಿಚಾರಕರ ಹೆಸರು ಮತ್ತೆ ಮೊಬೈಲ್ ನಂಬರ್ ಇಲ್ಲೇ ಇರುತ್ತೆ. ಸೊ ಅವರ ಆ ಒಂದು ಮೊಬೈಲ್ ನಂಬರ್ಗೆ ನಾವು ಕರೆ ಮಾಡಿ, ಸರ್ ನಾವು ಆಕ್ಷೇಪಣೆ ಸಲ್ಲಿಸಿದೀವಿ, ಅದನ್ನಿನ್ನು ನೀವು ಏನು ಕ್ರಮ ಕೈಗೊಂಡಿಲ್ಲ, ಆದಷ್ಟು ಬೇಗ ನೀವು ಕ್ರಮ ಕೈಗೊಳ್ಳ್ರಿ ಅಂತೇಳಿ ನಾವು ಅವರಿಗೆ ಫೋನ್ ಮಾಡಿ ಒಂದು ವಿವರಣೆಯನ್ನ ಕೊಡಬಹುದು. ನಮ್ದು ಈ ರೀತಿ ತಪ್ಪಾಗಿದೆ ಬೆಳೆ ಸಮೀಕ್ಷೆ, ಅದನ್ನ ಸರಿ ಮಾಡ್ಕೊಡಿ ಅಂತೇಳಿ ನಾವು ವಿವರಣೆಯನ್ನ ಅಲ್ಲಿ ಕೊಡಬಹುದು. ಸೊ ಇದಿಷ್ಟು ಬೆಳೆ ದರ್ಶಕ ಆಪ್ ನಲ್ಲಿ ಇರ್ತಕ್ಕಂತಹ ಅವಕಾಶಗಳು. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾದ್ರು ತಮ್ಮಲ್ಲಿ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳ್ಬೋದು ಅಂತೇಳಿ ಹೇಳ್ತಾ ಈ ಒಂದು ಪ್ರೆಸೆಂಟೇಷನ್ ಅನ್ನ ಮುಕ್ತಾಯ ಮಾಡ್ತೇನೆ. ಸರ್ ನಮಸ್ತೆ ಸರ್, ಇದು ಮುಗಿದೋಯ್ತಲ್ಲ ಸರ್, ಈಗ ಮಾಡಕ್ ಆಗಲ್ಲ ಸರ್, ನಾವು ಪ್ರೆಸೆಂಟೇಜ್ ಇದ್ರದ್ದು ಬೆಳೆ ಸಮೀಕ್ಷೆ ಲಾಸ್ಟ್ ಟೈಮ್ ಮಾಡಕ್ ಹೋಗಿದ್ದೆ ಆಗ್ಲಿಲ್ಲ ಸರ್. ಬೆಳೆ ಸಮೀಕ್ಷೆ ಮಾಡ್ಲಿಕ್ಕೆ ರೈತರಿಗೆ ಅವಕಾಶ ಮುಗಿದೋಗಿದೆ, ಅಂದ್ರೆ ಫಾರ್ಮರ್ಸ್ ಕ್ರಾಪ್ ಸರ್ವೆ ಆಪ್ ಇಂದ ನಾವು ಸರ್ವೆ ಮಾಡೋದಕ್ಕೆ ಅವಕಾಶ ಮುಗಿದೋಗಿದೆ. ಆದ್ರೆ ಪಿ ಆರ್ ಗಳ ಕಡೆಯಿಂದ ಮಾಡಿಸೋದಕ್ಕೆ ಇನ್ನು ಈ ತಿಂಗಳು 15ನೇ ತಾರೀಕು ತನಕ ಟೈಮ್.
ಆಪಲ್ಲಿ ನಾನು ಈಗಾಗಲೇ ತೋರಿಸಿದ್ನಲ್ಲ ನಿಮ್ಮ ಗ್ರಾಮದ ಸಮೀಕ್ಷೆಗಾರರು ಯಾರಿದ್ದಾರೆ ಅಂತೇಳಿ ನೋಡಕ್ ತೋರಿಸಿದ್ನಲ್ಲ. ಸೊ ಅಲ್ಲಿ ಹೋಗಿ ಅವ್ರ ಫೋನ್ ನಂಬರ್ ತಗೊಂಡು ಅವ್ರ ಫೋನ್ ನಂಬರ್ ಮೇಲ್ಗಡೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ನೇರವಾಗಿ ಅವರಿಗೆ ಫೋನ್ ಹೋಗುತ್ತೆ. ಸೊ ಅವ್ರಿಗೆ ಹೇಳಿ ಸರ್ ನಮ್ದು ಸರ್ವೆ ಆಗಿಲ್ಲ, ಬಂದು ಒಂದ್ ಸ್ವಲ್ಪ ಸರ್ವೆ ಮಾಡ್ಕೊಡಿ ಅಂತ ಹೇಳಂತಂದ್ರೆ ಅವ್ರು ಬಂದು ಸರ್ವೆ ಮಾಡ್ಕೊಡ್ತಾರೆ. ಸರ್ ನಮಸ್ತೆ ಸರ್, ಹೇಳಿ ಸರ್. ಸರ್ ಇದು ನಮ್ದು ಅಂದ್ರೆ ಮೇನ್ಲಿ ನಾವು ಕಾಫಿ ಮತ್ತೆ ಕಾಳುಮೆಣಸನ್ನ ಬೆಳೀತಾ ಇದೀವಿ ಇದು ಮೂಡಿಗೆರೆಯಲ್ಲಿ. ಆದ್ರೆ ನಮ್ದು ಇದ್ರ ಜೊತೆ ಅಡಿಕೆ ಇದೆ ಮತ್ತೆ ಬಾಳೆ ಇದೆ, ಅದನ್ನ ಪಿ ಆರ್ ಅವರು ಅಪ್ಡೇಟ್ ಮಾಡಿಲ್ಲ, ನಾವೇನ್ ಮಾಡ್ಬೋದು? ಈಗ ಆಕ್ಷೇಪಣೆ ಸಲ್ಲಿಸಬಹುದು ಸರ್, ಎಲ್ಲಾ ಬೆಳೆಗಳನ್ನ ದಾಖಲು ಮಾಡಿಲ್ಲ ಅಂತೇಳಿ ಆಕ್ಷೇಪಣೆಯನ್ನ ಸಲ್ಲಿಸಬಹುದು ಸರ್. ಓಕೆ ಓಕೆ ಸರ್, ಓಕೆ ಥ್ಯಾಂಕ್ ಯು ಸರ್. ಸರ್ ಮತ್ತೆ ಇನ್ನೊಂದು, ನಾವು ಅಪ್ಲೋಡ್ ಮಾಡಿದ್ದೇವೆ ಅಂದ್ರೆ ರೈತರಾಗಿ ನಾವು ಅಪ್ಲೋಡ್ ಮಾಡಿದ್ದೇವೆ, ಅದನ್ನ ಅಪ್ರೂವಲ್ ಮಾಡಿಲ್ಲ, ಪಿ ಆರ್ ಮಾಡಿರೋದನ್ನ ಅಪ್ರೂವಲ್ ಮಾಡಿದ್ದಾರೆ, ಅದಕ್ಕೆ ಕೇಳ್ತಾ ಇದ್ದೀವಿ. ಕೆಲವೊಂದು ಸಂದರ್ಭದಲ್ಲಿ ಈ ರೀತಿ ಆಗತ್ತೆ, ರೈತರು ಮಾಡಿರೋದ್ರಲ್ಲಿ ಏನ್ ಕಂಡೀಷನ್ಸ್ ಏನ್ ಹೇಳಿದ್ರು ಅಂತ ಹೇಳಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರಿಗೂ ಬಿಟ್ರು, ಆದ್ರೆ ಮುಂದಿನ ದಿನಗಳಲ್ಲಿ ಈ ಸೂಪರ್ವೈಸರ್ ಗಳಿಗೆ ಒಂದು ಸುತ್ತೋಲೆಯನ್ನ ಕೊಟ್ರು. ಏನು ಅಂತ ಹೇಳಂದ್ರೆ ರೈತರು ಹೆಸರಲ್ಲಿ ಬೇರೆ ಯಾರ್ಯಾರು ಸರ್ವೆ ಮಾಡ್ತಾ ಇದಾರೆ, ಸೊ ಆ ಒಂದು ಜಮೀನಿನ ಸರ್ವೆ ಮಾಡ ತೆಗ್ದಿರ್ತಕ್ಕಂತ ಫೋಟೋದಲ್ಲಿ ರೈತರು ಇರ್ಲೇಬೇಕು ಕಡ್ಡಾಯವಾಗಿ ಅಂತೇಳಿ ಒಂದು ಕಂಡೀಷನ್ ಹಾಕಿದ್ರು. ಆ ಒಂದು ರೈತರು ಏನಾದ್ರು ಇರ್ಲಿಲ್ಲ ಅಂತ ಹೇಳಂದ್ರೆ ಅಂತದನ್ನ ನೀವು ಮರುಪರಿಶೀಲನೆಗೆ ಹಾಕಿ, ರೀಸರ್ವೆಗೆ ಹಾಕಿ ಅಂತೇಳಿ ಒಂದು ಸುತ್ತೋಲೆಯನ್ನ ಕೊಟ್ರು. ಹಾಗಾಗಿ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಬ್ರು ಮೇಲ್ವಿಚಾರಕರು ಅದನ್ನ ರೈತರು ಮಾಡಿರೋದನ್ನ ರಿಜೆಕ್ಟ್ ಮಾಡಿ ಪಿ ಆರ್ ಮಾಡಿರೋದನ್ನ ಅಪ್ರೂವ್ ಮಾಡಿರೋಂತ ಸಂದರ್ಭ ಇದೆ ತಾವ್ ಹೇಳ್ದಂಗೆ. ಸೊ ಅಂತ ಸಂದರ್ಭದಲ್ಲೂ ಸಹ ನೀವು ಆಕ್ಷೇಪಣೆಯನ್ನ ಹಾಕ್ಬೋದು. ಮನೆ ಜಾಗ ಮತ್ತೆ ಇದನ್ನೆಲ್ಲ ಹಾಕಿದ್ವಿ ಅಂದ್ರೆ ಖಾಲಿ ಜಾಗ ಯಾವ್ದಿದೆ, ಮನೆ ಮನೆಗೆ ಯೂಸ್ ಮಾಡ್ಕೊಂಡಿದ್ದೇವೆ ಅಂತದನ್ನೆಲ್ಲ ಮೆನ್ಷನ್ ಮಾಡಿದ್ವಿ, ಅದು ಅಪ್ರೂವಲ್ ಆಗ್ಲಿಲ್ಲ. ಅದ್ರ ಬದಲು ಅವ್ರು ಪಿ ಆರ್ ಬರೀ ಕಾಳುಮೆಣಸು ಮತ್ತೆ ಇದನ್ನ ಕಾಫಿ ಮಾತ್ರ ಫೋಟೋಗಳನ್ನ ಅಪ್ಲೋಡ್ ಮಾಡಿದಾರೆ, ಅದು ಆಗಿದೆ. ಅದಕ್ಕೋಸ್ಕರ ನಮಗೆ ಅಂದ್ರೆ ನೆಕ್ಸ್ಟ್ ಗೆ ಪಾಣಿಗೆ ಸಮಸ್ಯೆ ಆಗ್ತದಲ್ಲ ಅಂತ ಅದಕ್ಕೆ ಕೇಳಿ. ಸೊ ಅದಕ್ಕೆ ಆ ಟೈಮಲ್ಲಿ ನೀವು ಆಕ್ಷೇಪಣೆಯನ್ನು ಸಲ್ಲಿಸಬಹುದು, ನಮ್ಮ ಇದನ್ನ ನೀವು ಇದ್ ಮಾಡಿ ಅಂತೇಳಿ, ಅಪ್ರೂವ್ ಮಾಡಿ ಅಂತೇಳಿ ನಾವು ಆಕ್ಷೇಪಣೆಯನ್ನ ಸಲ್ಲಿಸಬಹುದು ಸರ್. ಧನ್ಯವಾದ ಸರ್, ಧನ್ಯವಾದ. ಎಸ್ ಸರ್. ಸರ್ ನಮಸ್ತೆ. ಹಲೋ ಸರ್. ನಮಸ್ತೆ. ಹಾ ನಮಸ್ತೆ ಸರ್. ಸರ್ ಹೇಳಿ ಸರ್. ಸರ್ ಏನಿಲ್ಲ, ಇವಾಗ ಒಂದಿದೆ ಪ್ರಾಬ್ಲಮ್ ಅಂದ್ರೆ ಏನ್ ಲಾಸ್ಟ್ 3-4 ಇಯರ್ಸ್ ಇಂದ ಸರ್ವೆ ಮಾಡ್ತಾ ಇದ್ರೆ ದೊಡ್ಡ ಪ್ರಾಬ್ಲಮ್ ಇಲ್ಲ. ನೀವ್ ಹೇಳ್ದಂಗೆ ಇವನ್ನೆಲ್ಲವೂ ಇವಾಗ ಇನ್ಶೂರೆನ್ಸ್ ಆಗಿರ್ಬೋದು ಅಥವಾ ಈ ಮೆಕ್ಕೆಜೋಳದ ಇಟ್ಕೊಡ್ಲಿಕ್ಕೆ ಆಗಿರ್ಬೋದು ಆನ್ಲೈನ್ ಡಿಬಿಟಿ ಎಲ್ಲ ಮಾಡ್ಲಿಕ್ಕೆ ತುಂಬಾ ಅನುಕೂಲ. ಬಟ್ ಓನ್ಲಿ ಥಿಂಗ್ ಅಂದ್ರೆ ಈಗ ನಮಗೆ ಸರ್ವೆ ಮಾಡ್ಲಿಕ್ಕೆ ಹೋದಾಗ ಫಾರ್ಮರ್ಸ್ ಇಂದ ಒಂದು ಪ್ರಾಬ್ಲಮ್ ಫೇಸ್ ಆಗಿದ್ದು ಅಂದ್ರೆ 3 ಇಯರ್ಸ್ ಇಂದ ಮಾಡ್ತಾ ಇದ್ರು ಪಾಣಿಯಲ್ಲಿ ಎಂಟ್ರಿ ಬರ್ತಾ ಇಲ್ಲ, ಅಗೇನ್ ವಿ ಹ್ಯಾವ್ ಟು ಗೋ ವಿತ್ ಬಿ ಎ. ಸೊ ಈಗ ನಿಮಗ ಸ್ಟೇಟ್ ಅಲ್ಲಿ ಇದೊಂಚೂರು ಕ್ರಾಪ್ ಸರ್ವೆ ನೀವು ನೋಡ್ತಾ ಇರೋದ್ರಿಂದ ದಯಮಾಡಿ ನಮ್ಮ ಮೇಲ್ಗಡೆ ಅವರ ಇದು ಗಮನಕ್ಕೆ ತರಬೇಕಾಗಿ ನಿಮ್ಮಲ್ಲಿ ವಿನಂತಿ. ಲಾಸ್ಟ್ ಟೈಮ್ ಪಾಣಿಗೆ ನಾವ ಒಂದು ಡಾಟಾವನ್ನ ಇದ್ ಮಾಡ್ತೀವಿ ಅಂತ ಹೇಳಂದಿದ್ರು, ಆದ್ರೆ ಪಾಣಿಗೆ ಆ ಡಾಟಾ ಹೋಗ್ಲಿಲ್ಲ. ಬಟ್ ಈ ಟೈಮು ಅದನ್ನ ಖಂಡಿತವಾಗಿ ಮಾಡ್ತೀವಿ ಅಂತ ಹೇಳಂದೆ. ಆದ್ರೆ ಈ ಸಮೀಕ್ಷೆ ಪೂರ್ತಿ ಮುಗಿಬೇಕು, ಸಮೀಕ್ಷೆ ಕಾರ್ಯ ಮತ್ತು ಮರು ಸಮೀಕ್ಷೆ ರೀಸರ್ವೆ ಅಂತೇಳಿ ಏನ್ ಕರಿತೀವಿ ಅದು ಸಹ ಮುಗಿಬೇಕಾಗತ್ತೆ. ಅದು ಮುಗಿದಾಗ ಮಾತ್ರ ಮಾಹಿತಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಅಲ್ಲಿ. ಆಮೇಲೆ ಇನ್ನೊಂದು, ನಮ್ಮ ಶಿವಮೊಗ್ಗದಲ್ಲಿ ಒಂದು ಪ್ರಾಬ್ಲಮ್ ಏನ್ ರೈಸ್ ಆಗ್ತಿದೆ ಅಂದ್ರೆ, ಈಗ ತೋಟಗಾರಿಕೆ ಬೆಳೆಗಳು ಅಡಿಕೆ ಆಗಿರ್ಬೋದು ತೆಂಗಾಗಿರ್ಬೋದು, ಈ ಬಾಳೆ ಮತ್ತೆ ನಮ್ಮ ಫ್ಲೋರಿಕಲ್ಚರ್ ವೆಜಿಟೇಬಲ್ಸ್ ಬಿಟ್ಬಿಟ್ಟು ಪ್ಲಾಂಟೇಶನ್ ಕ್ರಾಪ್ಸ್ ಅಲ್ಲಿ ಪದೇ ಪದೇ ಇದು ಸಮ್ಮರ್ ಅಲ್ಲೂ ಮತ್ತೆ ಮುಂಗಾರಲ್ಲೂ ಬೇಸಿಗೆಯಲ್ಲೂ ಮುಂಗಾರಲ್ಲೂ ಪದೇ ಪದೇ ಮಾಡೋದಾದ್ರೆ ಹೇಗೆ ಸರ್? ಅದು ಆಗ್ಲಾಗ್ಲೇ ರಿಪೀಟ್ ವರ್ಕ್ ಆಗಲ್ವಾ? ಹಲೋ ಹಲೋ. ಮೇಜರ್ ಒಂದು 4-5 ಅಥವಾ ನಮ್ಮ ಕರಾವಳಿ ಭಾಗ ಆಗಿರ್ಬೋದು ಮಲ್ನಾಡ್ ಭಾಗ ಆಗಿರ್ಬೋದು ಮತ್ತೆ ಮಧ್ಯದ ಕರ್ನಾಟಕ ಭಾಗದಲ್ಲಿ ಇವಾಗ ತೋಟಗಾರಿಕೆ ಬೆಳೆ ಹೆಚ್ಚು ಅಂದ್ರೆ ಉದಾಹರಣೆ ಅಡಿಕೆ ಮತ್ತೆ ತೆಂಗು. ಇದು ಒಂದ್ಸಲ ನಾವು ಅಡಿಕೆ ಅಥವಾ ತೆಂಗುನ್ನ ಇವ್ರು ಬೆಳೆದ್ರೆ ರೈತರು ಅಥವಾ ನಾಟಿ ಮಾಡಿದ್ರೆ ಅಥವಾ ಫಸ್ಲಿಗೆ ಬಂದಿದೆ ಅಂತ ತಗೊಂಡ್ರೆ 30-50-60 ವರ್ಷದವರೆಗೂ ಬೆಳೆ ಇರತ್ತೆ. ಇದು ನಮ್ಮ ಕೃಷಿ ಬೆಳೆ ತರ ಭತ್ತ ಮೆಕ್ಕೆಜೋಳ ತರ ಪದೇ ಪದೇ 6 ತಿಂಗಳಿಗೂ ವರ್ಷಕ್ಕೆಲ್ಲ ಚೇಂಜ್ ಆಗಲ್ಲ. ಇದನ್ನ ಪದೇ ಪದೇ ಮುಂಗಾರು ಮತ್ತೆ ಬೇಸಿಗೆಯಲ್ಲಿ ಮಾಡ್ಲೇಬೇಕಾ? ಕಳೆದ 4 ವರ್ಷದಿಂದ ಇದು ರಿಪೀಟ್ ಮಾಡ್ತಾನೆ ಇದೀವಿ ನಾವು.
ಇಲಾಖೆ ಲಾಸ್ಟ್ ಟೈಮ್ ಸಹ ಇದು ಒಂದು ಇದ್ ಬಂದು ತೋಟಗಾರಿಕೆ ಇಲಾಖೆ ವಿಶೇಷವಾಗಿ ತೋಟಗಾರಿಕೆ ಬೆಳೆಗಳು ಒಂದ್ಸಲಿ ದಾಖಲಾಯ್ತು ಅಂದ್ರೆ ಬಹುವಾರ್ಷಿಕ ಬೆಳೆಗಳು ಮತ್ತ ಮುಂದಿನ ವರ್ಷ ಹೋಗಿ ಸರ್ವೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಈ ಒಂದು ಇದಕ್ಕೆ ಕನ್ಫರ್ಮೇಶನ್ ಗೋಸ್ಕರ ಲಾಸ್ಟ್ ಟೈಮು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಮತ್ತೆ ಹೋಗಿ ಸಮೀಕ್ಷೆಯನ್ನ ಮಾಡಿದ್ರು ಪೆರಿನಿಯಲ್ ಕ್ರಾಪ್ ಸರ್ವೆ ಅಂತೇಳಿ ಸಪರೇಟ್ ಆಗಿ ಹೋದ ವರ್ಷ ಒಂದು ಬಹುವಾರ್ಷಿಕ ಬೆಳೆಗಳ ಸಮೀಕ್ಷೆಯನ್ನ ಮಾಡಿದ್ರು. ಸೊ ಈ ಸಲಿ ಒಂದ್ ಸ್ವಲ್ಪ ಪಕ್ಕಾ ಮಾಹಿತಿ ಸಿಕ್ಕಿದೆ. ಸೊ ರಿಪೀಟೆಡ್ ಆಗಿ ಅದೇ ಬೆಳೆಗಳ ಕರೆಕ್ಟ್ ಆಗಿ ದಾಖಲೆ ಆಗಿದೆ ಅಂತ ಹೇಳಂದ್ರೆ ಇವಾಗ ಮೂರ್ ನಾಲ್ಕು ವರ್ಷದ ಡೇಟಾ ಕರೆಕ್ಟ್ ಆಗಿ ಸಿಕ್ಕಿದೆ. ಸೊ ಆ ಒಂದು ಮಾಹಿತಿ ಎಲ್ಲಿ ಪಕ್ಕಾ ಇದಾಗತ್ತೆ ಅಂದ್ರೆ ನಾಕ್ ಎಕರೆ ಜಮೀನ್ ಇತ್ತು, ನಾಕ್ ಎಕರೆಗೆ ನಾಕ್ ಎಕರೆನು ಬಹುವಾರ್ಷಿಕ ಬೆಳೆ ಇತ್ತು, ಅಡಿಕೆ ತೆಂಗು ಚಿಕ್ಕು ಅಥವಾ ಕ್ಯಾಶ್ಯೂ ಅಥವಾ ಕಾಫಿ ಇಂತ ಬೆಳೆಗಳು ನಾಲ್ಕು ವರ್ಷನೂ ಇದ್ವು ಅಂತ ಹೇಳಿ ಅಂತಂದ್ರೆ ಅಂತ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೋದು ಅಂತ ಹೇಳಿ ಅಂತಂದ್ರೆ ಆ ಒಂದು ಮಾಹಿತಿಯನ್ನ ಮುಂದಿನ ವರ್ಷಕ್ಕೆ ಆ ಪೂರ್ತಿ ಪೂರ್ತಿ ವಿಸ್ತೀರ್ಣ ಬಹುವಾರ್ಷಿಕನೇ ಇರಬೇಕು. ಸೊ ಅಂತ ಪ್ಲಾಟ್ ಗಳನ್ನ ಬ್ಲಾಕ್ ಮಾಡ್ಬೋದು ಸರ್ ಮುಂದಿನ ಸಲಿಗೆ. ಅದ ಚಿಂತನೆ ಇದೆ, ಈಗಾಗಲೇ ಚಿಂತನೆ ಇದೆ, ಗಮನಕ್ಕೂ ಬಂದಿರುತ್ತೆ, ಅಲ್ಲಿ ಮೇಲಧಿಕಾರಿಗಳ ಗಮನಕ್ಕೂ ಸಹ ಇದೆ. ಆದ್ರೆ ನಾಕ್ ಎಕರೆನಲ್ಲಿ ಮೂರ್ ಎಕರೆ ಬಹುವಾರ್ಷಿಕ ಹಾಕಿ ಒಂದು ಎಕರೆ ವಾರ್ಷಿಕ ಹಾಕಿದ್ರು ಅಂತ ಹೇಳಂತ ಅಂದ್ರೆ ವಾರ್ಷಿಕ ಬೆಳೆ ಇತ್ತು ಅಂದ್ರೆ ನಾಲ್ಕ ಎಕರೆಯಲ್ಲಿ ಮೂರ್ ಎಕರೆ ಅಡಿಕೆ ತೋಟ ಹಾಕಿ ಒಂದು ಎಕರೆ ನಾನು ಭತ್ತ ಬೆಳೆದಿದ್ದೀನಿ ಅಂತ ಹೇಳಿ ತೋರಿಸಿದ್ರು ಅಂದ್ರೆ ಅಂತ ಪ್ಲಾಟ್ ಗಳನ್ನ ಬ್ಲಾಕ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅಂತ ಪ್ಲಾಟ್ ಗಳು ಬರುತ್ತೆ ಮುಂದಿನ ಸಲಿಗೂ ನಾವು ಮತ್ತೆ ಅದೇ ರೀತಿ ಸಮೀಕ್ಷೆಯನ್ನ ಮಾಡ್ಬೇಕಾಗತ್ತೆ. ನಾಲ್ಕು ಎಕರೆನು ಬಹುವಾರ್ಷಿಕ ಅಂತ ಹೇಳಿ ಹಾಕಿದ್ರೆ ಅದನ್ನ ಬ್ಲಾಕ್ ಮಾಡೋ ಅಂತ ಒಂದು ಚಿಂತನೆ ಇದೆ, ಈಗಾಗ್ಲೇ ಗಮನಕ್ಕೆ ಬಂದಿದೆ ಸರ್. ನಾವು ಸಹ ಮತ್ತೆ ಮೇಲಧಿಕಾರಿಗಳಿಗೆ ತಿಳಿಸ್ಲಿಕ್ಕೆ ನಾವು ತಾವಿರದಂಗೆ ಮೇಲಧಿಕಾರಿಗಳಿಗೆ ನಾವು ಸಹ ತಿಳಿಸ್ತೇವೆ. ಮಂಜುನಾಥ್ ಅಂತ. ಹಾ ಸರ್ ನಮಸ್ತೆ, ಹೇಳಿ ಸರ್. ನಮಸ್ಕಾರ. ಸೊ ಈಗ ನಮ್ದೆಲ್ಲ ಬಹಳ ವರ್ಷದಿಂದ ಅಡಿಕೆ ಬೆಳೆ ಇದೆ, ಸೊ ಅದರಲ್ಲಿ ಸಮೀಕ್ಷೆ ಆಗಿದ್ದು ಪಾಣಿ ಒಳಗ್ ಬಂದಿದ್ರೆ ಅದೇನ್ ಮಾಡ್ಬೇಕು ಅಂತಿಲ್ಲ ಅಲ್ಲ? ಇಲ್ಲ ಸರ್, ಸಮೀಕ್ಷೆ ಮಾತ್ರ 100% ಇವಾಗ ಮಾಡ್ಲೇಬೇಕಾಗತ್ತೆ. ಓಕೆ, ಯಾಕಂದ್ರೆ ಅದಕ್ಕೆಲ್ಲ ನಾವ್ ಮಾಡಿಸಿಲ್ಲ. ಸೊ ಇಲ್ಲ, ಇವ್ನ್ ಕರ್ಕೊಂಡ್ ಮಾಡಿಸ್ಬೇಕಾ? ಹೌದ್ ಸರ್, ಅವರಿಗೆ ಖಾಸಗಿ ನಿವಾಸಿಗಳನ್ನ ಕರ್ಕೊಂಡೋಗಿ ಅವ್ರ ಪಿ ಆರ್ ಗೆ ಫೋನ್ ಮಾಡಿ ಹೇಳಿ, ನಿಮ್ ಪರವಾಗಿ ಅವ್ರು ಮಾಡ್ತಾರೆ. ಬಟ್ ನೀವು ಒಂದು ಆಧಾರ ಒಂದು ಪ್ರತಿ ಕೊಡ್ಬೇಕಾಗತ್ತೆ, ಹಾಗೇನೆ ಒಂದು ಒಪ್ಪಿಗೆ ಪತ್ರದ ಒಂದು ಸೈನ್ ಮಾಡ್ಕೊಡ್ಬೇಕಾಗತ್ತೆ, ನಮ್ ಪರವಾಗಿ ಇವರು ಸಮೀಕ್ಷೆ ಮಾಡ್ತಾರೆ, ಹಾಗೇನೆ ನನ್ನ ಆಧಾರನ್ನ ಲಿಂಕ್ ಮಾಡೋದಕ್ಕೆ ನನ್ ಪರ್ಮಿಷನ್ ಇದೆ ಅಂತೇಳಿ ಒಂದು ಒಪ್ಪಿಗೆ ಪತ್ರ ನೀವು ಕೊಟ್ರೆ ಅವರಿಗೆ ನೀವು ಫಾರ್ಮೆಟ್ ಅವ್ರು ಕಳ್ಸ್ಕೊಡ್ತಾರೆ. ನೀವು ಬೇಕಾದ್ರೆ ಅಲ್ಲಿ ಊರಲ್ಲಿದ್ರೆ ಓಕೆ, ನೀವು ಬೇರೆ ಊರಲ್ಲಿ ಇದ್ರಿ ಅಂತ ಹೇಳಂತಂದ್ರೆ ನಿಮಗೆ ಫಾರ್ಮೆಟ್ ಅನ್ನ ಅವ್ರು ಕಳ್ಸ್ಕೊಡ್ತಾರೆ, ಅದ್ರ ಮೇಲ್ಗಡೆ ನೀವು ಸೈನ್ ಮಾಡಿ ನಿಮ್ಮ ಆಧಾರ್ ಕಾಪಿ ಮತ್ತೆ ಫಾರ್ಮೆಟಿನ್ ಕಾಪಿನ ಫೋಟೋ ಹೊಡೆದು ಅವ್ರಿಗೆ ವಾಟ್ಸ್ಆಪ್ ಕಳ್ಸಿದ್ರು, ಅವ್ರು ಸಮೀಕ್ಷೆ ಮಾಡ್ಬೋದು. ಮತ್ತೆ ಇದನ್ನ ಸ್ಟೇಟಸ್ ಅನ್ನ ನಾವು ನಮ್ಮ ಓಲ್ಡ್ ಅಪ್ಲಿಕೇಶನ್ ಅಲ್ಲೇ ನೋಡ್ಕೋಬಹುದಲ್ವಾ ಏನಾಗಿದೆ ಅಂತೇಳಿ? ಹೌದೌದು ಹೌದು, ಸಮೀಕ್ಷೆ ಮಾಡಾದ ನಂತರ ಚೆಕ್ ಮಾಡಿದ್ರೆ ಅವರು ಸಮೀಕ್ಷೆ ಮಾಡಿ ಅಪ್ಲೋಡ್ ಮಾಡಾದ್ಮೇಲೆ ಅವ್ರು ಏನ್ ಸಮೀಕ್ಷೆ ಮಾಡಿದ್ದಾರೆ ಅಂತೇಳಿ ನೀವು ಚೆಕ್ ಮಾಡ್ಕೋಬಹುದು. ಓಕೆ, ಥ್ಯಾಂಕ್ ಯು ಸರ್. ಮತ್ತೆ ಯಾರಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಹಲೋ ಹೇಳಿ ಸರ್. ಹಲೋ, ನಮಸ್ತೆ, ಪರಮೇಶ್ವರ್ ಹೇಳಿ. ಸರ್, ನಮ್ದು ಬೆಳೆ ದುಡ್ಡು ಇದು ಸರ್ವೆ ಮಾಡಿದಾಗ ತಪ್ಪಾಗ್ಬಿಟ್ಟಿದೆ ಸರ್, ಅದು ಆಕ್ಷೇಪಣೆ ಸಲ್ಲಿಸಬಹುದ ಸರ್? ಈಗ ಸಲ್ಲಿಸಬಹುದು ಸರ್, ಈ ತಿಂಗಳ 15ನೇ ತಾರೀಕು ತನಕ ಇದಾಗಿದೆ. ಏನ್ ತಪ್ಪಾಗಿದೆ, ಯಾವ ರೀತಿ ತಪ್ಪಾಗಿದೆ ಹೇಳಿ. ನಾವು ರಾಗಿ ಹಾಕಿದ್ವಿ ಸರ್, ರಾಗಿ ತೋಟದೊಳಗ ರಾಗಿ ಹಾಕಿದೀವಿ. ಓಕೆ, ಅಡಿಕೆ ತೋಟದೊಳಗ ರಾಗಿ ಹಾಕಿ ಬರೀ ತೋಟ ಅಷ್ಟೇ ತೋಟ ಹಾಕಿಬಿಟ್ಟ ಸರ್. ರಾಗಿ ಬೆಳೆಯನ್ನ ಬಿಟ್ಟಿದ್ದಾರೆ. ಸೊ ಆ ಸಂದರ್ಭದಲ್ಲಿ ಎಲ್ಲಾ ಬೆಳೆಗಳನ್ನ ದಾಖಲಿಸಲಿಲ್ಲ ಅಂತೇಳಿ ನಾವು ಆಯ್ಕೆ ಮಾಡ್ಕೊಂಡು ಆಕ್ಷೇಪಣೆ ಸಲ್ಲಿಸಬಹುದು. ಹಲೋ ಸರ್, ನಮಸ್ತೆ. ನಮಸ್ತೆ ಹೇಳಿ ಸರ್. ಇವಾಗ ನಾವು ಬೆಳೆ ಸಮೀಕ್ಷೆ ಮಾಡಿದ್ದೇವೆ, ಇವಾಗ ಆಧಾರ್ ಕಾರ್ಡ್ ಕೇಳ್ತಾಯಿದ್ದಲ್ಲ. ಹಲೋ, ಇನ್ನೊಬ್ರು ಯಾರು? ಮಲ್ಲು ಕುಮಾರ್ ಅವರು ಮ್ಯೂಟ್ ಮಾಡಿ, ಕ್ಯಾಮರಾ ಆಫ್ ಮಾಡಿ ಸರ್. ಹೇಳಿ ಸರ್, ಮಂಜುನಾಥ್ ಅವ್ರು ಹೇಳಿ.
ಸರ್ ನಮಸ್ತೆ. ಅದು ನಾವು ಬೆಳೆ ಸಮೀಕ್ಷೆ ಮಾಡಿದೇವಲ್ಲ, ಇವಾಗ ಆಗಿದೆ ಅಂತ ಹೇಗೆ ನೋಡ್ಬೇಕು ಸರ್? ಅದು ಇನ್ನ ಪರಣಿ ಒಳಗೆ ಬಂದಿಲ್ಲ ಅಲ್ವಾ, ಅಪ್ಡೇಟ್ ಆಗಿಲ್ಲ. ಅದಕ್ಕೋಸ್ಕರನೇ ಈ ಆಪ್ ಬಿಟ್ಟಿರೋದು ಸರ್. ಬೆಳೆ ದರ್ಶಕ ಆಪ್ ಇದೆಯಲ್ಲ, ಅದು ಸಮೀಕ್ಷೆ ಮಾಡಿರೋ ಮಾಹಿತಿ ನೋಡೋದಕ್ಕೋಸ್ಕರನೇ ನಾವ್ ಇಷ್ಟೋ ತನಕ ತೋರಿಸ್ಕೊಟ್ಟಿದ್ದು ಅದನ್ನೇ. ಯಾಕೆ ನೀವು ಸಮೀಕ್ಷೆ ಏನ್ ಮಾಡಿದಾರೆ ಅಂತೇಳಿ ಅದನ್ನ ಮೇಲ್ವಿಚಾರಕರ ಪರಿಶೀಲನೆ ಮಾಡಿದಾರೋ ಇಲ್ಲ ಅನ್ನೋದನ್ನ ನೋಡೋದಕ್ಕೆ ಈ ಬೆಳೆ ದರ್ಶಕ ಆಪ್ ಇರೋದು. ಬೆಳೆ ದರ್ಶಕನ ಸರ್? ಹೌದು. ಬೆಳೆ ಎಲ್ಲರೂ ಸಹ ಗಮನಿಸಿ ಈ ಚಾಟ್ ಬಾಕ್ಸ್ ಅಲ್ಲಿ ಬೆಳೆ ದರ್ಶಕ ಆಪ್ನ ಲಿಂಕ್ ಮತ್ತೆ ಇವಾಗ ಏನ್ ನಾವು ವಿವರಣೆ ತರಬೇತಿಯನ್ನ ಏನ್ ಕೊಟ್ವಿ ಅದಕ್ಕೆ ಸಂಬಂಧಪಟ್ಟ ಒಂದು ವಿಡಿಯೋ ಲಿಂಕ್ ಸಹ ಅಲ್ಲಿದೆ. ಯೂಟ್ಯೂಬಿನ ಒಂದ್ ಲಿಂಕ್ ಚಾಟ್ ಬಾಕ್ಸ್ ಅಲ್ಲಿ ನಾನು ಮೆಸೇಜ್ ಮಾಡಿದೀನಿ ಈ ತರಬೇತಿ ಪ್ರಾರಂಭದಲ್ಲಿ. ದಯವಿಟ್ಟು ಅದನ್ನ ಕಾಪಿ ಮಾಡಿ ಒಂದ್ ಹತ್ರ ಎಲ್ಲರೂ ವಾಟ್ಸ್ಆಪ್ ಅಲ್ಲಿ ಇದರಲ್ಲಿ ಶೇರ್ ಮಾಡ್ಕೊಂಡಿರಿ, ಸೇವ್ ಮಾಡಿ ಇಟ್ಕೊಂಡಿರಿ. ಸೊ ಈ ತರಬೇತಿ ಹೋದ ನಂತರನು ಸಹ ನೀವು ಇದೀಗ ಮತ್ತೆ ಸಹ ಇವರು ಗಣೇಶ್ ಸರ್ ಅವರು ಶೇರ್ ಮಾಡಿದ್ದಾರೆ ಆ ಒಂದು ಮೆಸೇಜ್ ಅನ್ನ ಕಾಪಿ ಮಾಡಿಟ್ಕೊಳ್ಳಿ. ಅದರಲ್ಲಿ ವಿಡಿಯೋನು ಇದೆ, ಹಾಗೇನೆ ಒಂದು ಇದು ಆಪ್ ಲಿಂಕ್ ಸಹ ಇದೆ, ಡೌನ್ಲೋಡ್ ಮಾಡ್ಕೊಂಡೆ. ಹಲೋ ಸರ್. ಹಾ ಹೇಳಿ. ಹಲೋ ಸರ್. ಮಿಶ್ರ ಬೆಳೆ ಇದ್ದಾಗ ಕೆಲವೊಬ್ರು ಎರಡೆರಡು ಬೆಳೆ ಇರುತ್ತಲ್ಲ ಸರ್, ಶೇಂಗಾನು ಹಾಕಿರ್ತಾರೆ ಒಂದ್ ಕಡೆ, ತೊಗರಿನೂ ಹಾಕಿರ್ತಾರೆ. ಆ ಸಂದರ್ಭದಲ್ಲಿ ಅಪ್ರೂವ್ ಕೊಡ್ಬೇಕಾದ್ರೆ ಏನ್ ಮಾಡ್ಬೇಕು ಸರ್? ಅಂದ್ರೆ ಈಗ ಮಿಶ್ರ ಬೆಳೆ ಶೇಂಗಾನು ಹಾಕಿರ್ತಾರೆ ಒಂದ್ ಕಡೆ, ತೊಗರಿ ಅಂತಾನು ಹಾಕಿರ್ತಾರೆ ಸರ್ ಅವರು, ಯಾವ ಇದಕ್ಕೆ ಅಪ್ರೂವ್ ಕೊಡ್ಬೇಕು ಸರ್? ನಾವು ಫೋಟೋ ಸೇಮ್ ಇರತ್ತೆ. ಅಲ್ಲ, ತಾವು ಸೂಪರ್ವೈಸರ್ ಇದೀರಾ ಸರ್? ಹೌದು ಸರ್, ಹೌದು ಸರ್. ಇದು ಮುಂಚೆ ಸ್ವಲ್ಪ ಡೌಟ್ ಇತ್ತು ಸರ್, ಅದ ಈಗ ಕೇಳ್ತಾ ಇದೀನಿ ಸರ್. ಅಪ್ರೂವ್ ಕೊಡ್ಬೇಕು ಅಂತ ಹೇಳಿದ್ರೆ ಫೋಟೋದಲ್ಲಿ ನೋಡಿ, ಫೋಟೋದಲ್ಲಿ ಯಾವ ಬೆಳೆ ಕಾಣಿಸ್ತಾ ಇದೆ ಆ ಬೆಳೆ ಇದೆಯಾ ಅಂತೇಳಿ ನೋಡಿ ಅಪ್ರೂವ್ ಕೊಡಿ ಸರ್. ಸರ್ ಎರಡ್ ಸಲ ಆಗಿರತ್ತೆ, ಒಂದ್ಸಲ ಫಾರ್ಮರು ತೆಗೆದ್ ಹಾಕಿರ್ತಾರೆ, ಇನ್ನೊಂದ್ಸಲ ಪಿ ಆರ್ ತೆಗೆದ್ ಹಾಕಿರ್ತಾರೆ. ಬಟ್ ಫಾರ್ಮರು ಶೇಂಗಾ ಅಂತ ತೋರಿಸಿದ್ರೆ ಪಿ ಆರ್ ತೊಗರಿ ಅಂತ ತೋರಿಸಿರ್ತಾರೆ. ಆ ಸಂದರ್ಭದಲ್ಲಿ ನಾವು ಫಸ್ಟ್ ಆದ್ಯತೆ ರೈತರ ಆಪ್ ಮುಖಾಂತರ ಏನಾಗಿರುತ್ತಲ್ಲ ಅದಕ್ಕೆ ಫಸ್ಟ್ ಆದ್ಯತೆ ಕೊಡ್ಬೇಕು. ಬಟ್ ಬೆಸ್ಟ್ ಅಂತ ಅಂದ್ರೆ ಕನ್ಫರ್ಮೇಶನ್ ಗೆ ಅವ್ರು ಯಾರು ಸಮೀಕ್ಷೆ ಮಾಡಿರ್ತಾರೆ ಅವ್ರ ಮೊಬೈಲ್ ನಂಬರ್ ಅಂತೂ ನಿಮಗೆ ಲಾಗಿನ್ ಅಂತ ತೋರಿಸ್ತಾ ಇರುತ್ತೆ. ಸೂಪರ್ವೈಸರ್ ಲಾಗಿನ್ ಅಲ್ಲಿ ಯಾರು ಸಮೀಕ್ಷೆ ಮಾಡಿರ್ತಾರೋ ಅವ್ರ ಮೊಬೈಲ್ ನಂಬರ್ ಅಂತೂ ತೋರಿಸ್ತಾ ಇರುತ್ತೆ. ಅವ್ರಿಗೆ ಫೋನ್ ಮಾಡಿ ಕನ್ಫರ್ಮೇಶನ್ ಮಾಡ್ಕೊಳೋದು. ಇವಾಗ ರೈತರು ಮಾಡಿದ್ರೆ ಅವ್ರ ರೈತರಿಗೆ ಫೋನ್ ಮಾಡಿ ನಿಮ್ದೇನ ಹೊಲ, ನೀವು ಇಂಥ ಬೆಳೆನ ಬೆಳೆದಿರೋದು, ಈ ರೀತಿ ಇದ್ ಬಂದಿದೆ, ನಾವು ಎರಡು ಸಲ ಸಮೀಕ್ಷೆ ಆಗಿದೆ, ಒಂದು ಶೇಂಗಾ ಅಂತ ಹೇಳಿ ಹಾಕಿದ್ದಾರೆ, ಇನ್ನೊಂದ್ರಲ್ಲಿ ತೊಗರಿ ಅಂತ ಹೇಳಿ ಹಾಕಿದ್ದಾರೆ, ನಾವ್ ಇದ್ರಲ್ಲಿ ಯಾವ್ದು ಅಪ್ರೂವ್ ಮಾಡ್ಬೇಕು ಅಂತೇಳಿ ಕನ್ಸಲ್ಟ್ ರೈತರಿಗೆ ನಾವು ಫೋನ್ ಮಾಡಿ ಕೇಳ್ಕೊಂಡು ನಾವು ನಿರ್ಧಾರ ಮಾಡೋದು ಬೆಟರ್. ಓಕೆ, ಥ್ಯಾಂಕ್ ಯು ಸರ್. ಮತ್ತೆ ಯಾರಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳ್ಬೋದು. ಸರ್ ನಮಸ್ತೆ ಸರ್. ಮಾಡಿರ್ತದೆ. ಹಲೋ, ನಮಸ್ಕಾರ. ಯಾರಿಗೋದು ಸಮೀಕ್ಷೆ ಮಾಡಕ್ ಅವಕಾಶ ಇದೆಯಾ? ಇಲ್ಲ ಬ್ಲಾಕ್ ಆಗಿರ್ಬೇಕಲ್ವಾ ಸರ್? ರೈತರು ಸಮೀಕ್ಷೆ ಮಾಡಿದ್ದಾರೆ. ಹಾ ಸರ್. ಓಕೆ, ರೈತರು ಸಮೀಕ್ಷೆ ಮಾಡಿದ್ದಾರೆ. ಹಾ ಸರ್. ಹಲೋ, ಈಗ ರೈತರು ಸಮೀಕ್ಷೆ ಮಾಡಿದ್ದಾರೆ. ಎಸ್ ಸರ್. ಈಗ ತಿರ್ಗ ಪಿ ಆರ್ ಗೆ ಸಮೀಕ್ಷೆ ಮಾಡಕ್ ಅವಕಾಶ ಕೊಡುತ್ತಾ ಅದು ಅದೇ ಸರ್ವೆ ನಂಬರ್ನ? ಹೌದ್ ಸರ್. ಇವಾಗ ಏನಾಗುತ್ತೆ ಅಂದ್ರೆ ರೈತರು ಸಮೀಕ್ಷೆ ಮಾಡಿರ್ತಾರೆ ಸರ್, ಸಮೀಕ್ಷೆ ಮಾಡಿ ಅದನ್ನ ಮೇಲ್ವಿಚಾರಕರು ಅಪ್ರೂವ್ ಮಾಡಿದ್ರು ಅಂದ್ರೆ. ಹಲೋ, ಹಾ ಹೇಳಿ, ಕೇಳಿಸ್ತಾ ಇದೆ ಸರ್. ಪಿ ಆರ್ ಆಪ್ ಬಿಡುಗಡೆ ಆದಂತ ಸಂದರ್ಭದಲ್ಲಿ ಅಷ್ಟು ಒಳಗಡೆನೆ ರೈತರು ಸಮೀಕ್ಷೆ ಮಾಡಿ ಅದನ್ನ ಸೂಪರ್ವೈಸರ್ ಅಪ್ರೂವ್ ಮಾಡಿದ್ರೆ, ಆ ಮಾಹಿತಿಯನ್ನ ಸೂಪರ್ವೈಸರ್ ಅಪ್ರೂವ್ ಮಾಡಿದ್ರೆ ಅಂತ ಪ್ಲಾಟ್ಗಳು ಇವರಿಗೆ ಪಿ ಆರ್ ಆಪ್ ಗೆ ಬಂದಿರಲ್ಲ ಸರ್. ಸೊ ಒಂದು ವೇಳೆ ರೈತರು ಸಮೀಕ್ಷೆ ಮಾಡಿರ್ತಾರೆ, ಆದ್ರೆ ಅದನ್ನ ಸೂಪರ್ವೈಸರ್ ಇನ್ನು ಆ ಪಿ ಆರ್ ಆಪ್ ಆಕ್ಟಿವೇಶನ್ ಮಾಡ್ಕೊಂತಾರಲ್ಲ, ಆ ಸಂದರ್ಭದಲ್ಲಿ ಆ ಸಮೀಕ್ಷೆಯ ಮಾಹಿತಿಯನ್ನ ಸೂಪರ್ವೈಸರ್ ಅಪ್ರೂವ್ ಮಾಡಿಲ್ಲ ಅಂತ ಏನಂದ್ರೆ ಅಂತ ಪ್ಲಾಟ್ ಬಂದಿರತ್ತೆ ಸರ್, ಪಿ ಆರ್ ಆಪ್ಗೂ ಬಂದಿರುತ್ತೆ. ಅಲ್ಲಿ ರೈತರ ಕಡೆಯಿಂದ ಸೂಪರ್ವೈಸರ್ ಆಗಿರುತ್ತೆ, ಪಿ ಆರ್ ಕಡೆಯಿಂದ ಸ್ಟ್ಯಾಂಡ್ ತಗೊಳ್ಬೇಕು ಯಾವ ತರ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಲೋ ಸರ್. ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿ. ಸರ್, ನಾನೀಗ ಬೆಳೆ ದರ್ಶಕ ಇದ್ರೆ ಆಪ್ ಚೆಕ್ ಮಾಡಿದೆ, ನಾನು ಅಪ್ಲೋಡ್ ಮಾಡಿದ್ದೆ.
ಅದ್ರಲ್ಲಿ ಏನಂತ ಬರ್ತಾ ಇದೆ ಅಂದ್ರೆ ಹಿಂದೆ ಮಾಡಿರೋದು ಒಂದ್ ಸೆಕೆಂಡ್ ಸರ್ ಹೇಳ್ತೀನಿ. ಇವರು ಸರ್ ಪಿ ಆರ್ ಬಂದು ಅದು ನೋಡ್ಬಿಟ್ಟು ಅಪ್ರೂವ್ ಮಾಡ್ಬೇಕಾ ಸರ್? 24/8 ಮಾಡಿದ್ದೆ ನಾನು, ಅಪ್ರೂವ್ ಮಾಡಿದ್ದೆ. ಅದು ಕೆಳಗಡೆ ಯಾರೋ ಪಿ ಆರ್ ತೋರಿಸ್ತಾ ಇದೆ, ಅವ್ರು ಬಂದು ವಿಸಿಟ್ ಮಾಡಿ 11/9 ಇದೆ ಅವ್ರದ್ದು ವಿಸಿಟ್, ಅವ್ರೇ ಬಂದು ವಿಸಿಟ್ ಮಾಡ್ತಾರ? ಅವ್ರು ಬಂದು ವಿಸಿಟ್ ಮಾಡಿದ್ಮೇಲೆ ಫೋಟೋ ತೆಗಿಯಕ್ ಬಿಟ್ಟಿರುತ್ತೆ. ನಿಮ್ ಜಮೀನಿನ ಸರ್ವೆ ನಂಬರ್ ಒಳಗಡೆ ಹೋದ್ರೆ ಮಾತ್ರ ಫೋಟೋ ತೆಗಿಯಕ್ ಬಿಡುತ್ತೆ. ನಾನು ಅಪ್ಲೋಡ್ ಮಾಡಿದ್ದೆ, ಅಪ್ಲೋಡ್ ಮಾಡಿ ಚೆಕ್ ಮಾಡೋಣ ಅಂತ ಈಗ ಬೆಳೆದಷ್ಟ ಆಪ್ ಇದು ಡೌನ್ಲೋಡ್ ಮಾಡಿ ನೋಡಿದೆ, ಅಲ್ಲಿ ಸಮೀಕ್ಷೆ ವಿವರಗಳನ್ನು ಪಡೆಯಿರಿ ಅಂತ ಬರ್ತಾ ಇದೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ರೈತ ಹೆಸರು ತೋರಿಸುತ್ತೆ, ಕೆಳಗಡೆ ಇನ್ನೊಬ್ಬ ಯಾರ ಪಿ ಆರ್ ಹೆಸರು ತೋರಿಸ್ತಾ ಇದೆ. ಅವ್ರು ಬಂದ್ ಏನೋ ಅವ್ರಿಗೆ ಡೇಟ್ ಟೈಮ್ 11/9 ಸಿಗ್ತಾ ಇದೆ ಶೆಡ್ಯೂಲ್, ಅವ್ರು ಬಂದ್ ಇದ್ ಮಾಡ್ತಾರ ನೋಡಿ ಸರ್. ಆಲ್ರೆಡಿ ಸರ್ವೆ ಆಗಿದೆ, ಅದು 11/9 ಸರ್ವೆ ಆಗಿದೆ ಅಂತೇಳಿ. ಹೌದಾ ಸರ್? ಅದು ಅಪ್ರೂವ್ ಆಗಿದೆ ಅಂತ ನಾವ್ ಹೆಂಗ್ ನೋಡೋದು? ಅದು ಅಪ್ರೂವ್ ಆಗಿದೆಯೋ ಇಲ್ಲೋ ಅಂತೇಳಿ ಈ ಇದ್ರಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಒಂದು ವಿಡಿಯೋ ಲಿಂಕ್ ಬಿಟ್ಟು ಇರ್ತಾರೆ, ಇಷ್ಟೊತ್ತಂತ ಅದ್ರ ಬಗ್ಗೆನೆ ಹೇಳಿದ್ವಿ, ಡೀಟೇಲ್ ಆಗಿ ತೋರಿಸ್ಕೊಟ್ಟೆ ಅದನ್ನ ಯಾವ ರೀತಿ ನೋಡೋದು ಅಂತೇಳಿ. ತಾವು ಮೋಸ್ಟ್ಲಿ ಅದು ಮಿಸ್ ಆಗಿದೆ ಅಂತ ಅನ್ಸುತ್ತೆ ತಮಗೆ, ಆ ಚಾಟ್ ಬಾಕ್ಸ್ ಅಲ್ಲಿ ಒಂದು ವಿಡಿಯೋ ಲಿಂಕ್ ಇದೆ ಸರ್, ಅಥವಾ ನೀವು ಯೂಟ್ಯೂಬ್ ಅಲ್ಲಿ ಬೆಳೆ ದರ್ಶಕ ಕರ್ನಾಟಕ 2020 ಅಂತೇಳಿ ಸರ್ಚ್ ಮಾಡಿದ್ರೆ, ಯೂಸರ್ ಗೈಡ್ ವಿಡಿಯೋ ಅಂತೇಳಿ ಸರ್ಚ್ ಮಾಡಿದ್ರೆ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಲಿಂಕ್ ಸಿಗುತ್ತೆ, ಇಲ್ಲಾಂದ್ರೆ ಚಾಟ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ. ಆ ವಿಡಿಯೋ ನೋಡಿ ಕ್ಲೀನ್ ಆಗಿ ನಾವು ಇಷ್ಟೊತ್ತಂಕ ಏನ್ ಎಕ್ಸ್ಪ್ಲೈನ್ ಮಾಡಿದ್ವಿ ಅದೆಲ್ಲ ಕ್ಲೀನ್ ಆಗಿ ಅಲ್ಲಿ ರೆಕಾರ್ಡ್ ಆಗಿರೋದೇ ಇದೆ. ವಿಶೇಷವಾಗಿ ಇಲ್ಲಿ FLC ಟಿಪ್ಟೋರ್ ಅಂತೇಳಿ ಒಂದು ಮಹಿಳೆಯರ ಗುಂಪು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋದು ತುಂಬಾ ಸಂತೋಷ ಕೊಡತಕ್ಕಂತ ಒಂದು ವಿಚಾರ. ಸಾಕಷ್ಟು ಜನ ರೈತ ಮಹಿಳೆಯರು ಅಲ್ಲಿ ಕುಳಿತಿರೋದು ನಮಗೆ ಕಾಣಿಸ್ತಾ ಇದೆ, ತುಂಬಾ ಸಂತೋಷ. ಇಷ್ಟು ಆಸಕ್ತಿಯಿಂದ ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಕೂತಿದ್ದೀರಿ. ಇದನ್ನ ಆರ್ಗನೈಸ್ ಮಾಡಿದಂತಹ ಎಲ್ಲ ಆರ್ಗನೈಸರ್ಸ್ಗೂ ಅಲ್ಲೊಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ನಿಮಗೆ, ಅವರೆಲ್ಲರಿಗೂ ಸಹ ಧನ್ಯವಾದಗಳನ್ನ ಹೇಳ್ತೀವಿ ಈ ಸಂದರ್ಭದಲ್ಲಿ. ಪೃಥ್ವಿ ಸರ್, ಹಲೋ. ಹಾ ಮೇಡಮ್, ಹೇಳಿ. ನಾನು ಸುಜಾತ ಅಂತ, AODATC. ನಾವು ಅದನ್ನೇ ಈಗ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತಿದ್ವಿ. ಅದ ಮುಂಚಿತವಾಗಿ ನೀವೇ ಅಭಿನಂದನೆಗಳನ್ನ ಸಲ್ಲಿಸಿದೀರಾ. ಎವ್ರಿ ಟ್ರೈನಿಂಗ್ ಅದೇ ರೀತಿ ಬರ್ತಾರೆ. ಬಹುಶಃ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ವೆರಿ ನೈಸ್ ಮೇಡಮ್, ವೆರಿ ಇಂಟ್ರೆಸ್ಟಿಂಗ್ ಅಂಡ್ ವೆರಿ ನೈಸ್. ಅದೇ ಅದೇ ಅದೇ, ತುಂಬಾ ಜನ ಸೇರಿದ್ದಾರೆ ನೋಡಿ ಅಲ್ಲಿ. ಏನೇಳಿ? ಹೌದಾ? ನಿಮಗೆ ಅಭಿನಂದನೆಗಳು. ಮತ್ತೆ ಯಾರಲ್ಲಾರು ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳ್ಬೋದು. ಸರ್, ಇದು ನಾಟ್ ಅಪ್ರೂವ್ಡ್ ಅಂತ ಬರ್ತಾ ಇದೆಯಲ್ಲ, ಅದಾಮೇಲೆ ಅಪ್ರೂವ್ ಮಾಡ್ತಾರಾ, ವೇಟ್ ಮಾಡ್ಬೇಕಾ? ಹೌದ್ ಸರ್, ಅವರು ನಾಟ್ ಅಪ್ರೂವ್ಡ್ ಅಂತ ಹೇಳಂದ್ರೆ ಇನ್ನು ಅದನ್ನ ಪರಿಶೀಲನೆ ಮಾಡ್ತಾ ಇದಾರೆ ಅಂತ ಸೂಪರ್ವೈಸರ್. ಇನ್ನು ನೀವು ಅಪ್ಲೋಡ್ ಮಾಡಿರೋ ಮಾಹಿತಿನ ಫೋಟೋನ ಚೆಕ್ ಮಾಡಿಲ್ಲ ಅಂತ ಅವರು. ಓಕೆ ಸರ್, ಜಸ್ಟ್ ಚೆಕ್ ಮಾಡಿ, ನಾಟ್ ಅಪ್ರೂವ್ಡ್ ಅಂತ ಬರ್ತಾ ಇದೆ. ದೊಡ್ಡೇಗೌಡ ಹೇಳಿ ಸರ್. ದೊಡ್ಡೇಗೌಡ ಸರ್ ಹೇಳಿ. ಹಲೋ.